नमस्कार, गुड आफ्टरनून, नानु हरीश नागराज। इवत्तोंदु विशेष कार्यक्रमवन्न निम्मेल्लरिगोस्कर अंत डिसैन माडिद्दीवि। ऑफ कोर्स नावु कोरोना बग्गे माताड्तिद्दीवि, राज्यद सावु नोविन संख्ये माताड्तिद्दीवि, देशद बग्गे माताड्तिद्दीवि, जनर लाक्डौन् नियमगळ बग्गे माताड्तिद्दीवि। ई एल्लदन्न होरतुपडिसि नावु इत्तीचेगे कंडुबंदद्दु अंद्रे पोषकरु ಮತ್ತು ಮಕ್ಕಳ ಬಗ್ಗೆ ಮಾತಾಡಬೇಕು ಅಂತ. ನನ್ನ ಮನೆಯಿಂದ ಹಿಡಿದು ಎಲ್ಲ ಕಡೆ ಕೂಡ ಮಕ್ಕಳು ಕೇಳ್ತಿರೋ ಪ್ರಶ್ನೆ, ನೆಕ್ಸ್ಟ್ ಸ್ಕೂಲ್ ಯಾವಾಗ ಓಪನ್ನು? ಚಿಕ್ಕ ಚಿಕ್ಕ ಮಕ್ಕಳು. ಇನ್ನು ದೊಡ್ಡವರಾದರೆ ಅಯ್ಯೋ ನಮ್ಗೆ ಇನ್ನೂ ಎಕ್ಸಾಮ್ ಆಗಿಲ್ಲ, ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಆಗುತ್ತಂತೆ, ಅರ್ಧ ಆಗಿದೆ ಪೂರ್ತಿ ಯಾವಾಗ ಮಾಡ್ತಾರಂತೆ, ಅಯ್ಯೋ ಮುಂದಕ್ಕೆ ನಾನು ನೀಟ್ ಎಕ್ಸಾಮ್ ತೊಗೋಬೇಕಿತ್ತು, ಇನ್ಯಾವುದೋ ಸಿ ಇ ಟಿ ಬರೀಬೇಕಿತ್ತು, ಅದು ಯಾವಾಗ ಬರುತ್ತೆ, ಪೋಸ್ಟ್ಪೋನ್ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ಯಾರ ಹತ್ರ ಉತ್ತರ ಸಿಗೋಕೆ ಭಾಳ ಕಷ್ಟ ಅದಕ್ಕೆ. ಹಾಗಾಗಿ ಒಂದು ಕಾರ್ಯಕ್ರಮ ನಿಮಗೋಸ್ಕರ ಉಪರೇಷ ಮಾಡಿದ್ದೀವಿ. ಇವತ್ತು ನಿಮ್ಮ ನ್ಯೂ ಸೆಟ್ಟಿಂಗ್ ಕನ್ನಡದಲ್ಲಿ ಲೈವ್ ಕಾರ್ಯಕ್ರಮ, ಅದೆಲ್ಲದಕ್ಕೂ ಕೂಡ ಅಥೆಂಟಿಕ್ ಆಗಿ ಉತ್ತರ ಕೊಡೋದಕ್ಕೆ ಉತ್ತರ ಕೊಡ್ತಾರೆ, ಕೊಡಬಲ್ಲರು ಕೂಡ. ನನ್ನ ಅದರದೇನ್ ಮಾನ್ಯ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದಂಥ ಶ್ರೀ ಸುರೇಶ್ ಕುಮಾರ್ ಅವರು. ಆ ಲೈವ್ ಪ್ರೋಗ್ರಾಮ್ ಈಗ ನಿಮ್ಮ ಮುಂದೆ ಶುರು ಮಾಡ್ತಿದ್ದೀವಿ. ನೀವು ಕೂಡ ಫೋನ್ ನಂಬರ್ ಡಿಸ್ಪ್ಲೇ ಮಾಡ್ತೀವಿ, ಫೋನ್ ತಗೊಳ್ಳಿ, ಹಲೋ ಹೇಳಿ ಶಿಕ್ಷಣ ಮಂತ್ರಿಗಳಿಗೆ. ಅವ್ರ ಜೊತೆ ಶೋ ಶುರು ಮಾಡೋಕ್ಕೆ ಮುಂಚೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ, ಅದನ್ನು ತೊಗೊಂಡು ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತೀನಿ ನಾನು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಒಂದಷ್ಟು ಇದ್ರ ಬಗ್ಗೆ ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡಿದಾಗ, ಆಟ ಇಲ್ಲ, ಪಾಠ ಇಲ್ಲ, ಮನೆಯಿಂದ ಆಚೆಗೆ ಹೋಗೋಕ್ಕಾಗಲ್ಲ, ಒಂದಷ್ಟು ಖಿನ್ನತೆಗೆ ಮಕ್ಕಳು ಒಳಗಾಗ್ತಿದ್ದಾರಾ, ಪರೀಕ್ಷೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಪೋಷಕರಿಗೆ ಭವಿಷ್ಯದ ಚಿಂತೆ ಅಂತೂ ಗ್ಯಾರಂಟಿ ಇರುತ್ತೆ, ಮಕ್ಕಳಿಗೆ ದೀರ್ಘಕಾಲದ ರಜೆ, ಒಂದ್ಸರಿ ದೊಡ್ಡ ಈ ರಜೆ ವರದಾನ ಆಗುತ್ತಾ ಶಾಪ ಆಗುತ್ತಾ, ಕೊರೋನಾ ರಜೆಯನ್ನ ಕಲಿಕೆಗೆ ಬಳಸ್ಕೊಳ್ಳೋದಾದ್ರೂ ಹೇಗೆ, ಇದೊಂದು ಕ್ವಶನ್ ಮಾರ್ಕ್ ಕೂಡ ಹೌದು. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರುತ್ತೆ, ಈ ರಜೆಗಳನ್ನು ಅದಕ್ಕೋಸ್ಕರ ಬಳಸ್ಕೊಳ್ಳೋದು ಹೇಗೆ, ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೇನಾದರೂ ಆ ಚಿಂತೆ ಇದ್ದರೆ ಡೋಂಟ್ ವರಿ, ಈ ಕ್ಷಣದಿಂದ ಅದನ್ನು ಮರೆತು ಬಿಡಿ, ಬಿಕಾಸ್ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಬರೀ ಕಾಲ್ ಮಾಡೋದಷ್ಟೇ, ಅವ್ರ ಜೊತೆ ಮಾತಾಡೋದಷ್ಟೇ, ಅವರು ನಿಮಗೆ ಎಲ್ಲ ರೀತಿಯ ಉತ್ತರಗಳನ್ನು ಕೊಡಬಲ್ಲರು. ಇವತ್ತು ನಮ್ಮ ಜೊತೆ ಇದ್ದಾರೆ ಮಾನ್ಯ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಕುಮಾರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದೊಂದು ಜವಾಬ್ದಾರಿ ಇಲ್ಲ, ಎರಡು ಮೂರು ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಬಿದ್ದಿದೆ, ಅದು ಬರ್ಡನ್ ಆಗ್ತಿದ್ಯಾ? ನಿಜವಾಗ್ಲೂ ಈ ಟೈಮಲ್ಲಿ ನನಗೆ ಎಲೆಕ್ಷನ್ ಎಕ್ಸಾಮಿನೇಷನ್ ಫೀವರ್ ಇರಬೇಕಾಗಿತ್ತು. ಆ ಫೀವರ್ ಇಲ್ಲ, ಆದರೆ ಕೆಲಸ ಮಾಡ್ತಾ ಇದ್ದೀನಿ. ಒಂದಷ್ಟು ಮುಂದಿನ ವರ್ಷದ ಬಗ್ಗೆ ಯೋಚನೆ ಮಾಡೋಕ್ಕೆ ಸಮಯ ಸಿಕ್ಕಿದೆ. ವೆರಿ ಗುಡ್. ಅದ್ರ ನಡುವೆ ಆಫ್ ಕೋರ್ಸ್ ಕೊರೋನಾ ವಿಷಯದ ಬಗ್ಗೆ ಒಂದಷ್ಟು ಸಮನ್ವಯವನ್ನು ಮಾಡಿ ಬ್ರೀಫಿಂಗ್ ಮಾಡೋಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಿನ್ನೆಯಿಂದ. ಸೊ ಎಲ್ಲರೂ ಕೂಡ ಎಲ್ಲ ಇಲಾಖೆಯಿಂದ ನಾನು ಸಂಗ್ರಹ ಮಾಡಿ ಸಂಜೆ ಹೊತ್ತು ಒಂದು ಬ್ರೀಫಿಂಗ್ ಮಾಡುವ ಒಂದು ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದೀನಿ. ಓಕೆ, ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಪರಿಸ್ಥಿತಿ ಇವಾಗ ಹೇಗಿದೆ ಸರ್? ಸರ್, ನನಗೆ ಅನಿಸುತ್ತೆ ನಾವು ಆತಂಕದಲ್ಲಿದ್ವಲ್ಲ, ಆ ದಿನಗಳು ಸ್ವಲ್ಪ ಕರಗ್ತಾ ಇದೆ. ಇನ್ನು ಸ್ವಲ್ಪ ನಮ್ಮ ಜನತೆ ಸಹಕಾರ ಕೊಟ್ಟರೆ, ನಂಜನಗೂಡದೊಂದು ಪ್ರಸಂಗ ಆಗದೇ ಇದ್ದರೆ, ಜುಬಿಲೆಂಟ್ ಫ್ಯಾಕ್ಟ್ರಿ ಇದು ಡೆಲ್ಲಿದೊಂದು ಆಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಭಾಳ ಕಂಫರ್ಟಬಲ್ ಲೆವೆಲ್ ಅಲ್ಲಿ ಇರ್ತಾ ಇದ್ವೋ ನಾವು ಅವೆರಡು. ಆದ್ರೆ ಅವೆರಡನ್ನು ಕೂಡ ಇವತ್ತು ಎದುರಿಸೋ ಒಂದು ವಿಶ್ವಾಸ ನಮಗಿದೆ. ಲಕ್ಕಿಲಿ ಆಫ್ ಕೋರ್ಸ್ ನಿನ್ನೆ ಕೂಡ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ 14 ಪ್ರದೇಶಗಳನ್ನ ತುಂಬಾ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡ್ತು. ಅದರಲ್ಲಿ ಕರ್ನಾಟಕದ ಯಾವುದೇ ಊರುಗಳಿಲ್ಲ, ಯಾವುದೇ ಸಿಟಿಗಳಿಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಸಮಾಧಾನ ತಗೋತೀವಿ ಸರ್. ಫಂಟಾಸ್ಟಿಕ್. ವಾಪಸ್ ನಮ್ಮ ಎಜುಕೇಷನ್ಗೆ ಬರೋಣ, ಶಿಕ್ಷಣಕ್ಕೆ ಬರೋಣ. ತುಂಬ ಜನ ಎಲ್ಲ ಮನೇಲೇ ಇದ್ದಾರೆ, ಮಕ್ಕಳಂತೂ ಮನೇಲೇ ಇದ್ದಾರೆ. ನನ್ನ ಮನೇಲಿರೋ ಮಗಳಿಂದ ಹಿಡಿದು ಎಲ್ರಿಗೂ ಕೂಡ ಈ ಪ್ರಶ್ನೆ ಇದ್ದಿರುತ್ತೆ. ಎಷ್ಟನೇ ಕ್ಲಾಸ್ ನಿಮ್ಮ ಮಗಳು? ನನ್ನ ಮಗಳಿಗೆ ಗೋಯಿಂಗ್ ಇನ್ ಟು 4th ಸ್ಟ್ಯಾಂಡರ್ಡ್. ಓಕೆ. ಆದರೂ ಕ್ವಶನ್ ಕೇಳ್ತಾಳೆ, ಅಪ್ಪ ಸ್ಕೂಲ್ ಇಷ್ಟೊಂದು ದಿನ ರಜಾನಪ್ಪ, ನೆಕ್ಸ್ಟ್ ಸ್ಕೂಲ್ ಯಾವಾಗಪ್ಪ? ಇನ್ನು ದೊಡ್ಡ ದೊಡ್ಡವರು ಕೂಡ ಬೇರೆ ಬೇರೆ ಕ್ವಶನ್ಗಳನ್ನ ರೈಸ್ ಮಾಡ್ತಾನೆ ಇರ್ತಾರೆ. 10th ಸ್ಟ್ಯಾಂಡರ್ಡ್ ಬರೆದಿರೋರು, ಪಿ ಯು ಸಿ ಬರೀದೇ ಇರೋರು, 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಯೋಚನೆ ಮಾಡ್ತಿರೋರು, ಎಲ್ಲ ಪ್ರಶ್ನೆಗಳು ಇದ್ದೇ ಇರುತ್ತೆ ಸರ್. ವಾಟ್ ಯು ವಾಂಟ್ ಟು ಸೇ ಆನ್ ದ ಫಸ್ಟ್ ನೋಟ್? ಈಗ ನಾವು ಐ ಥಿಂಕ್ ಕರ್ನಾಟಕದಲ್ಲಿ ನಮ್ಮದು ಮೊದಲನೇ ಇಲಾಖೆ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದು. ಫಸ್ಟು ನಾವು ಈ ಪ್ರೀ ಕೆ ಜಿ, ಎಲ್ ಕೆ ಜಿ, ಯು ಕೆ ಜಿ ತರಗತಿಗಳಿಗೆ ರಜಾ ಕೊಟ್ಬಿಡೋ ನಾವು. ಕರೆಕ್ಟ್. ಅದಾದ ಒಂದು ವಾರಕ್ಕೆ 1ನೇ ಕ್ಲಾಸಿಂದ 6ನೇ ಕ್ಲಾಸ್ವರೆಗೂ ಎಲ್ಲರಿಗೂ ಕೂಡ ರಜೆ ಘೋಷಿಸೋದು. ಕರೆಕ್ಟ್. ಅದಾದ್ಮೇಲೆ ಸ್ವಲ್ಪ ದಿವಸಕ್ಕೆ ಎಲ್ಲರೂ ಕೂಡ ರಜೆ ಘೋಷಿಸೋದು. ಮೊತ್ತ ಮೊದಲನೇ ಹಂತದಲ್ಲಿ ನಾವು 6ನೇ ಕ್ಲಾಸ್ವರೆಗೂ ಎಲ್ಲರಿಗೂ ಕೂಡ ಪರೀಕ್ಷೆಗಳನ್ನ ರದ್ದು ಮಾಡೋದು. ನಾವು ಪರೀಕ್ಷೆಗಳೇ ಬೇಡ, ಮುಂದಿನ ತರಗತಿಗಳು ಹೋಗಲಿ ಅಂತ. ಅದಾದ್ಮೇಲೆ ಮೊನ್ನೆ ನಾವು ತೀರ್ಮಾನ ತಗೊಂಡು 7, 8, 9ರದ್ದು ಕೂಡ ಪರೀಕ್ಷೆನ ರದ್ದು ಮಾಡಿದ್ದೀವಿ. ಯಾವುದೇ ತರಗತಿ ಎಕ್ಸಾಮ್ ಇರೋದಿಲ್ಲ, ಅವರು ಮುಂದಿನ ತರಗತಿಗಳಿಗೆ ಹೋಗ್ತಾರೆ. ಈಗ ನಮ್ಮ ಮುಂದೆ ಇರೋದು ಪರೀಕ್ಷೆ ಅಂತ ಇರೋದು,
ಮಾರ್ಚ್ 27ನೇ ತಾರೀಕು ಪ್ರಾರಂಭವಾಗಬೇಕಿದ್ದ ಎಸ್ಎಸ್ಎಲ್ಸಿ ಮಾರ್ಚ್ 23ನೇ ತಾರೀಕು ಕೊನೆಯ ಒಂದು ಪರೀಕ್ಷೆ ಇತ್ತು ಇಂಗ್ಲಿಷ್ ಈ ಎರಡನೇ ಪಿಯುಸಿ ಇಂಗ್ಲಿಷ್ ಅವೆರಡು ಮಾತ್ರ ನಮ್ಮ ಹತ್ರ ಬಾಕಿ ಇರೋದು ಸೋ ನಮಗೆ ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಸಿದ್ಧ ಇದ್ವು ಆದರೆ ಒಂದು ದೊಡ್ಡ ಲಾಕ್ಡೌನ್ ಆದಾಗ ಪರೀಕ್ಷೆ ಮಾಡೋದು ಸರಿ ಹೋಗೋದಿಲ್ಲ ಇನ್ಫ್ಯಾಕ್ಟ್ ಪಿಯುಸಿ ದು ಕೊನೆ ಪರೀಕ್ಷೆ ಮಾಡಿ ಮುಗಿಸ್ಬಿಡೋಣ ಅಂತ ಕೂಡ ಹಿಂದಿನ ದಿವಸ ತಿಳಿಸಿದ್ರು ಹೌದು ಆಗ ಒಂದು ಯೋಚನೆ ಮಾಡಿದ್ವು ಎಲ್ಲಾದರೂ ಒಂದು ಕಡೆ ಸಾರಿಗೆ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಷ್ಟು ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ಬರದೇ ಇದ್ರೆ ಇಡೀ ಜೀವನ ಹಾಳಾಗುತ್ತೆ ಪಾಯಿಂಟ್ ಜೊತೆಗೆ ನಮಗೆ ಕಾಸರಗೋಡಿಂದ ಸುಮಾರು 2000 ಮಕ್ಕಳು ಮಂಗಳೂರಿಗೆ ಬಂದು ಪರೀಕ್ಷೆ ಬರೆಯೋ ಒಂದು ಇದಿತ್ತು ಅದು ದೊಡ್ಡ ಆತಂಕ ಇದೆಲ್ಲಾನು ಕೂಡ ಲೆಕ್ಕ ಹಾಕಿ ಆ ಪರೀಕ್ಷೆನ ನಾವು ಮುಂದೂಡಿದ್ವಿ ನಾವು ಹೌದು ಈಗ ಏಪ್ರಿಲ್ 14 ಲಾಕ್ಡೌನ್ ಮುಗಿದ ಮೇಲೆ ಪರೀಕ್ಷೆ ಪರಿಸ್ಥಿತಿ ಯಾವ ರೀತಿ ಇದೆ ತಹಬಂದಿಗೆ ಹೇಗೆ ಬಂದಿದೆ ತಿಳಿಗೆ ಯಾವಾಗ ಬಂದಿದೆ ಅಂದ್ಬಿಟ್ಟು ನೋಡಿ ನಾವು ಪರೀಕ್ಷಾ ದಿನಾಂಕಗಳನ್ನ ಘೋಷಿಸಲೇಬೇಕು ಅದು ಬಿಟ್ಟರೆ ಬೇರೆ ಏನು ಪರ್ಯಾಯ ಇಲ್ಲ ಸೊ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಮತ್ತೆ ಪರೀಕ್ಷೆನು ಕೂಡ ಮುಂಚೆ ಇದ್ದಂಗೆ ದೀರ್ಘಾವಧಿ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನಾವು ಕಡಿಮೆ ಅವಧಿನಲ್ಲಿ ಮಾಡಿ ಮುಗಿಸೋದಕ್ಕೂ ಕೂಡ ಒಂದು ಯೋಚನೆ ಮಾಡಿದ್ವಿ ಒಟ್ಟಾರೆ ಏಪ್ರಿಲ್ 14 ಆದ್ಮೇಲೆ ಈ ಬಗ್ಗೆ ನಾವು ಕುಳಿತು ಚರ್ಚಿಸಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹಿತ ಆಗುವ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಟೈಮ್ ಟೇಬಲ್ ನ ರೂಪಿಸ್ತೀವಿ ಫೋನ್ ನಂಬರ್ಸ್ ಕೂಡ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ಅಲ್ಲಿ ನಂಬರ್ಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೇರವಾಗಿ ಕಾಲ್ ಮಾಡಬಹುದು ನೇರವಾಗಿ ಮಾನ್ಯ ಶಿಕ್ಷಣ ಸಚಿವರ ಜೊತೆ ನಿಮ್ಮೆಲ್ಲ ಪ್ರಶ್ನೆಗಳು ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಅವರು ಉತ್ತರಗಳನ್ನು ಕೂಡ ಕೊಡೋಕೆ ಶುರು ಮಾಡ್ತಾರೆ ಅಫ್ಕೋರ್ಸ್ ನಿಮಗೂ ಕೂಡ ಭಯಂಕರ ಫೋನ್ ಬರ್ತಿರುತ್ತೆ ಎಲ್ಲ ಕಾಲ್ಸ್ಗಳು ಮಾಡ್ತಾನೆ ಇರ್ತಾರೆ ಐ ಡೋಂಟ್ ನೋ ಬಟ್ ಈ ಕ್ಷಣದಲ್ಲಿ ತುಂಬ ಜನ ಕಾಲ್ಸ್ ಇದ್ದಾರೆ ಸರ್ ಒನ್ ಬೈ ಒನ್ ತಗೊಳ್ಳೋಕೆ ಶುರು ಮಾಡ್ತೀನಿ ವೆಂಕಟಗಿರಿ ನಮ್ಮ ಜೊತೆ ಮೊದಲನೇ ಕಾಲ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ವೆಂಕಟಗಿರಿ ಅವರೇ ನಮಸ್ಕಾರ ಸರ್ ಎಲ್ಲಿಂದ ಯಾವ ಊರು ವೆಂಕಟಗಿರಿ ಸರ್ ಇಲ್ಲೇ ಉಳ್ಳಾಳು ಬೆಂಗಳೂರು ಉಳ್ಳಾಳ ಬೆಂಗಳೂರು ಓಕೆ ಶಿಕ್ಷಣ ಸಚಿವರು ಇದ್ದಾರೆ ಮಾತಾಡಿ ಪ್ಲೀಸ್ ಸರ್ ನಮಸ್ತೆ ನಮಸ್ಕಾರ ಬೆಂಗಳೂರಿಗೆ ಸರ್ ಈಗ 2020-21 ಸಾಲಿನ ಎಲ್ಲಾ ಪರೀಕ್ಷೆಗಳು ಮುಂದೂಡಿದಿರಾ ಈ ಕೊರೋನಾ ಇಂದ ಇಲ್ಲ 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 ಇದು 19-20 ಪರೀಕ್ಷೆ ಮುಂದೂಡಿರೋದು ನಾವು ಹಾ ಸರ್ ಅದು ಮುಂದೂಡಿದಿರಾ ಆದ್ರೆ 20-21 ಸಾಲಿಗೆ ಇಲ್ಲಿಗೆ ಎಕ್ಸಾಮ್ಗಳು ಇಷ್ಟೊತ್ತು ಕಾಲ ಎಲ್ಲ ಮುಗ್ದಿರ್ಬೇಕಾಗಿತ್ತು 30% ಆದ್ರೆ ಆ ಶೈಕ್ಷಣಿಕ ವರ್ಷ ಮುಂದೋಗ್ತಾ ಇದೆ ಈಗ ಶೈಕ್ಷಣಿಕ ವರ್ಷ ಮುಂದೋಗ್ತಾ ಇರೋದ್ರಿಂದ ಮಕ್ಕಳಲ್ಲಿ ಆತಂಕ ಸೃಷ್ಟಿಯಾಗಿದೆ ಆದ್ರಿಂದ ನೀವು ಸರ್ಕಾರದಿಂದ ಅಥವಾ ನಿಮ್ಮ ನಿಮ್ಮ ಒಂದು ಆಡಳಿತ ಇದನ್ನ ನಾವು ಸಂತೋಷ ಪಡ್ತಾ ಇದೀವಿ ಆದ್ರಿಂದ ಸ್ಪಷ್ಟ ಸಂದೇಶವನ್ನ ಪೋಷಕರಿಗೆ ಮತ್ತೆ ವೆಂಕಟಗಿರಿಯವರೇ ಇದು ಬಯಸದೆ ಬಂದ ದೌರ್ಭಾಗ್ಯ ಇದು ಯಾವುದು ಕೊರೋನಾ ಅನ್ನೋದು ಬಯಸದೆ ಬಂದ ದೌರ್ಭಾಗ್ಯ ಈ ತರ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಯಾರು ಊಹೆನೇ ಮಾಡ್ಕೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ಕೇವಲ ನಮ್ಮ ರಾಜ್ಯ ಅಲ್ಲ ಅನೇಕ ರಾಜ್ಯಗಳು ಮತ್ತೆ ಕೇಂದ್ರದ ಸಿಬಿಎಸ್ಇ ಬೋರ್ಡ್ ಎಲ್ಲರೂ ಕೂಡ ಈ ರೀತಿ ಪರೀಕ್ಷೆನ ಮುಂದೂಡಿದ್ದಾರೆ ಮತ್ತೆ ಮುಂದಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ ದಿನಾಂಕನೂ ಕೂಡ ನಾವು ಏಪ್ರಿಲ್ 14ನೇ ತಾರೀಕು ಆದ್ಮೇಲೆ ನಾವು ನಿಶ್ಚಯ ಮಾಡಬಹುದು ಸೊ ನೀವು ಕೂಡ ಅರ್ಥ ಮಾಡ್ಕೋಬೇಕು ಇದು ನಿಮಗೆ ಗೊತ್ತು ಬಸ್ಸಲ್ಲಿ ಕೂತ್ಕೊಂಡ್ರೆ ಯಾರ ಪಕ್ಕ ಕೂತ್ಕೊಳ್ತಾರೋ ಅನ್ನೋ ಭಯ ಕ್ಲಾಸ್ ಅಲ್ಲಿ ತುಂಬಾ ಹತ್ತಿರ ಬಂದ್ಬಿಟ್ರೆ ಏನೋ ಭಯ ಈ ತರ ಒಂದು ಪರಿಸ್ಥಿತಿಯಲ್ಲಿ ನಾವು ಈಗ ನಿರ್ಧಾರ ತಗೊಳ್ಳೋದು ಕಷ್ಟ ಇದೆ ತಹಬಂದಿಗೆ ಬಂದ ಮೇಲೆ ಏಪ್ರಿಲ್ 14ನೇ ತಾರೀಕು ಆದ್ಮೇಲೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೆನಪಿಟ್ಕೊಂಡು ನಾವು ತಗೋತೀವಿ ನಿಮ್ಗೆ ಇವಾಗಲೇ ಸಂತೋಷ ಆಗಿರ್ಬೇಕು 9ನೇ ಕ್ಲಾಸ್ ವರ್ಗೂ ಇವತ್ತು ಪರೀಕ್ಷೆನೇ ಇಲ್ಲದೆ ನಾವು ಅವ್ರನ್ನೆಲ್ಲ ಪ್ರಮೋಟ್ ಮಾಡಿದೀವಿ ಪರೀಕ್ಷೆ ಇಲ್ಲ ಅವ್ರಿಗೆ ಇವಾಗ ಇರೋದು ಪರೀಕ್ಷೆ ಅಂದ್ರೆ SSLC ಸೊ ನಿಮ್ದೊಂದು ಒಂದು ಜೆನ್ಯೂನ್ ಪ್ರಶ್ನೆ ಇದೆ ಶೈಕ್ಷಣಿಕ ವರ್ಷ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಅದನ್ನ ಏಪ್ರಿಲ್ 14ನೇ ತಾರೀಕು ಆದ್ಮೇಲೆ ಒಂದು ಕೇಂದ್ರದಿಂದ ಒಂದು ಸೂಚನೆ ಬರುತ್ತೆ ಸ್ವಲ್ಪ ತಹಬಂದಿಗೆ ಬಂದಿದೆ ನೀವು ರಿಲ್ಯಾಕ್ಸೇಷನ್ ಶುರು ಮಾಡಬಹುದು ಅಂತ ಆಗ ನಾವು ದಿನಾಂಕವನ್ನ ನಿಶ್ಚಯ ಮಾಡ್ತೀವಿ ಮುನಿರಾಜು ಬೆಂಗಳೂರಿಂದ ಮಗದೊಬ್ಬರು ಕಾಲರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮುನಿರಾಜು ಮುನಿರಾಜು ಧ್ವನಿ ಕೇಳಿಸ್ತಾ ಇದೆಯಾ ಮಾತಾಡಿ ಶಿಕ್ಷಣ ಸಚಿವರಿದ್ದಾರೆ ಸುರೇಶ್ ಕುಮಾರ್ ಹಿರಿಯರ್ ಸಂಸ್ಥೆ ಸ್ಕೂಲ್ ಸರ್ ಶಿವಗಂಗಾ ಸ್ಕೂಲ್ ಅಂತ ಹಿರಿಯರ್ ಸಂಸ್ಥೆ ಓಕೆ ನೀವು ಟೀಚರ್ ಆಗಿದ್ದೀರಿ ಟೀಚರ್ ಆಗಿದ್ದೀವಿ ಸರ್ ಈಗ ನಮ್ಮ ಸ್ಕೂಲ್ ಏನಾಯ್ತು ಕ್ಲೋಸ್ ಆಯ್ತು ಜೂರ ಆಗಿ ಸ್ಟ್ರೆಂತ್ ಇಲ್ಲದೆ ಜೂರ ಆಯ್ತು ಓಕೆ ಸರ್ ಅಲ್ಲಿ ಮೇನ್ಮೆಂಟ್ ಸ್ವಲ್ಪ ಫಾಲೋ ಇಂದ ನಮಗೆ ಪಿಕ್ಮೆಂಟ್ ಮಾಡಿಲ್ಲ ಆಗ ಬಟ್ ಪಿಕ್ಮೆಂಟ್ ಸರ್ ಅಯ್ಯೋ ಪಿಕ್ಮೆಂಟ್ ಅದರ ಸರ್ ನೀವು ಪೇಸ್ಟ್ ಎಲ್ಲ ಮಾಡಿಲ್ಲ ಶಾಲೆಗೆ ಬಂದು ಸರ್ ನಾನು ಹೆಚ್ಚಿಗೆ ವರ್ಷ ಆಯ್ತು ಈಗ ಒಂದ್ ಜೂನ್ ಬಂದ್ರೆ ಹಳೆ ಸ್ಯಾಲರಿ ತಗೊಳ್ತಾ ಇದೀನಿ ಪಿಕ್ಮೆಂಟ್ ಮಾಡಿಲ್ಲ ಈಗ ಬಿಒ ಆಫೀಸ್ಗೆ ತುಂಬಾ ಸರಿ ಅರ್ಜಿ ಕೊಟ್ಟಿದ್ದೀನಿ
ಮುಂಗಾಜೋರೆ ಹೇಳಿ ಸರ್, ದಯವಿಟ್ಟು ನನ್ನನ್ನ ಬಂದು ಭೇಟಿ ಮಾಡಿ. ಓಕೆ ಸರ್, ಏಪ್ರಿಲ್ 14ನೇ ತಾರೀಕು ಆದ್ಮೇಲೆ ಬಂದು ಭೇಟಿ ಮಾಡಿ, ನಿಮ್ ಸಮಸ್ಯೆನ ಪರಿಹಾರ ಮಾಡ್ಕೊಡ್ತೀನಿ, ನಿಮ್ ಶಾಲೆ ಇದು ಸಮಸ್ಯೆ ಪರಿಹಾರ ಮಾಡ್ಕೊಡ್ತೀನಿ. ಓಕೆ ಓಕೆ ಡನ್. ಒಂದು ದೊಡ್ಡ ಆತಂಕ ಏನಿದ್ದು ಅಂದ್ರೆ ಎಲ್ಲ ಪೋಸ್ಟ್ಪೋನ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಯು ತನ್ವಿತಾ ಬೆಂಗಳೂರಿಂದ. ಅನ್ವಿತಾ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅನ್ವಿತಾ. ನಮಸ್ತೆ ಸರ್, ಮಾತಾಡಿ. ಸುರೇಶ್ ಕುಮಾರ್ ಅವರಿದ್ದಾರೆ. ಪ್ಲೀಸ್. ಅನ್ವಿತಾ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೆ. ಓಕೆ, ವೆರಿ ಗುಡ್. ಪ್ಲೀಸ್, ಕಾರ್ಮೆಲ್ ಕಾನ್ವೆಂಟ್ ಅಲ್ಲಿ. ಎಕ್ಸಾಮ್ಸ್ ಅಂತೂ ಇಲ್ಲ ಅನ್ವಿತಾ ನಿಮಗೆ? ಏನು ಎಕ್ಸಾಮ್ ಅಂತೂ ಇಲ್ಲ ನಿಮಗೆ? ಹಾ ಹೌದು, ನೀವು ಹೇಳಿದಿರಲ್ಲ ಪಾಸ್ ಆಗಿದ್ದ ನೆಕ್ಸ್ಟ್ ಕ್ಲಾಸಿಗೆ ಅಂತ, ಅಂದ್ರೆ ಯಾವ ರೀತಿ ಪಾಸ್ ಆಗಿದ್ದೀನಿ ಅಂತ ಅನ್ಕೋ. ಈಗ ನೋಡಮ್ಮ, 1ನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ವರ್ಗೂ ನಾವು ಯಾವುದೇ ಕಂಡೀಷನ್ ಇಲ್ಲದೆ ನಾವು ಪ್ರಮೋಟ್ ಮಾಡಿದೀವಿ. ಅನ್ವಿತಾ ಓದ್ತಾರ 9ನೇ ಕ್ಲಾಸ್ ಅಲ್ಲಿ, ನಿಮ್ಗೆಲ್ಲಾರ್ಗು ಕೂಡ ಇಂಟರ್ನಲ್ ಎಕ್ಸಾಮ್ ಮಾಡಿದ್ದಾರೆ. ಅದನ್ನ FA1, FA2, FA3, SA1 ಅಂತ ಕರೀತಾರೆ. ಆ ಎಕ್ಸಾಮ್ ಮಾರ್ಕ್ಸ್ ತಗೊಂಡು ನಿಮ್ಗೆಲ್ಲಾರನ್ನು ಕೂಡ ಪ್ರಮೋಟ್ ಮಾಡ್ತಾರೆ. ಅಕಸ್ಮಾತ್ ಯಾರಿಗಾದ್ರೂ ಇಂಗ್ಲಿಷ್ ಅಲ್ಲಿ ಏನೋ ಕೊರತೆ ಇದ್ರೆ ಈ ರಜೆನಲ್ಲಿ ಕೊರೋನಾ ಮುಗಿದ್ಮೇಲೆ ಅವ್ರಿಗೆ ಇನ್ನು ಸ್ವಲ್ಪ ಟೀಚ್ ಮಾಡಿ ಅವರು ಕೂಡ 10ನೇ ಕ್ಲಾಸ್ಗೆ ಪ್ರಮೋಟ್ ಮಾಡ್ತಾರೆ. ಏನು ಯೋಚನೆ ಮಾಡ, ಎಂತ ಒಳ್ಳೆ ಹೆಸರು ಇದ್ದಾರೆ ನಿಮ್ ತಂದೆ ತಾಯಿ ಅನ್ವಿತಾ. ವಾಟ್ ಇಸ್ ನೇಮ್? ಹಲೋ, ಹೇಳಮ್ಮ. ಕ್ಲಾರಿಟಿ ಸಿಕ್ತಾ? ಅರ್ಥ ಆಯ್ತಾ? ಧೈರ್ಯ ಬಂತ? ಇವಾಗ ರಜದಲ್ಲಿ ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ಅದೇ ಎಲ್ಲ ಆರ್ಟ್ ಎಲ್ಲ ಮಾಡ್ತಾ ಇದ್ದೀನಿ. ಆರ್ಟ್ ಮಾಡ್ತಾ ಇದ್ಯಾ? ಯು ವಾಂಟ್ ಟು ಬಿಕಮ್ ಎ ಪೇಂಟರ್? ವೆರಿ ಗುಡ್. ಎಲ್ಲಿ ಮನೆ? ಮನೆ ಬಿಳೆಕಳ್ಳಿ ಬನ್ನೇರುಘಟ್ಟ ರೋಡ್. ಆದ್ರೆ ಅಪ್ಪ ಅಮ್ಮನಿಗೆ ಮಾತು ಕೇಳಬೇಕು ಇವಾಗ. ಎಕ್ಸಾಮ್ ಹೋಗೋಯ್ತು ಅಂತ ಆಚೆ ಓಡಾಡ್ಬಾರ್ದು. ಇಲ್ಲ, ಮನೇಲೆ ಇದೀವಿ. ಮನೇಲೆ ಯೋಗಾಸನ ಮಾಡ್ಬೋದು ಅಲ್ವಾ? ಇನ್ನೇನಾದ್ರು ಕಲಿಬಹುದು ಮಾಡೋದು. ಓಕೆ ಗುಡ್, ಥ್ಯಾಂಕ್ ಯು ಅನ್ವಿತಾ, ಆಲ್ ದಿ ಬೆಸ್ಟ್. ನಾಗರಾಜ್ ಅಂತ ಮೈಸೂರಿಂದ ಕಾಲ್ ಮಾಡ್ತಿದ್ದಾರೆ. ನಾಗರಾಜ್ ನಮಸ್ಕಾರ. ನಮಸ್ಕಾರ ಸರ್, ಮನೆ ಟೀಚರ್ಗೆ ನಮಸ್ಕಾರ ಸರ್. ಹೇಳಿ ನಾಗರಾಜ್. ಸರ್ ಏನಿಲ್ಲ, ಈಗ ನೀವು ನಿಮ್ಮಿಂದ ತಪ್ಪೇನಾಗಿಲ್ಲ, ಕರೋನಾ ಬಂದು ಇದೆಲ್ಲ ಆಯ್ತು. ಸೊ ಈಗ ನಮ್ಗೆ SLC ಮಕ್ಳು ಮತ್ತೆ PU ಒಂದ್ ಪರೀಕ್ಷೆ ಉಳಿದಿದೆ, ಮಕ್ಳಿಗೆ ಬಹಳ ತೊಂದರೆ ಆಗಿದೆ. ಸೊ ಸೆಕೆಂಡ್ PU ಒಂದು ಸಬ್ಜೆಕ್ಟ್ ಇರೋದು ಹೇಗಾದ್ರು ಮಾಡಿ ಎಕ್ಸಾಮ್ ಮಾಡಿದ್ದಾರೆ, ಬಟ್ CET ಬಗ್ಗೆ ಗೊಂದಲ ಆಗ್ಬಿಟ್ಟಿದೆ ಸರ್. ಅದನ್ನ ಯಾವ ತರ? ನಾಗರಾಜ್, ನಾಗರಾಜ್ ನನ್ ಮೊದಲನೇ ಪ್ರಶ್ನೆ, ಈ ಕೊರೋನಾ ಟೈಮಲ್ಲಿ ಯಾರಿಗ ತೊಂದರೆ ಆಗಿಲ್ಲ? ಆಗಿದೆ ಸರ್, ಎಲ್ರಿಗೂ ಆಗಿದೆ. ಎಲ್ರಿಗೂ ಆಗಿದೆ ಅಂತಾರೆ ಮೊದಲನೇ. ಆಮೇಲೆ ನೀವು ನಾವೇ ತೊಂದರೆ ಕೊಟ್ಟು ಅಂತ ಅನ್ಕೋಬೇಡಿ. ಇಲ್ಲ ಸರ್, ಇನ್ನು ಎರಡನೇದು CET ಕೂಡ, CET ಇರ್ಬೋದು ಮತ್ತೆ ಸೆಂಟ್ರಲ್ NEET ಇರ್ಬೋದು, ಅದನ್ನು ಕೂಡ ರೀಶೆಡ್ಯೂಲ್ ಮಾಡ್ತಾರೆ ನಮ್ಮ ಮಕ್ಕಳಿಗೆ. ಯಾಕಂದ್ರೆ ಪಕ್ಕದಲ್ಲಿ PUC ಕೂಡ ಎರಡ್ ಮೂರು ರಾಜ್ಯದಲ್ಲಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಯಾವುದು ಮಕ್ಕಳಿಗೆ ತೊಂದರೆ ಆಗದಂಗೆ ನಮ್ಮ ರಾಜ್ಯದ CET ಇರ್ಬೋದು, ಕೇಂದ್ರದ NEET ಇರ್ಬೋದು, ಆ ಡೇಟ್ ನ ರೀಶೆಡ್ಯೂಲ್ ಮಾಡ್ತಾರೆ. ನೀವೇನು ಆತಂಕಕ್ಕೊಳಗಾಗದ್ ಬೇಡ ಸರ್. ನಮ್ದೊಂದು ಸಲಹೆ ಸರ್, ಹೇಳಿ. CET ಮತ್ತೆ NEET ಇದನ್ನ ಮಕ್ಕಳಿಗೆ ಯಾವ್ದಾದ್ರು ಈಗ ಮಕ್ಕಳನ್ನೆಲ್ಲ ಆತರ ಒಂದು 60% ಮಾರ್ಕ್ಸ್ ಅಲ್ಲಿ ಆತರ ಏನೋ 70% ಈ ತರ ಏನು ಪಾಸ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ಅದು CET ಬೋರ್ಡ್ ಮಾಡ್ಬೇಕಪ್ಪ, ನಾನು ಹೇಳಕ್ ಆಗೋದಿಲ್ಲ ಅದು. ದಯವಿಟ್ಟು, ಯಾಕೆಂದ್ರೆ ಸರ್ ಈ ತರ ಪ್ರಾಬ್ಲಮ್ ಎಲ್ಲ ಬಂದಿದೆಯಲ್ಲ, ತಾವು ಸಹಕರಿಸ್ಬಿಡ್ತಾರೆ ಸರ್ ಅದಕ್ಕೋಸ್ಕರ. ಓಕೆ ಓಕೆ, ಅಂದ್ರೆ ಈ ಸಲ ಈ ವರ್ಷ ಸ್ವಲ್ಪ ಲಿಬರಲ್ ಆಗಿರ್ಬೇಕು ಅಂತ ತಾವ್ ಹೇಳೋದು? ಹೌದು ಸರ್, ಹೌದು. ಅದು ಚರ್ಚೆ ಮಾಡ, ಅದು ದಯವಿಟ್ಟು ಅದೊಂದು ಮಾಡ್ಕೊಟ್ರೆ ಮಕ್ಳಿಗೆ ಅನುಕೂಲ ಆಗೋದಿಲ್ಲ, ಮಕ್ಳು ಬಹಳ ಖಿನ್ನತೆಗೊಳಗಾಗ್ಬಿಟ್ಟಿದ್ದಾರೆ ಸರ್. ನೋಡಿ ನಾಗರಾಜ್, ನಾಗರಾಜ್ ನಾನೊಂದು ಮಾತು ಹೇಳ್ತೀನಿ ಕೇಳಿ. ನಾನು ಅನೇಕ ಮಕ್ಳ ಜೊತೆ ಮಾತಾಡ್ತಾ ಇದ್ದೀನಿ. ಓಕೆ, ಆ ಮಕ್ಕಳಲ್ಲಿ ಇಲ್ದೇ ಇರೋ ಖಿನ್ನತೆ ನಾವು ತುಂಬೋದು ಬೇಡ. ಓಕೆ ಸರ್. ನಾನು ಹೋಗಿರೋ ಕಡೆ ಎಲ್ಲ ಮಕ್ಳು, ಸರ್ SLC ಎಕ್ಸಾಮ್ ಯಾವಾಗ ಮಾಡ್ತೀರಾ, ನಾವು ಬರಿತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ SLC ಮಕ್ಳಿಗೆ ಒಂದು ಮಾತು ಕೇಳಿದೆ, 1ನೇ ಕ್ಲಾಸಿಂದ 9ನೇ ಕ್ಲಾಸ್ ಪ್ರಮೋಷನ್ ಕೊಟ್ಬಿಡ್ತೀವಿ, ನಿಮಗೂ ಪ್ರಮೋಷನ್ ಕೊಟ್ಬಿಡೋದಾ ಅಂತ. ಅವ್ರಿಲ್ಲ ಸರ್, ನಾವು ಓದಿದೀವಿ, ನಾವು ಪರಿಶ್ರಮಕ್ಕೆ ಬರಿತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಸರ್. ಈಗ PUC ಒಂದ್ ಸಬ್ಜೆಕ್ಟ್ ಹೊಡೆದಿದೆ, ಅದನ್ನ ನಾನು ಹೇಳ್ತಾ ಇಲ್ಲ, ಅದನ್ನ ಬರೀ ಮಕ್ಳು. ನಾನು ಮಾತಾಡ್ತಿರೋದು ದಯವಿಟ್ಟು, ಅದೇ ನೀವೇನು ಹೇಳಿದ್ರೆ ನಂಗೆ ಅರ್ಥ ಆಗಿದೆ, ನಂಗೆ ಅರ್ಥ ಆಗಿದೆ. ಅದನ್ನ ಸಂಬಂಧಪಟ್ಟ ಬೋರ್ಡ್ ಜೊತೆ ನಾನು ಚರ್ಚೆ ಮಾಡ್ತೀನಿ. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. HD ಕೋಟೆಯಿಂದ ಶೈಲೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶೈಲೇಂದ್ರ. ಶೈಲೇಂದ್ರ ಧ್ವನಿ ಕೇಳಿಸ್ತಾ ಇದೆಯಾ? ಶೈಲೇಂದ್ರ ಹಲೋ, ಕೇಳಿಸ್ತಾ ಇದೆಯಾ ಧ್ವನಿ? ಹಾ ಸರ್. ಓಕೆ, ಮಾತಾಡಿ. ಸುರೇಶ್ ಕುಮಾರ್ ಅವರಿದ್ದಾರೆ, ಪ್ಲೀಸ್. ಸರ್ ನಮಸ್ಕಾರ ಸರ್. ಹಾ ನಮಸ್ಕಾರ ಶೈಲೇಂದ್ರ.
ಸರ್, ನಾನು ಟ್ರೈಬಲ್ ಸಂಘಟನೆಯಿಂದ ಶೈಲೇಂದ್ರ ಅಂತ ಎಚ್ ಡಿ ಕೊಟ್ಟಲ್ಲ ಸರ್. ಓ ಎಕ್ಸಲೆಂಟ್, ಹೇಳಿ. ಸರ್, ನಾವು ಕರ್ನಾಟಕದಲ್ಲಿ ಸುಮಾರು 116 ಆಶ್ರಮ ಶಾಲೆಗಳಿದೆ ಸರ್. ಹೌದು. ಆ 116 ಆಶ್ರಮ ಶಾಲೆಯಲ್ಲಿ ಶಿಕ್ಷಣ ಇಲಾಖೆಗೆ ಯಾವುದೇ ಹೊಂದಾಣಿಕೆ ಇಲ್ಲದ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮ ಪರಿಸರ ವರ್ಗಗಳ ಕಲ್ಯಾಣ ಇಲಾಖೆ ನೋಡ್ಕೊಳ್ತಾ ಇದೆ. ಹೌದು. 2017 ಒಂದು ನಮ್ಗೆ ಒಂದು ಆದೇಶ ಆಗಿದೆ ಸರ್, ಶಿಕ್ಷಣ ಇಲಾಖೆ ಸಂಯೋಜನೆ ಆಗ್ಬೇಕು ಮತ್ತೆ ಅಲ್ಲಿಂದ ಶಿಕ್ಷಕರು ಅಲರ್ಟ್ ಆಗ್ಬೇಕು ಅಂತ. ಹಲೋ, ಈಗ ಶೈಲೇಂದ್ರ, ಇದು ನನಗೆ ಗೊತ್ತಾಗಿದೆ. ಹಲೋ, ಇದು ನಿಮ್ದು ಸಮಸ್ಯೆ ಗೊತ್ತಾಗಿದೆ. ಆಶ್ರಮ ಶಾಲೆಯಲ್ಲಿ ಶೈಕ್ಷಣಿಕ ಜವಾಬ್ದಾರಿನ ಶಿಕ್ಷಣ ಇಲಾಖೆನೇ ತಗೋಬೇಕು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ. ಅದನ್ನ ನಾವು ಇವತ್ತು, ನಾನು 2-3 ಆಶ್ರಮ ಶಾಲೆಗೆ ಹೋದ್ಮೇಲೆ ನನಗೂ ಕೂಡ ಅನಿಸಿದೆ, ನಾನು ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಕೂತ್ಕೊಂಡು ಈ ಒಂದು ಜವಾಬ್ದಾರಿನ ತಗೊಳ್ಳೋದಕ್ಕೆ ಎಲ್ಲ ಕ್ರಮ ನಾವು ತಗೊಳ್ತೀವಿ. ಲೆಟ್ಸ್ ಗೋ. ಮಗದೊಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹುಬ್ಬಳ್ಳಿಯಿಂದ ಸ್ವಾತಿ ಫೋನ್ ಮಾಡಿದ್ದಾರೆ. ಸ್ವಾತಿ, ನಮಸ್ಕಾರ. ನಮಸ್ಕಾರ. ಓದ್ತಿದ್ದೀರಾ? ಹೇಗೆ ನೀವು? ಪ್ರಿಪೇರ್ ಆಗ್ತಿದ್ದೀರಿ. ಓಕೆ, ಶಿಕ್ಷಣ ಸಚಿವರು ಇದ್ದಾರೆ, ಮಾತಾಡಿ. ಹೇಳಿ ಮಾ. ಸರ್, ನೆಕ್ಸ್ಟ್ ಮಂತ್ ಕೆಎಸ್ ಎಕ್ಸಾಮ್ಸ್ ಎಲ್ಲ ಇತ್ತಲ್ಲ ಸರ್, ಅದೇನಾದ್ರು ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆಯಾ? ಹೆಂಗೆ ನೆಕ್ಸ್ಟ್ ಮಂತ್ ಅಂದ್ರೆ ಯಾವಾಗ ಇದ್ದಿದ್ದು? ಮೇ 17th. ಮೇ ಒಳಗಡೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ವಿಶ್ವಾಸ ಇರಲಿ. ನೀವು ಒಳ್ಳೆ ವಾತಾವರಣದಲ್ಲೇ ಕೆಎಸ್ ಎಕ್ಸಾಮ್ ಬರೆಯಂಗೆ ನಾವು ಮಾಡೋಣ. ಅಂದ್ರೆ ಸರ್, ನೆಕ್ಸ್ಟ್ ಮಂತ್ ಅಲ್ಲಿ ಅಂದ್ರೆ ಇಲ್ಲಲ್ಲ, ಪ್ರಿಪೇರ್ ಆಗಕ್ಕೆ ಸರ್ ನಮ್ ಚಾನ್ಸ್. ಈಗ ನನ್ಗಂತೂ ಅನ್ಸುತ್ತೆ ಈ ಕೊರೋನಾ ಬೇಗ ನಾವು ಮುಗಿಸ್ಬೇಡ. ಸುಮ್ಮನೆ ಯಾಕೆ ಹೇಳ್ಕೊಂಡು ಹೋಗೋದಲ್ವಾ? ಮೇ, ಜೂನ್, ಜುಲೈ ವರೆಗೂ ಹೇಳ್ಕೊಂಡು ಹೋಗ್ಬೇಕಾ? ಬೇಡ. ಅದಕ್ಕೋಸ್ಕರ ನೀವು ಕೂಡ ಸಹಕಾರ ಕೊಡಿ. ಮೇ ನಲ್ಲಿ ಅಷ್ಟೊತ್ತಿಗೆ ತಿಳಿ ಆಗುತ್ತೆ, ನಿಮ್ ಎಕ್ಸಾಮ್ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಇದೆ ಈ ಕ್ಷಣಕ್ಕಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಯಾವಾಗ್ಲೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಇನ್ನು ಶ್ರೀಧರ್ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಧರ್. ಸರ್ ನಮಸ್ಕಾರ. ಸರ್ ಮಾತಾಡಿ, ಶಿಕ್ಷಣ ಸಚಿವರು ಇದ್ದಾರೆ. ಸರ್ ನಮಸ್ಕಾರ. ಸುರೇಶ್. ನಮಸ್ಕಾರ ಶ್ರೀಧರ್. ಸರ್ ಏನಿಲ್ಲ, ನನ್ನ ಮಗಳು 9th ಸ್ಟ್ಯಾಂಡರ್ಡ್, ಇವಾಗ ಪ್ರಮೋಟೆಡ್ ಟು 10th. ಇದರಲ್ಲಿ FA1, FA2, FA3 ಇದರಲ್ಲಿ ಪರ್ಸೆಂಟೇಜ್ ಅಲ್ಲಿ ಚೆನ್ನಾಗಿದ್ದಾಳೆ. ಓಕೆ, ನಥಿಂಗ್ ಟು ವರಿ ಸರ್. ಎಕ್ಸಲೆಂಟ್, ನಥಿಂಗ್ ಟು ವರಿ. ನಾನು ಕೇಳಂತಿದ್ದೆ, ನೀವೇನಾದ್ರು ಈ ಫೋನ್ ಅಲ್ಲೇ ನಾನು ಸ್ವೀಟ್ ಕೊಟ್ಬಿಡ್ತೀರೋ ಅಂತ ಕೇಳಂಗಿಲ್ಲ ಸರ್. ನಿಮ್ಮ ಆಫೀಸಿಗೆ ಬಂದು ನಾನು ತಲುಪಿಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಆಮೇಲೆ ಸರ್ ಏನಿಲ್ಲ, ಇವಾಗ BCOM ಇವ್ರದೆಲ್ಲ ಹೆಂಗೆ ಏನು ಅಂತ? ಅದು ಕೂಡ ನಮ್ಮ ಹೈಯರ್ ಎಜುಕೇಶನ್ ಅವ್ರು ತೀರ್ಮಾನ ತಗೊಂತಾ ಇದಾರೆ. ನಮ್ಮ ರಾಜ್ಯದ ಯಾವುದೇ ಒಂದು ವಿದ್ಯಾರ್ಥಿಗೆ ವಿದ್ಯಾರ್ಥಿ ಸ್ನೇಹಿ ಒಂದು ನಾವು ಪಾಲಿಸಿ ಮಾಡ್ತೀವಿ. ತೊಂದರೆ ಆಗದಂಗೆ ಅವ್ರಿಗೆ ಹಿತಾಹಿತ ಮಾಡಂಗೆ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ಬಹಳ ಇವಾಗ ಡಿಗ್ರಿ ಅವರೆಲ್ಲ ಬಹಳ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಯಾಕ್ರಿ ಕನ್ಫ್ಯೂಸ್ ಆಗ್ತಾರೆ, ಏನ್ ಡೋಂಟ್ ವರಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಫೋನ್ ಮಾಡಿದ್ದಕ್ಕೆ. ಸರ್ ನಿಮ್ಗೆ ನಾನು ಪ್ರಶ್ನೆ ಕೇಳಿದ್ವಿ ಬಿಫೋರ್ ನೆಕ್ಸ್ಟ್ ಕಾಲ್ ತಗೊಂಡು. ತುಂಬಾ ಜನರ ಮಗದೊಂದು ಪ್ರಶ್ನೆ ಇತ್ತು, ಈ ಬೇರೆ ಬೇರೆ ಸ್ಕೂಲ್ನವ್ರು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಯಾರು ಆಗ್ಲೇ ಶುರು ಮಾಡಿಬಿಟ್ಟಿದ್ದಾರೆ, ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ, ಫೀಸ್ ಸ್ಟ್ರಕ್ಚರ್ ಬಗ್ಗೆ ಇದೆಲ್ಲ ಆಗ್ತಿದೆ ಅಂತ ಸರ್, ಇದು ನಿಮ್ಮ ಸರ್? ಈಗ ಇದು ನಮ್ಮ ಗಮನಕ್ಕೆ ಬಂತು. ಹಾ ಸರ್, ಆನ್ಲೈನ್ ಪೇಮೆಂಟು ಮತ್ತೆ SMS ಮುಖಾಂತರ ಅವ್ರಿಗೆ ರಿಮೈಂಡರ್ ಡೆಡ್ಲೈನ್ಸ್. ನೀವೇನಾದ್ರು April 7th ಕಟ್ತಾ ಇದ್ರೆ, April 15th ಕಟ್ತಾ ಇದ್ರೆ ದಿವಸಕ್ಕೆ 100 ರೂಪಾಯಿ ಫೈನ್ ಕೊಡ್ತೀವಿ, ಇದೆಲ್ಲ ಇತ್ತು. ಸೊ ನಾವು ಅದಕ್ಕೆ ಒಂದು ಆದೇಶನ ಹೊರಡಿಸಿದೀವಿ. ಎಸ್, ಸರ್ಕಾರದಿಂದ ಮುಂದಿನ ಆದೇಶ ಬರೋವರೆಗೂ ಯಾರು ಕೂಡ ಅಡ್ಮಿಷನ್ ಅಥವಾ ರೀಅಡ್ಮಿಷನ್ ಅದೇ ಪ್ರಮೋಟರ್ ಇದ್ದ ಆಗುತ್ತೆ ಅವ್ರಿಗೆ ಈ ಒಂದು ಪ್ರಕ್ರಿಯೆ ಶುರು ಮಾಡಬಾರ್ದು. ಎಲ್ಲೂ ಕೂಡ ಫೀಸ್ನ ತಗೊಳ್ಬಾರ್ದು. ಅಕಸ್ಮಾತ್ ಈ ರೀತಿ ಸರ್ಕ್ಯುಲರ್ ಇಶ್ಯೂ ಮಾಡಿ ನಿಮ್ದೇನಾದ್ರು ಮೆಸೇಜ್ ಮಾಡಿದರೆ ಅದನ್ನ ವಾಪಸ್ ತಗೋಬೇಕು. ಯಾಕಂದ್ರೆ ಜನ ಇವತ್ತು ಆರ್ಥಿಕವಾಗಿ ಜರ್ಜರಿತ ಆಗಿದ್ದಾರೆ. ಟ್ರೂ. ಯಾವ ವರ್ಗ ಅಂತ ಹೇಳಕ್ ಎಲ್ಲರೂ ಕೂಡ. ಸೊ ಅವ್ರ ಹತ್ರ ನೀವು ಇವತ್ತು ಫೀಸ್ ತಗೊಳ್ಳೋದು ಅಂತಂದ್ರೆ ಇದು ಸರಿಯಲ್ಲ. ಅದಕ್ಕೋಸ್ಕರ ನಾವು ಕಳಿಸಿದೀವಿ. ಅದಕ್ಕೆ ಈಗ ಅವ್ರೇನ್ ಹೇಳ್ತಾ ಇದಾರೆ, ಅವರ ಬಹಳಷ್ಟು ಜನ ತಾವು ಮುಂಚೆ ಕಳಿಸಿದ ಮೆಸೇಜ್ ನ ವಾಪಸ್ ತಗೊಂಡು ವೆಬ್ಸೈಟ್ ಅಲ್ಲಿ ಹೇಳಿದ್ದಾರೆ, ಮುಂದಿನ ಆದೇಶ ಬರೋವರೆಗೂ ಕೂಡ ಯಾರು ಫೀಸ್ ಕಟ್ಟಂಗಿಲ್ಲ ಅಂತ. ಈಗ MLA MLC ಸಭೆಯಲ್ಲಿ ಒಬ್ರು ಹೇಳಿದ್ರು, ಯಾರಾದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ಕಟ್ಟಿದ್ರೆ ಅದಕ್ಕೆ ಕಟ್ಟಕ್ಕೆ ಅವಕಾಶ ಕೊಡಬೇಕು ಅಂತಂದ್ರು. ಇವೆಲ್ಲನೂ ಕೂಡ ಕೆಲವರದ್ದು ಭಾವನೆ. ಆದ್ರೆ ನಾವಿವತ್ತು ಹೇಳಿದೀವಿ, ಮುಂದಿನ ಆದೇಶ ಬರೋವರೆಗೂ ಅಡ್ಮಿಷನ್ ಇರ್ಬೋದು, ರೀಅಡ್ಮಿಷನ್ ಇರ್ಬೋದು, ಫೀಸ್ ಇರ್ಬೋದು, ಯಾವ ಪ್ರಕ್ರಿಯೆ ಕೂಡ ನಡೀಬಾರ್ದು ಅಂತ ಸ್ಪಷ್ಟವಾದ ಸೂಚನೆನ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಕೊಟ್ಟಿದೀವಿ. ಓಕೆ, ನಮ್ಮ ಜೊತೆ ನೆಕ್ಸ್ಟ್ ಕಾಲ್ ಗೋಕಾಕ್ ಇಂದ ಒಬ್ರು ಫೋನ್ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಭೀಮ್ಸಿ ಸರ್. ಭೀಮ್ಸಿ ಅಂತೇವೆ ಸರ್. ಭೀಮ್ಸಿ. ಭೀಮ್ಸಿ. ಓಕೆ, ಏನ್ರಿ ನೀವು ಭೀಮ್ಸಿ ಜಾರಕಿಹೊಳಿ ಅಲ್ಲ ತಾನೆ? ಅಲ್ಲ ಅಲ್ಲ ಸರ್, ಅಲ್ಲ ಸರ್, ವಿದ್ಯಾರ್ಥಿ ಸರ್. ಹೇಳಿ ಭೀಮ್ಸಿ.
ಸರ್, ನಿಮ್ ಪರ್ಸನಲ್ ಮೊಬೈಲ್ಗೂ ನಾ ಕಾಲ್ ಮಾಡಿದ್ದೆ ಸರ್. ಹೇಳಿ. ನಮಗೆ ತುಂಬಾ ಸಹಕರಿಸಿದ್ರು ಸರ್. ಸರ್, ಏನಿಲ್ಲ ಸರ್, ಈ ಕೆಪಿಎಸ್ಸಿ ಓದಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಈ ಮಂತ್ ಅಲ್ಲಿ ಬಿಡ್ತೇವೆ ಅಂತ ಹೇಳಿದ್ರು ಸರ್. ಅಲ್ಲಿ ವೆಬ್ಸೈಟ್ ಅಲ್ಲಿ ಏನು ಹಾಕಿಲ್ಲ. ಈಗ ಅಲ್ಲ ಅಲ್ಲ, ಈಗ ಇನ್ಮೇಲೆ ಒಂದು ತೀರ್ಮಾನ ತಗೊಂಡಿದ್ದೀವಿ. ಈ ಕೆಪಿಎಸ್ಸಿ ಇಂದ ಏನ್ ಪರೀಕ್ಷೆಗಳು ಮಾಡ್ತಾರೆ, ಯಾವ ಪರೀಕ್ಷೆ ಇದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ಮೇಲೆ ಕೆಪಿಎಸ್ಸಿ ಮಾಡೋಂಗಿಲ್ಲ, ಸಂಬಂಧಪಟ್ಟ ಇಲಾಖೆಗಳು ಮಾಡ್ತವೆ. ಯಾಕಂದ್ರೆ ಕೆಪಿಎಸ್ಸಿ ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ತುಂಬಾ ವಿಳಂಬ ಆಗ್ತಾ ಇತ್ತು, ಅದನ್ನ ನಿಲ್ಲಿಸ್ಬಿಟ್ಟು ನಾವು ಸಂಬಂಧಪಟ್ಟ ಇಲಾಖೆಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಇನ್ಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ದೊಡ್ಡ ತೊಂದರೆ ಏನೂ ಆಗೋದಿಲ್ಲ. ರೈಟ್, ಥ್ಯಾಂಕ್ ಯು ಭೀಮ್ಶಿ ಫೋನ್ ಮಾಡಿದ್ದಕ್ಕೆ. ಮನೆ ಸ್ಕೂಲ್ಗೆ ಹೋಗ್ತಿರೋ ಮಕ್ಕಳಿಗೆ ಒಂದಿನ ರಜೆ ಕೊಟ್ಟರೆ ಭಾಳ ಖುಷಿ ಪಡೋರು, ವೀಕೆಂಡ್ ಬಂತು ಅಂದರೆ ಭಾಳ ಖುಷಿ ಪಡ್ತಿದ್ರು. ಈಗ ಹಂಗಲ್ಲ, ಮನೇಲಿ ಇದ್ದು ಇದ್ದು ಯಾವಾಗಪ್ಪ ಸ್ಕೂಲ್ಗೆ ಹೋಗ್ತೇವೆ, ಯಾವಾಗಪ್ಪ ಹೋಗಬೇಕು ಅನ್ನುವ ಮನಸ್ಥಿತಿಗೆ ರಿವರ್ಸ್ ಆ್ಯಂಗಲಲ್ಲಿ ಬರೋಕ್ಕೆ ಶುರು ಆಗ್ತಿದ್ದಾರೆ. ಒಂದು ಹರಿ, ಹಾಂ ಸರ್, ಒಂದು ರಸಗುಲ್ಲ ಚೆನ್ನಾಗಿರುತ್ತೆ, ಎರಡು ರಸಗುಲ್ಲನೂ ಓಕೆ, ಅದೇ ಹತ್ತು ರಸಗುಲ್ಲ ಆದಮೇಲೆ ಅದನ್ನು ನೋಡಿದ್ರೆ ಬೇಜಾರಾಗುತ್ತೆ. ಈ ರಜೆದು ಕೂಡ ಅದೇ ರೀತಿ ಆಗಿದೆ. ಜೊತೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ, ರಜೆ ಅಂತಂದ್ರೆ ಯಾವ್ದೋ ಊರಿಗೆ ಹೋಗೋದಾಗಿತ್ತು, ಹೋಗಾಗಿಲ್ಲ. ಕರೆಕ್ಟ್. ರಜೆ ಅಂತಂದ್ರೆ ಯಾವ್ದೋ ಅಕಾಡೆಮಿಗೆ ಸೇರ್ಕೊಂಡು ಸ್ಪೋರ್ಟ್ಸ್ ಗಿಡ್ಸ್ ಕಲಿಬಹುದಾಯ್ತು, ಹೋಗಾಗಿಲ್ಲ. ರಜೆ ಅಂತಂದ್ರೆ ಎಲ್ಲೋ ಹೋಗ್ಬಿಟ್ಟು ಭರತನಾಟ್ಯ ಎಲ್ಲ ಕಲಿಬೋದಿತ್ತು, ಹೋಗಿಲ್ಲ. ವಿಚಿತ್ರವಾದ ಸ್ಥಿತಿ, ಲಾಕ್ಡೌನ್ ನಿಜವೂ ಕೂಡ ಮಕ್ಕಳಿಗಾಗಿದೆ. ಸೊ ಇದು ಒಂದು ಮನಸ್ಸಲ್ಲಿಟ್ಕೊಂಡು ನಮ್ಮ ಶಿಕ್ಷಣ ಇಲಾಖೆ ಒಂದು ಯೋಚನೆ ಮಾಡ್ತಾ ಇದೆ. ಸದ್ಯದಲ್ಲೇ ಪ್ರತಿ ದಿವಸ ಒಂದು ಗಂಟೆ ನಾವು ಮಕ್ಕಳಿಗೆ ವಿವಿಧ ರೀತಿಯ ಒಂದು ಮಾರ್ಗದರ್ಶನ ಮಾಡುವ ಒಂದು ಕಾರ್ಯಕ್ರಮವನ್ನು ಐದಾರು ಆಕಾಶವಾಣಿ, ಆರ್ ದೂರದರ್ಶನ್, ಆರ್ ನಮ್ಮದೇ ಒಂದು ಯೂಟ್ಯೂಬ್, ಇದ್ರ ಮುಖಾಂತರ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಅದು ಕಥೆ ಮೂಲಕ ಇರ್ಬೋದು, ಯಾವುದೋ ಆರ್ಟ್ ಟೀಚರ್ ಹೇಳೋದಿರ್ಬೋದು, ಯಾವುದೋ ಒಂದು ಯೋಗ ಟೀಚರ್ ಹೇಳೋದಿರ್ಬೋದು, ಇದನ್ನು ಅಡಕವಾದ ಒಂದು ಪ್ಯಾಕೇಜ್ನ ಪ್ರತಿ ದಿವಸ ಮಾಡಿ ಮಕ್ಕಳಿಗೆ ತಲುಪಿಸೋ ಒಂದು ಕಾರ್ಯಕ್ರಮ ಯೋಚಿಸ್ತಾ ಇದೀವಿ ನಾವು. ಗ್ರೇಟ್. ಐ ಥಿಂಕ್ ಇಟ್ ಮೇ ಸ್ಟಾರ್ಟ್ ಅಟ್ ದ ಅರ್ಲಿಯೆಸ್ಟ್. ಓ ಹಂಗೆ, ಬಟ್ ಅದ್ರದ್ದು ಕಂಪ್ಲೇಂಟ್ಸ್ಗಳು ಬರೋಕ್ಕೆ ಶುರುವಾಗಿದೆ ಸರ್, ಮಕ್ಕಳಿಗೆ ಏನು ಮಾಡಿ? ಇಲ್ಲ, ನನಗೆ ಇದುವರೆಗೂ ಕೂಡ ಆ ರೀತಿ ಬಂದಿಲ್ಲ. ಓಕೆ. ಬಟ್ ನನ್ನ ಭಾಸ ಆಗ್ತಾ ಇದೆ, ನನ್ನ ಸುತ್ತಲೂ ಮನೆ ಸುತ್ತಲೂ ಮಕ್ಕಳಿದ್ದಾರೆ. ಓಕೆ. ಅವ್ರು ಬಂದು ನನ್ನ ಮೊನ್ನೆ ಮುಂದೆ ದಿವಸ ಕ್ರಿಕೆಟ್, ಲಗೋರಿ ಏನೇನೋ ಆಟ ಆಡ್ತಾ ಇದ್ರು, ಇವತ್ತು ಅವ್ರು ಕಾಣೆ ಆಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಮನೆ ಒಳಗಡೆ ಸೇರ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಇಟ್ ಈಸ್ ನಮ್ಮ ದೊಡ್ಡ ಜವಾಬ್ದಾರಿ ಇದೆ, ಅವ್ರನ್ನ ಎಂಗೇಜ್ ಮಾಡಬೇಕು. ಯಾವುದೇ ರೀತಿ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು ಖಿನ್ನತೆ ಅಂತ ಇದೆಯಲ್ಲ, ಆ ಖಿನ್ನತೆ ಬರದೇ ಇರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಆಫ್ ಕೋರ್ಸ್ ಮನಸ್ಸು ಹಂಗೆ ಅನಿಸ್ಬಿಡುತ್ತೆ, ಬಿಕಾಸ್ ಇದು 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 ಏನ್ ಮಾಡೋದು ನೆಕ್ಸ್ಟ್. ಅದೇ ಇದೆ, ಎಷ್ಟು ಆಪ್ಷನ್ಗಳು ಹುಡುಕೋ, ಇಟ್ಸ್ ಅ ಚಾಲೆಂಜ್ ಫಾರ್ ದ ಪೇರೆಂಟ್ಸ್. ಪೇರೆಂಟ್ಸ್ ಆಲ್ಸೋ, ಪೇರೆಂಟ್ಸ್ ಅಗ್ರಿ, ಪೇರೆಂಟ್ಸ್ ಎಷ್ಟು ಯಾವ ರೀತಿ ಮಕ್ಕಳ ಜೊತೆ ಮಾತಾಡ್ತಾರೆ, ಇದೊಂದು ದೊಡ್ಡ ಅವಕಾಶ. ಅವರ ಮನೆ ಬಗ್ಗೆನೂ ಕೂಡ ಹೇಳ್ತಾ ಹೋದು, ಮನೆಯ ಹಿನ್ನೆಲೆ, ಅವರ ಜೀವನದ ಘಟನೆ. ಒಳ್ಳೊಳ್ಳೆ ಪುಸ್ತಕನ ಒಂದೊಂದು ದಿವಸ ಕೂತ್ಕೊಂಡು ಎಲ್ಲ ಓದೋದಕ್ಕೆ ಒಂದು ಅವಕಾಶ. ಅದಕ್ಕೆ ದೂರದರ್ಶನ್ ಅವರು ಇವತ್ತು ರಾಮಾಯಣ ಶುರು ಮಾಡಿದ್ದಾರೆ. ಆ ರಾಮಾಯಣಕ್ಕೆ ಅವತ್ತಿದ್ದಿರು ಟಿ ಆರ್ ಪಿ ಇವತ್ತು ಬಂದ್ಬಿಟ್ಟಿದೆಯಂತೆ. ಸೊ ಇದೆಲ್ಲೂ ಕೂಡ ಒಂದು ಅವಕಾಶ. ನಾವು ಯಾವುದನ್ನು ಕೂಡ ಸಮಸ್ಯೆ ಅಂತ ತಿಳ್ಕೊಳ್ದೇನೆ ಅದನ್ನ ಅವಕಾಶ ಅಂತ ತಿಳ್ಕೊಂಡ್ರೆ ನಮ್ಗೆ ಬಹಳಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಟ್ರೂ ಟ್ರೂ, ಅಗ್ರಿ ಸರ್. ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತೀವಿ, ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಹೌ ದಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಲಾಖೆ ವತಿಯಿಂದ ಮುಂದೇನು ಮಾಡಬೇಕು? ಅದೇ ಇವಾಗ ನಾವು ಇದನ್ನ ಯೋಚನೆ ಮಾಡಿದೀವಿ ಇವತ್ತು. ನೀವೇನು ಹೇಳಿದ್ರಿ, ವ್ಯಕ್ತಿತ್ವ ವಿಕಸನ ಇದೇ ನಮ್ಮ ಮನಸ್ಸಲ್ಲಿರುವ ಅಲ್ಟಿಮೇಟ್ ಉದ್ದೇಶ. ಅದನ್ನ ಬೇರೆ ಬೇರೆ ರೀತಿ ಸರ್ವಾಂಗೀಣ ಬೆಳವಣಿಗೆಗೆ ಶಾರೀರಿಕ, ಭೌತಿಕ ಮತ್ತೆ ಕೆಲವು ರೀತಿಯಲ್ಲಿ ಪರ್ಸನಲ್, ಅವರ ಒಬ್ಬ ಒಳ್ಳೆ ನಾಗರಿಕ ಆಗೋದು ಹೇಗೆ, ಅದನ್ನ ನಾವು ಅಡಕ ಮಾಡಿ ಒಂದು ಪ್ಯಾಕೇಜ್ ರೆಡಿ ಮಾಡೋಣ ಅಂತ ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ. ಪ್ರಭು ಅಂತ ಹೊಸಪೇಟೆಯಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಭು. ಹಲೋ ಪ್ರಭುಗಳೇ, ಮಾತಾಡಿ. ಸರ್ ನಮಸ್ಕಾರ ಸರ್. ಮಾತಾಡಿ, ಸುರೇಶ್ ಕುಮಾರ್ ಅವರು ಇದ್ದಾರೆ, ಪ್ಲೀಸ್. ಏನಿಲ್ಲ, ಈಗ ನನ್ನ ಮಗಳು ಮೂರನೇ ಕ್ಲಾಸ್ ಪಾಸ್ ಆಗಿದ್ಲು. ಹಾಂ ಸರ್ ನಮಸ್ಕಾರ ಸರ್. ಹಾಂ ಹೇಳಿ ಪ್ರಭು ಅವರೇ. ಏನು ಸರ್, ನನ್ನ ಮಗಳು ಮೂರನೇ ಕ್ಲಾಸ್ ಪಾಸ್ ಆಗಿದ್ದಾರೆ, ನೆಕ್ಸ್ಟ್ ಫೋರ್ತ್ ಹೋಗ್ತಾ ಇದಾರೆ. ನೆಕ್ಸ್ಟ್ ಅಡ್ಮಿಷನ್ ಇವಾಗ ನೆಕ್ಸ್ಟ್ ಜೂನ್ ಸ್ಟಾರ್ಟ್ ಮಾಡ್ತಾರ ಸರ್, ನೆಕ್ಸ್ಟ್ ಲೇಟ್ ಆಗ. ಅಲ್ಲ ಅಲ್ಲ, ಈಗ ಸರ್ವೇ ಸಾಮಾನ್ಯವರೆಲ್ಲ ಮುಂಚೆ ಶುರು ಮಾಡ್ಬಿಡ್ತಾ ಇದ್ರು, ಗೊತ್ತಲ್ಲ. ಈಗ ನಾವೊಂದು ಸೂಚನೆ ಕೊಟ್ಟಿದೀವಿ. ನೀವೇನ್ ಕೆಲಸ ಮಾಡ್ತಾ ಇರೋದು ಪ್ರಭು ಅವರೇ? ಮಾರ್ಕೆಟಿಂಗ್ ಕೆಲಸ ಇದೆಯಾ ನಿಮ್ಗೆ ಇವಾಗ? ಇಲ್ಲ ಸರ್. ಇಲ್ಲ, ಸಂಬಳ ಕೊಡ್ತಾ ಇದಾರಾ? ನೀವು ಪುಣ್ಯವಂತರು. ಅನೇಕರು ಇವತ್ತು ಸಂಬಳ ಇಲ್ದೇನೆ, ಯಾವುದೇ ವೇತನ ಇಲ್ದೆ ಇರುವ ಕುಟುಂಬಗಳಿವೆ. ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಸದ್ಯಕ್ಕೆ ಯಾವ್ದು ಕೂಡ ಅಡ್ಮಿಷನ್ ಮಾಡ್ಕೋಬೇಡಿ, ಸದ್ಯಕ್ಕೆ ಫೀಸ್ ತಗೊಳ್ಬೇಡಿ ಅಂತ ಹೇಳಿದೀವಿ ನಾವು. ನಾವು ಕೂತ್ಕೊಂಡು ಒಂದು ರೀಶೆಡ್ಯೂಲ್ ಮಾಡ್ತೀವಿ.
ಸ್ವಲ್ಪ ವಾತಾವರಣ ತಿಳಿಯಾದ ತಕ್ಷಣ ಏಪ್ರಿಲ್ 14ರ ನಂತರ ನಾವು ಇದನ್ನ ಪ್ರಕಟ ಮಾಡ್ತೀವಿ. ಅರೆ ಏಪ್ರಿಲ್ 14ಕ್ಕೆ ಮಾಡ್ತೀವಿ ಅಂತ ಅನ್ಕೋಬೇಡಿ, ಏಪ್ರಿಲ್ 14ರ ನಂತರ. ಓಕೆ ಸರ್, ಟೀಚರ್ಸ್ ಕತೆ ಏನು ಸರ್? ಸರ್ ಇವತ್ತು ನಾವೇ ಟೀಚರ್ಸ್ಗೂ ಕೂಡ ರಜೆಯನ್ನು ಕೂಡ ಘೋಷಿಸಿದ್ವು. ಕರೆಕ್ಟ್. ನಾವು ಟೀಚರ್ಸ್ಗೆಲ್ಲನೂ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಮುಂದಿನ ವರ್ಷ ನಾವು ಏನೇನು ಮಾಡ್ಬೋದು ಅನ್ನೋಕ್ಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಇದರ ಬಗ್ಗೆ ನೀವು ಒಂದು ಪ್ಲಾನಿಂಗ್ ಶುರು ಮಾಡಿ. ಸೊ ಇದೆಲ್ಲ ತುಂಬ ಜಾಸ್ತಿ ಆದ್ಮೇಲೆ ಯು ಶುಡ್ ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ಹೋಮ್, ಅದನ್ನು ಮಾಡಿ ಅಂತ ಕೂಡ ಹೇಳಿದ್ದೀವಿ. ನಾವು ಈ ವರ್ಷ ಒಂದು 3-4 ಹೊಸ ಕಾರ್ಯಕ್ರಮ ಮಾಡೋಣ ಅಂತಿದ್ದೀವಿ. ಮೊದಲನೇದು, ಈ ಶಾಲೆಯಲ್ಲಿ ಬರೀ ಪಠ್ಯಪುಸ್ತಕದಿಂದನೇ ಮಗು ಬೆಳೆಯಲ್ಲ, ಪಠ್ಯೇತರ ಚಟುವಟಿಕೆಯನ್ನು ಬೆಳೀಬೇಕು. ಅದಕ್ಕೆ ಸಂಭ್ರಮ ಶನಿವಾರ ಅಂತ ನಾವು ಮಾಡಬೇಕು ಅಂತ ಇದ್ದೀವಿ. ದಟ್ ಈಸ್ 2 ಶನಿವಾರಗಳು ಒಂದು ತಿಂಗಳಲ್ಲಿ. ಓಕೆ. ಅದು ಬ್ಯಾಗ್ಲೆಸ್ ಡೇಗಳು. ಓಕೆ. ಮಕ್ಕಳು ಬ್ಯಾಗ್ ತರಂಗಿಲ್ಲ, ಪುಸ್ತಕ ತರಂಗಿಲ್ಲ. ಆ ದಿನದಂದು ಆ ಮಕ್ಕಳಿಗೆ ನಾವು ಯಾವ ರೀತಿ ಕತೆಗಳ ಮೂಲಕ, ನಾಟಕಗಳ ಮೂಲಕ, ಡ್ಯಾನ್ಸ್ ಮೂಲಕ, ಆರ್ಟ್ ಮೂಲಕ, ಇನ್ನೇನೋ ಪ್ರಯೋಗದ ಮೂಲಕ, ಇಲ್ಲೇನೋ ಕರ್ಕೊಂಡು ಹೋಗೋ ಮೂಲಕ ಅವ್ರನ್ನ ಯಾವ ರೀತಿ ನಾವು ಬೆಳೆಸ್ಬೋದು, ಇದನ್ನು ಈಗಾಗಲೇ ನಾವು ಮಾಡ್ಯೂಲ್ಸ್ನ ಒಂದು 4-5 ತಯಾರು ಮಾಡಿದ್ದೀವಿ. ಓಕೆ. ಸೊ ಇದಕ್ಕೆ ನಮ್ಮ ಶಿಕ್ಷಕರು ತಯಾರಾಗಬೇಕು, ಅವರಿಂದನೂ ಕೂಡ ನಮಗೆ ಸಲಹೆ ಬರಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಇನ್ನು ಕೆಲವರು ಯಾರ ಹೆಡ್ ಮಾಸ್ಟರ್ಸ್ ಇದ್ದಾರೆ, ಅವರು ಪ್ರತಿ ದಿವಸ ಬಂದು ಮಕ್ಕಳಿಗೆ ಇವತ್ತು ಒಂದು 3-4 ದಿವಸ ಅಕ್ಕಿ ಕೊಡ್ತಾ ಇದ್ದಾರೆ, ಅಕ್ಕಿ ಬೇಳೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಮಧ್ಯಾಹ್ನದ ಊಟ ಅದು ಮಾಡಿದಾಗ ಮಕ್ಕಳು ಬಂದರೆ ತೊಂದರೆ ಆಗುತ್ತೆ ಅಂತ ಮನೆಗೆ ಧಾನ್ಯಗಳನ್ನ ಕೊಟ್ಬಿಡ್ತೀವಿ. ಓಕೆ. ಅದು ಒಂದು ಕಾರ್ಯದಲ್ಲಿದ್ದಾರೆ. ಸೊ ಶಿಕ್ಷಕರಿಗೂ ಕೂಡ ಈಗ ಎಂಗೇಜ್ ಮಾಡೋಷ್ಟು ಒಂದು ಪ್ರೋಗ್ರಾಮ್ನ ನಾವು ಕೊಟ್ಟಿದ್ದೀವಿ. ಅವ್ರಿಗೆ ಹೋಮ್ವರ್ಕ್ ಚೆನ್ನಾಗೇ ಇದೆ ಹಂಗಾರೆ. ನಮ್ಮ ಜೊತೆ ರಾಜಶೇಖರ ಮೂರ್ತಿ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜಶೇಖರ ಮೂರ್ತಿ ಅವರೇ. ಸರ್ ನಮಸ್ಕಾರ ಸರ್, ರಾಜಶೇಖರ ಮೂರ್ತಿ ಅಂತ ಬೆಂಗಳೂರಿಂದ ಮಾತಾಡಿ ಪ್ಲೀಸ್. ಸರ್ ನೀವು ಎಲ್ಲ ದಿನಸಿ ಗಿನಿಸಿ ಎಲ್ಲ ಕೊಟ್ರಿ, ನಮ್ಮ ಮಕ್ಕಳನ್ನೆಲ್ಲ ಮನೇಲಿ ಇಕ್ಕೊಂಡು ಆಟ ಸಾಮಾನು ತಗೊಳಕ್ಕೆ ಒಂದ್ ಅಂಗಡಿನು ಇಲ್ಲ ಬೆಂಗಳೂರಲ್ಲಿ. ಆಟ ಸಾಮಾನು ತಗೋಬೇಕಾ? ಹೌದು ಸರ್, ಟಾಯ್ಸ್ ಕೇರಂ ತಗೋಬೇಕಂದ್ರೆ ಅಂಗಡಿ ಇಲ್ಲ. ರಾಜಶೇಖರ ಮೂರ್ತಿ, ನಿಮ್ಗೆ ಎಷ್ಟು ವಯಸ್ಸಿನ ಮಕ್ಕಳು ಇದ್ದಾರೆ? ನಮ್ಮ ಮಗಳು ಬಂದು 10 ವರ್ಷ, ನನ್ನ ಮಗ ಬಂದು 14 ವರ್ಷ ಸರ್. 14 ವರ್ಷ ಮತ್ತೆ 10 ವರ್ಷ ಸರ್. ಯಾವ ರೀತಿ ಆಟಿಕೆ ಬೇಕು ನಿಮ್ಗೆ? ಅಲ್ಲ ನನ್ಗೊಬ್ಬರಿಗೆ ಅಲ್ಲ, ಇಡೀ ಬೆಂಗಳೂರಲ್ಲಿ ಎಲ್ಲರೂ ಮನೆ ಒಳಗೆ ಇದೀವಲ್ಲ, ಆಚೆನೂ ಬರಂಗ. ಇನ್ನು 7 ದಿವಸ ತಡೀರಿ, ಇನ್ನು 7 ದಿವಸ ತಡೀರಿ. ನಾನು ತಡಿತೀನಿ. ರಾಜಶೇಖರ ಮೂರ್ತಿ, ಒಂದು ಸಜೆಷನ್ ಏನಪ್ಪ ಅಂದ್ರೆ, ಕೇಳಿಸ್ಕೊಂಡು ಸಜೆಷನ್ ಏನಪ್ಪ ಅಂದ್ರೆ, ಎಷ್ಟೋ ಹಳೆ ಆಟಗಳಿದೆಯಲ್ಲ ಅದನ್ನೆಲ್ಲ ಮಕ್ಕಳಿಗೆ ಕಲಿಸುವಂತ ಟೈಮ್ ಇದು ಅನ್ಸುತ್ತೆ. ಗಟ್ಟ ಮನೆ ಬರೆಯೋದು, ಪಚ್ಚಿ ಆಟ ಆಡೋದು, ಕವಡೆ ಆಟ ಆಡೋದು. ಸರ್ ಚೌಕಾಬಾರ ಎಲ್ಲ ನಾವು ಏನು ಇಲ್ವಲ್ಲ, ನಾವು ಪಚ್ಚಿ ಮಾಡ್ಕೊಂಡು ಮಾಡ್ತಾ ಇದೀವಿ, ಮುಂಚೆ ಬೀಜ ಮಾಡ್ಕೊಂಡು. ಆದ್ರೂ ಈಗಿರೋ ಹುಡುಗರು, CBSE ಅಲ್ಲಿ ಇರೋ ಹುಡುಗರೇ ಜಾಸ್ತಿ ನಮ್ ಬೆಂಗಳೂರಲ್ಲಿ, ಹೈಟೆಕ್ ಹುಡುಗರು. ಅದೊಂದು ವಿಷಯಕ್ಕೆ ಅಲ್ಲ, ನಾನು ಒಂದು ಸಜೆಷನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, 7 ದಿವಸ ಆದ್ಮೇಲೆ ಎಕ್ಸ್ಟೆಂಡ್ ಆಯ್ತು ಅಂದ್ಕೊಳ್ಳಿ, 2 ದಿವಸ ಇಲ್ಲ 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 ರಾಜಶೇಖರ ಮೂರ್ತಿ ಅವರೇ, ಸರ್ ಆಗ್ತದಿಲ್ಲ, ದೇವ್ರ ಇದು ಸರ್, ದೇವ್ರದ್ದು ಇದು ಆಗ್ಬಾರ್ದು ಅಂತ ನಾವೆಲ್ಲ ಆಸೆ ಪಡ್ತಾ ಇದೀವಿ. ಆದ್ರೆ ನಮ್ಗೆ 2 ದಿವಸಕ್ಕೆ ಸಮ್ಮರ್ ಡ್ರೆಸ್ ಹಾಕೊಳಕ್ಕೆ, ಕಾಟನ್ ಡ್ರೆಸ್ ಹಾಕೊಳಕ್ಕೆ, ಆಮೇಲೆ ತಗೊಳೋದಕ್ಕೆ ನೀವು 2 ದಿವಸ ನಮ್ ಕಾಲಾವಕಾಶ ಮಾಡಿ. ಆಯ್ತು, ಒಂದು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ, ನಾನು ಅದನ್ನ ಪರಿಶೀಲಿಸ್ತೇನೆ. ಥ್ಯಾಂಕ್ ಯು ರಾಜಶೇಖರ ಮೂರ್ತಿ. ಎಷ್ಟೆಷ್ಟೆಲ್ಲ ಪ್ರಾಬ್ಲಮ್ ಇದೆ ನೋಡಿ ಸರ್, ಪೋಷಕರು ಎಷ್ಟು ಯೋಚನೆ ಮಾಡ್ತಾರೆ ನೋಡಿ ಮಕ್ಕಳಿಗೆ. ನಡೆಸಿ, ಇನ್ನೂ ಹಲವಾರು ಕಾಲ್ಸ್ಗಳು ಬರ್ತಾ ಇದೆ, ಮಾತಾಡೋಕೆ ಶುರು ಮಾಡ್ತೀನಿ, ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಶಿಕ್ಷಣ ಸಚಿವರು ಮಾನ್ಯ ಶ್ರೀ ಸುರೇಶ್ ಕುಮಾರ್ ಅವರು ನಿಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ, ಲೈವ್ ನಿಮ್ಮೆಲ್ಲರ ಜೊತೆ ಮಾತಾಡ್ತಿದ್ದಾರೆ. ಯಾವುದೇ ಪ್ರಶ್ನೆ ಆಗಲಿ ನೇರವಾಗಿ ಫೋನ್ ಮಾಡಿ, ಫೋನ್ ನಂಬರ್ ಡಿಸ್ಪ್ಲೇ ಮಾಡ್ತಿದ್ದೀವಿ, ಎರಡೂ ನಂಬರ್ಗಳು ಕೂಡ ನೇರವಾಗಿ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡ್ಬೋದು. ಮಕ್ಕಳನ್ನ ಮಾಮೂಲಿ ಡೇಸಲ್ಲಿ ಎಂಗೇಜ್ ಮಾಡೋದು ಭಾಳ ಕಷ್ಟ ಸರ್. ಆ ಬಾಸ್ ಸದ್ಯ ಸ್ಕೂಲ್ಗೆ ಹೋಗಿ ಬಂದರೆ ಸಾಕು ಅಂತ ಸ್ಕೂಲ್ಗೆ ಹೋದ್ಮೇಲೆ ಮನೆ ಕೆಲಸ ಮಾಡ್ಕೋತಾರೆ. ಈಗ ಹಂಗಲ್ಲ, ಮನೇಲಿದ್ದಾಗ ಬೇರೆ ಯಾವ ಕೆಲಸನೂ ಆಗಲ್ಲ. ಪೇರೆಂಟ್ಸ್ಗೆ ಏನು ಟಿಪ್ಸ್ ಕೊಡೋಕೆ ಬಯಸ್ತೀರಾ ಸರ್? ಈಗ ನಾನು ಭಾಳ ಸಲ ಮಕ್ಕಳಿಗೆ ಕೇಳ್ತಾ ಇದ್ದೆ, ನಿಮ್ಗೆ ತುಂಬ ಇಷ್ಟವಾದ ಶಬ್ದ ಯಾವುದು ಅಂತ. ಶಬ್ದ? ಓಕೆ. ಅಡ್ದು ಸ್ಕೂಲ್ದು ಲಾಸ್ಟ್ ಬೆಲ್ ಅಂತ ಇದೆ. ಈಗ ಅವ್ರಿಗೆ ತುಂಬ ಇಷ್ಟ ಆಗ್ತಿರೋದು ಸ್ಕೂಲ್ನ ಫಸ್ಟ್ ಬೆಲ್ಲು. ದೇ ಆರ್ ವೇಟಿಂಗ್. ನಿಜ, ಮಕ್ಕಳಿಗೆ ಮನೆಯಲ್ಲಿ ಇವತ್ತು ನೋಡ್ಕೊಳ್ಳೋದು ಪೇರೆಂಟ್ಸ್ ಕಷ್ಟ. ಒಂದು ಸಲ ಯೋಚನೆ ಮಾಡಲಿ, ಆ ಟೀಚರ್ಸ್ ಹೆಂಗೆ ಇವ್ರನ್ನ ನೋಡ್ಕೊಳ್ತಾ ಇದ್ರು ಅಂತ ಬೆಳಗ್ಗೆ ಸಂಜೆ ತನಕ. ಅದು ಒಂದು ಮಗುನ, ಎರಡು ಮಗು ಅಲ್ಲ, 106 ಗಟ್ಲೆ 106 ಮಕ್ಕಳು. ಅವ್ರ ಬಗ್ಗೆ ಈಗಾದರೂ ಅವ್ರಿಗೆ ಒಂದು
ಶಬಾಷ್ ಗಿರಿ ಕೂಡ ಒಂದು ಮನಸ್ಸು ಬರಲಿ. ಮತ್ತೆ ಇವತ್ತು ನಂಗೆ ಅನ್ಸುತ್ತೆ ಇಟ್ಸ್ ಎ ವೆರಿ ಗುಡ್ ಆಪರ್ಚುನಿಟಿ ಸ್ಪೆಂಡ್ ಟೈಮ್. ಕುಟುಂಬ ಅನ್ನೋದೇ ಇವತ್ತು ವ್ಯವಸ್ಥೆ ಎಲ್ಲೋ ಕಾಣೆ ಆಗ್ತಾ ಇತ್ತು. ನಾವೆಲ್ಲರೂ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಆಗಿದ್ದೀವಿ. ಇದು ನಿಜವಾಗ್ಲೂ ಕೂಡ ಅವಕಾಶ. ನಿನ್ನೆ ನಾನು ಟಿ ಎನ್ ಸೀತಾರಾಮ್ ಅವ್ರಿಗೆ ನಾನು ಫೋನ್ ಮಾಡಿದ್ದೆ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಾನು ಪಾತ್ರೆ ತೊಳಿತಾ ಇದ್ದೀನಿ ಅಂದ್ರು. ಯಾಕೆ ಅಂದೆ, ಇವಾಗ ಶೂಟಿಂಗ್ ಇಲ್ಲ, ನಾನು ಪಾತ್ರೆ ತೊಳಿತೀನಿ ಮನೆ ಕೆಲಸ. ಈಗ ಗೊತ್ತಾಗ್ತಾ ಇದೆ ಮನೆ ಕೆಲಸ ಮಾಡಿದ್ಮೇಲೆ ಮನೆಗೆ ಹೆಂಗಸರಿಗೆ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಇವತ್ತು ನನಗೆ ಗೊತ್ತಾಯಿತು ಅಂತ. ಸೊ ಇಟ್ಸ್ ಅನ್ ಅಕೇಶನ್. ಸೊ ಮಕ್ಕಳಿಗೆ ಬೇರೆ ಬೇರೆ ರೀತಿ ನಾವು ಎಂಗೇಜ್ ಮಾಡೋದು, ಅವ್ರ ಜೊತೆ ಮಕ್ಕಳಾಗೋದು, ಅವ್ರಿಗೆ ಅನೇಕ ಸಂಗತಿಗಳನ್ನ ತಿಳಿಸೋದು ಮಾಡಲಿಕ್ಕೆ ಭಾಳ ಅನುಕೂಲ. ಆ್ಯಂಡ್ ಇನೋವೇಟಿವ್ ಐಡಿಯಾಸ್ಗೆ ಇಂಥ ಸಮಯಕ್ಕಿಂತ ಇನ್ನೊಂದು ಸಮಯ ನಮಗೆ ಸಿಗೋದಿಲ್ಲ. ಇನ್ನೊಂದು ಕರೋನಾ ಬರಬಾರ್ದು. 2020 ಬಂದ್ಬಿಟ್ಟಿದೆ. ಅಬ್ದುಲ್ ಕಲಾಂ ಹೇಳಿದ ವಿಷನ್ 2020 ಅಂತ. ಹಿ ಹ್ಯಾಡ್ ನಾಟ್ ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರಲಿಲ್ಲ. ಇವತ್ತು 2020 ಯಾತಕ್ಕೆ ಫೇಮಸ್ ಅಂದ್ರೆ ಇನ್ನು 30 ವರ್ಷ ಕಳೆದ ಮೇಲೂ ಕೂಡ ನಾವು ಹೇಳ್ಬೋದು. ಹೇಗೆ 1917 ಫಸ್ಟ್ ವರ್ಲ್ಡ್ ವಾರ್ ಅಂತ ಹೇಳ್ತೀವಿ, ಹಾಗೆ 2020 ಅಂತಂದ್ರೆ ಕೊರೋನಾ. ಸೊ ಇಂಥ ಸಮಯನ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಸ್ವಲ್ಪ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿದ್ರೆ ಆ ಮನೆಯಲ್ಲಿರೋ ಅಜ್ಜಿ ಇರ್ಬೋದು, ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಣ್ಣ ಇರ್ಬೋದು, ನನಗನ್ಸುತ್ತೆ ಈ ಅವಕಾಶನ ಸದವಕಾಶವಾಗಿ ನಾವು ಉಪಯೋಗಿಸ್ಕೊಳ್ಳೋಕೆ ಎಲ್ಲ ಒಂದು ಲಕ್ಷಣಗಳಿದೆ. ಕೀಪಿಂಗ್ ಡಿಸ್ಟೆನ್ಸ್, ಎಸ್, ಕೀಪಿಂಗ್ ಡಿಸ್ಟೆನ್ಸ್, ಎಸ್, ಎಸ್, ಫಿಸಿಕಲ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ನನಗನ್ಸುತ್ತೆ ನಾನು ನಿಮ್ಮ ಟಿವಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಹಾಂ ಸರ್, ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ನಾನು ಬಿಟ್ಬಿಡೋಣ ಸರ್. ಏನು ಇಟ್ಸ್ ಎ ಫಿಸಿಕಲ್ ಡಿಸ್ಟೆನ್ಸ್, ಫಿಸಿಕಲ್ ಡಿಸ್ಟೆನ್ಸ್ ಎರಡು ಹೇಳಿದೆ. ಸೋಷಿಯಲ್ ಡಿಸ್ಟೆನ್ಸ್ ಅಂತಂದ್ರೆ ಸಮಾಜದಲ್ಲಿ ಬೇರೆ ಅರ್ಥನೇ ಆಗುತ್ತೆ. ಸೊ ಇಟ್ಸ್ ಎ ಫಿಸಿಕಲ್ ಫಿಸಿಕಲ್ ಡಿಸ್ಟೆನ್ಸ್. ಸೊ ಆ ಫಿಸಿಕಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿಕೊಂಡು ಕೂಡ ನಾವು ಹೇಗಿರ್ಬೋದು ಹೇಗಿರ್ಬೋದು. ಇನ್ಫ್ಯಾಕ್ಟ್ ಜಪಾನ್ ಬಗ್ಗೆ ಗೊತ್ತಾ ಇದೆ, ಕೊರೋನಾ ಯಾಕೆ ಜಪಾನ್ನಲ್ಲಿ ಭಾಳ ಎಫೆಕ್ಟ್ ಆಗಿಲ್ಲ ಅಂತ. ಅದು ದಟ್ ಹಸ್ ಬೀನ್ ದೇರ್ ಪ್ರಾಕ್ಟೀಸ್, ಬ್ಲಡ್ ಅಲ್ಲಿದೆ ಸರ್. ಅವರು ಶೇಕ್ ಹ್ಯಾಂಡ್ ಯಾರಿಗೂ ಮಾಡೋದೇ ಇಲ್ಲ, ಬಗ್ತಾರೆ ಅವರು. ಹೌದು, ಯಾವಾಗಲೂ ಕೂಡ ತಮ್ಮ ವೈಯಕ್ತಿಕ ಹೈಜೀನ್ಗೆ ಗಮನ ಕೊಡ್ತಾರೆ ಅವರು. ಆಮೇಲೆ ಸ್ವಲ್ಪ ಆರೋಗ್ಯ ಕೊಟ್ಟರು ಕೂಡ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ. ತುಂಬಾ ಜನ ಸೇರೋದಿಲ್ಲ ಅವರು. ಇದೆಲ್ಲನೂ ಕೂಡ ಅವ್ರದ್ದೊಂದು ಕೆಲವೊಂದು ಪ್ರಾಕ್ಟೀಸ್ ಇದೆ, ಇದು ದಟ್ ಹಸ್ ಹೆಲ್ಪ್ಡ್ ದೆಮ್. ಸೊ ಅದಕ್ಕೋಸ್ಕರ ಮಕ್ಕಳಿಗೂ ಕೂಡ ಈ ಕೊರೋನಾ ಅಂದ್ರೆ ಏನು ಅಂತ ಕರೆಕ್ಟಾಗಿ ಹೇಳ್ಕೊಟ್ಟು ಹೇಗಿರಬೇಕು. ಅಂಡ್ ಇಟ್ಸ್ ಎನ್ ಅಕೇಶನ್, ಗ್ರೇಟ್ ಅಕೇಶನ್ ಟು ರಿವಿಸಿಟ್ ಅವರ್ ಬಿಲೀಫ್ಸ್, ಟು ರಿವಿಸಿಟ್ ಅವರ್ ಪ್ರಾಕ್ಟೀಸಸ್. ವೆರಿ ಟ್ರೂ, ವೆಲ್ ಸೆಡ್ ಅನ್ಸ್ತಾ ಇದೆ. ಉತ್ತರ ಕನ್ನಡದಿಂದ ಶ್ರೀರಾಮ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ಕಾರ ಸರ್. ಮಾತಾಡಿ ಸಚಿವರು. ನಮಸ್ಕಾರ ಸರ್. ನಾನು 10th ಕ್ಲಾಸ್ ಕಲಿತಿದ್ದೇನೆ. ಇದು ಹಿಂದಿನ ಟೈಮ್ ಟೇಬಲ್ ಹಂಗೆ ಒಂದ್ ಎಕ್ಸಾಮ್ ನಂತರ ಒಂದ್ ಎಕ್ಸಾಮ್ ಗೆ ಮಧ್ಯೆ ಗ್ಯಾಪ್ ಉಂಟಾ ಅಥವಾ ಈ ಎಕ್ಸಾಮ್ ಸೀರಿಯಲ್ ಆಗಿ ನಡೆಯುತ್ತಾ? ಈಗ ನೀವು ಎಸ್ ಎಲ್ ಸಿನಾ? ಎಸ್ ಎಸ್ ಎಲ್ ಸ್ಟೂಡೆಂಟಾ? ಈಗ ಶ್ರೀರಾಮ್ ಉತ್ತರ ಕನ್ನಡದಲ್ಲಿ ಯಾವೂರು? ಕುಮಟಾ. ಕುಮಟಾ. ಈಗ ನಾನು ನಿಮ್ ಪ್ರಶ್ನೆ ಕೇಳ್ತೀನಿ ಶ್ರೀರಾಮ್ ಹಂಗೆ. ಒಂದು ಎಕ್ಸಾಮ್ ಇಂದ ಇನ್ನೊಂದು ಎಕ್ಸಾಮ್ಗೆ ಒಂದ್ ದಿವಸ ಗ್ಯಾಪ್, ಎರಡು ದಿವಸ ಗ್ಯಾಪ್ ಬೇಕೋ ಅಥವಾ ಒಟ್ಟಿಗೆ ಮಾಡಿ ಮುಗಿಸ್ಬೇಡ? ಅಥವಾ ಒಂದೇ ದಿವಸ ಎರಡೆರಡು ಎಕ್ಸಾಮ್ ಇಡೋಣ, ಬೆಳಗ್ಗೆ ಒಂದು, ಸಂಜೆ ಒಂದು, 10 ಗಂಟೆಗೊಂದು, 2 ಗಂಟೆಗೊಂದು? ಅಲ್ಲಪ್ಪ, ಇಷ್ಟೊಂದು ಓದ್ಬಿಟ್ಟಿದ್ದಾರೆ, ಈಗಾಗಲೇ ಟೈಮ್ ಸಿಕ್ಕಿದೆ ನಿಮಗೆ, ರಜೆ ಸಿಕ್ಕಿದೆ, ಇನ್ನೇನು ಓದ್ಬೇಕು ನೀವು? ಹೇಳೋ, ಮಾತಾಡು, ಮಾತಾಡು ಶಿವ, ಧೈರ್ಯವಾಗಿ ಮಾತಾಡ್ಬೇಕು. ಈಗ ನಿಮಗೆ ಪ್ರಶ್ನೆ ಹಾಕಿದ್ದೀನಿ, ಹೇಗೆ ಮಾಡೋಣ ಎಕ್ಸಾಮ್, ನೀವು ಹೇಳ್ದಂಗೆ ಮಾಡೋಣ ಸರ್. ಅದು ಒಂದೊಂದು ಸತಿ ಗಾಬರಿ ಆಗತ್ತೆ. ಯಾಕೆ ಗಾಬರಿ ಆಗ್ಬೇಕು? ಓಕೆ, ಇವಾಗ ನಿನ್ ಪ್ರಕಾರ ಒಂದು ಎಕ್ಸಾಮ್ಗೆ ಇನ್ನೊಂದು ಎಕ್ಸಾಮ್ ಅಟ್ಲೀಸ್ಟ್ ಒನ್ ಡೇ ಗ್ಯಾಪ್ ಬೇಕು ಅಂತ ಕೇಳ್ತೀಯಾ? ಆಯ್ತು, ಅದನ್ನ ಪರಿಶೀಲಿಸ್ತೀವಿ. ನಾನು ಇವತ್ತು ಯಾರೋ ಒಬ್ರು ಫೋನ್ ಮಾಡಿದ್ರು, ಸರ್ ದಯವಿಟ್ಟು ಎಕ್ಸಾಮ್ ಅನ್ನ ಒಟ್ಟಿಗೆ ಮಾಡಿ ಮುಗಿಸ್ಬಿಡಿ ಅಂತ ಕೂಡ ಒಬ್ರು ದೊಡ್ಡವರು, ಬಹಳ ದೊಡ್ಡವರು ಸಜೆಷನ್ ಕೊಟ್ಟಿದ್ದಾರೆ. ಯಾವುದೋ ಸಂಸ್ಥೆ ನಡೆಸ್ತಾ ಇರೋ ಅವರು. ಶ್ರೀರಾಮಂದು ಕೂಡ ಭಾವನೆಯನ್ನ ನಾನು ನೋಡಿದ್ದೀನಿ, ನಾನು ಪರಿಶೀಲಿಸ್ತೀನಿ. ಅದೊಂದು ಇರುತ್ತಲ್ಲ ಸರ್, ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಬರೆಯೋದು ಬೇರೆ, ಬೆಳಗ್ಗೆ ಸಂಜೆ ಅದೊಂದು ಎಕ್ಸಾಮ್ ಇರುತ್ತೆ. ಇವಾಗ ಇಲ್ಲ, ಈಗ ಅದು ಪದ್ಧತಿ ಇಲ್ಲ. ಮೇಬಿ ಆ ಸಬ್ಜೆಕ್ಟ್ಗೆ ಬೆಳಗ್ಗೆ ಮಾಡಿದ್ದು ಸಬ್ಜೆಕ್ಟು, ಮಧ್ಯಾಹ್ನ ಮಾಡಿದ ಸಬ್ಜೆಕ್ಟ್ ಬೇರೆಯವ್ರು ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಪಿ ಯು ಸಿ ನಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಬೇರೆಯವ್ರು ತಗೋತಾರೆ, ಆಗ ನಾವು ಮಾಡ್ಬಿಡ್ಬೋದು. ಎಸ್ ಎಲ್ ಸಿ ನೋಡ, ಯೋಚನೆ ಮಾಡಿ. ಆ ಥರದ ಏನು ಪ್ಲಾನ್ಸ್ ಇಲ್ಲ ಸದ್ಯಕ್ಕೆ? ಏನಿಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಮಾಡ್ಬೇಕಾ, ನೆಕ್ಸ್ಟ್ ಗ್ಯಾಪ್ ಕೊಡ್ಬೇಕಾ? ಆ ಥರದ್ದು ಏನಿಲ್ಲ. ಓಕೆ, ಬಟ್ ಅದನ್ನು ಕೂಡ ಒಂದಷ್ಟು ಬೇರೆಯವ್ರನ್ನ ಕೇಳಿ ಡಿಸಿಷನ್ ತಗೋತೀರಿ ಸರ್? ಹೌದು, ಒಂದು ನಮ್ದೊಂದು ಸಮಿತಿ ಇದೆ. ಓಕೆ, ಎಸ್ ಎಲ್ ಸಿ ಬೋರ್ಡ್ ಇದೆ, ಅಲ್ಲೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಆ ಥರ. ಓಕೆ, ಬಟ್ ಅದ್ರಲ್ಲಿ ಏನಾದ್ರು ಅಲ್ಟಿಮೇಟ್, ಅಲ್ಟಿಮೇಟ್ ನಮ್ಮ ಗೋಲು ಅಥವಾ ಉದ್ದೇಶ ಏನು ಅಂತಂದ್ರೆ ಮಕ್ಕಳ ಹಿತ. ಮಕ್ಕಳ ಹಿತ. ಓಕೆ,
ಮಕ್ಕಳಿಗೆ ತುಂಬಾ ದೂರ ಎಕ್ಸಾಮ್ ಹೇಳ್ತು ಅಂತ ಅನ್ಸಬಾರ್ದು. ತುಂಬಾ ಹೊಟ್ಟೆಗೆ ಸೇರಿಸ್ಬಿಟ್ರು ನಮ್ಗೇನು ಇದಾಗೋಯ್ತು ಅಂತ ಅನಿಸ್ಬಾರ್ದು. ಇಟ್ ವಿಲ್ ಬಿ ಎ ಸ್ಟೂಡೆಂಟ್ ಫ್ರೆಂಡ್ಲಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್. ಫ್ಯಾಂಟಾಸ್ಟಿಕ್. ನಾವು ಇದುವರೆಗೆ ಮಾತಾಡ್ತೀವಿ ಎಲ್ಲೋ ಒಂದ್ ಕಡೆ ಬರೀ ಸಿಟಿ ಮಕ್ಕಳಿಗೆ ಅನ್ನೋದೇ ಒಂಥರ ಅನಿಸ್ತಾ ಇತ್ತು ಸರ್, ಹಳ್ಳಿ ಮಕ್ಕಳಂತ ಯೋಚನೆ ಮಾಡಿದ್ರೆ ಏನ್ ಹೇಳಕ್ ಬಯಸ್ತೀರಿ ಸರ್? ನನಗನ್ಸುತ್ತೆ ಹಳ್ಳಿ ಮಕ್ಕಳು ಇವತ್ತು ಸಿಟಿ ಮಕ್ಕಳನ್ನ ನೋಡಿ ಆಶ್ಚರ್ಯ ಪಡ್ತಾ ಇರ್ಬೋದು, ಅರೆ ನಮಗಿರೋ ಸ್ವಾತಂತ್ರ್ಯ ಅವ್ರಿಗೆ ಇಲ್ವಲ್ಲ ಅಂತ. ಓ ಹಂಗ? ಯಾಕಂದ್ರೆ ಮನೆ ಮುಂದೆ ಜಾಗ ಇದೆ ಅವ್ರಿಗೆ, ಓಕೆ, ಅಥವಾ ಮನೆ ಪಕ್ಕ ಮನೆಗೆ ಅಂಡ್ಕೊಂಡಂಗೆ ಹೊಲನೋ ಜಮೀನೋ ಇರ್ಬೋದು, ಓಕೆ, ಆ ಒಳ್ಳೆ ಗಾಳಿ ಕುಡಿತಾ ಇದ್ದಾರೆ. ಸೊ ಅವ್ರದೇ ಒಂದು ಜೀವನ ಬೇರೆ. ಮ್ಯಾಕ್ಸಿಮಮ್ ಅಂತಂದ್ರೆ ಈ ರಜೆಯಲ್ಲಿ ಅವರು ಬೆಂಗಳೂರು ಬರ್ತಾ ಇದ್ರು ಏನೋ, ಅಥವಾ ಈ ರಜೆನಲ್ಲಿ ಬೆಂಗಳೂರಲ್ಲಿ ಇದ್ದವ್ರು ಅಲ್ಲಿ ಹೋಗ್ತಾ ಇದ್ರು ಏನೋ, ಅವೆರಡರಿಂದ ಅವರು ಕಳ್ಕೊಂಡಿದ್ದಾರೆ. ಐ ಥಿಂಕ್ ಬೆಂಗಳೂರಿನ ಈ ಒಂದು ಒಳಗಡೆನೆ ಇರಬೇಕು ಅನ್ನೋ ಸ್ಥಿತಿಗಿಂತ ಅವ್ರದ್ದು ಸ್ವಲ್ಪ ಉತ್ತಮವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ, ಬದುಕಲಿದ್ದಾರೆ ಅವರು ಅಂತ. ನರಸಿಂಹಯ್ಯ ಅಂತ ಬೆಂಗಳೂರಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹರಾಯ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ಸರ್, ಶಿಕ್ಷಣ ಸಚಿವರು ಇದ್ದಾರೆ. ನಮಸ್ಕಾರ ಸರ್. ಹೇಳೋಣ ನರಸಿಂಹಯ್ಯ ಅವರೇ. ಸರ್, ಇದು ಆರ್ ಟಿ ಮಕ್ಕಳಿಗೆ ಸುಮಾರು 20,000 ಕಟ್ಬೇಕು, 15,000 ಕಟ್ಬೇಕು, ಈ ತರ ಎಲ್ಲ ಅಮೌಂಟ್ ಡಿಮ್ಯಾಂಡ್ ಮಾಡ್ತಾರೆ ಸ್ಕೂಲಾಗೆ. ಎಷ್ಟೇ ಕ್ಲಾಸ್ ಅಪ್ಪ ನಿಮ್ ಮಕ್ಕಳು? ಒಬ್ಬನು ಬಂದು 5ನೇ ಕ್ಲಾಸ್ ಈಗ ಪಾಸ್ ಆಗಿದ್ದಾನೆ, ಮಗಳು ಬಂದು 3ನೇ ಕ್ಲಾಸ್ ಪಾಸ್ ಆಗಿದ್ದಾರೆ. 5ನೇ ಕ್ಲಾಸ್ 3ನೇ ಕ್ಲಾಸ್ಗೆ ಯಾರು ಏನು ಕಟ್ಟಂಗಿಲ್ಲ. ನೀವು ಆರ್ ಟಿ ಸ್ಟೂಡೆಂಟ್ ಆದ್ರೆ ಗೊತ್ತಲ್ಲ, ಆ ತರದ ಯಾವ್ದಾದ್ರು ಇದ್ರೆ ಅದನ್ನ ನಮ್ ಗಮನಕ್ಕೆ ತನ್ನಿ, ನಾವು ಕ್ರಮ ತಗೊಳ್ತೀವಿ. ಖಂಡಿತ. ಥ್ಯಾಂಕ್ ಯು ಸರ್. ಎಲ್ಲಿ, ಯಾವ ಏರಿಯಾ ನೀವು? ವಿಜಯನಗರ. ವಿಜಯನಗರ, ವಿದ್ಯಾನಗರ, ಟಿದಾಸ್. ಓಕೆ ಓಕೆ ಓಕೆ. ನೀವು ಡೀಟೇಲ್ಸ್ ಕೊಡಿ, ನಾವು ನೋಡ್ತೀವಿ. ಎಷ್ಟೊಂದ್ ಕಡೆ ಫೀಸ್ ಕೂಡ ತುಂಬಾ ಜಾಸ್ತಿ ಅನ್ನೋದು ಇತ್ತಲ್ಲ ಸರ್, ಅದೆಲ್ಲ ಈಗ ನೆಕ್ಸ್ಟ್ ಒಂದಷ್ಟು ಇದಾಗುತ್ತೆ ಸರ್? ಸರ್, ಈಗ ಅವ್ರದ್ದು ಅವ್ರದ್ದೊಂದೇನೋ ಇದೆ, ಫೀಸ್ ನಾವು ರಿಸ್ಟ್ರಕ್ಚರ್ ಮಾಡಬೇಕು ನಾವು ಅಂತ ಅವ್ರದ್ದೊಂದೇನೋ ಒಂದು ಬೇಡಿಕೆ ಇದೆ. ಅವ್ರು ಹೇಳೋದೇನು ಅಂತಂದ್ರೆ, ಕೋರ್ಟ್ ಹೇಳ್ಬಿಟ್ಟಿದೆ ನಮ್ಮ ಶಿಕ್ಷಕರಿಗೆಲ್ಲ ನಾವು ಮಿನಿಮಮ್ ವೇಜಸ್ ಕೊಡಬೇಕು ಅಂತ. ಸಂಬಳ ಹೌದು ಅಷ್ಟು ಕೊಡ್ತಾ ಇಲ್ಲ, ಅದು ಕೊಡಬೇಕು ಅಂತಂದ್ರೆ ನಾವು ಎಲ್ಲಿಂದ ಮಾಡಬೇಕು? ಫೀಸ್ ಜಾಸ್ತಿ ಮಾಡಬೇಕು. ಕೆಲವೊಂದು ಸ್ಕೂಲ್ಗಳು ಮಾಮೂಲಿಯಾಗಿ 5% to 10% ಇನ್ಕ್ರೀಸ್ ಮಾಡ್ತಾರೆ, ಅದರಲ್ಲ ಇದೆ ಸರ್? ಅದೇ ಅದೊಂದಿದೆ. ಇದು ಇದು ಹೊಸ ಅದು ಬಂದಿರೋದು, ಯಾವುದೋ ಮಿನಿಮಮ್ ವೇಜಸ್. ಆ ಕುರಿತು ನಾವು ಏನು ಕೂಡ ಚರ್ಚೆ ಮಾಡಿಲ್ಲ, ಅವರು ಕೂಡ ನಮ್ಮ ಜೊತೆ ಈ ಒಂದು ವಿಷಯ ಇಟ್ಕೊಂಡು ಚರ್ಚೆಗೆ ಬಂದಿಲ್ಲ. ಈ ಮೇಂಟೆನೆನ್ಸ್ ಹೈ ಅನ್ನೋದೊಂದು ಪಾಯಿಂಟ್ ಇಟ್ಕೊಂಡು ತುಂಬಾ ಜನ ಕೇಳ್ತಾರೆ, ಮೇಂಟೆನೆನ್ಸ್ ತುಂಬಾ ಇದೆ ಮಾಡಬೇಕು. ಯಾವ ಸ್ಕೂಲ್ ಸರ್? ಅವೆಲ್ಲ ಕೆಲವು ಸ್ಕೂಲ್ಗಳಿವೆ, ಅದೆಲ್ಲ ಕೆಲವು ಸ್ಕೂಲ್ಗಳು ಒಂದು ರೀತಿಯಿಂದ ಕ್ರೀಮಿ ಲೇಯರ್ ಅಂತ ಏನ್ ಹೇಳ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಕೆಳಗಡೆದು. ಅದನ್ನೆಲ್ಲ ಲೆಕ್ಕ ಹಾಕೇನೆ ಹೈಕೋರ್ಟ್ಗೆ ಒಂದು ಫೀಸ್ ಸ್ಟ್ರಕ್ಚರ್ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಒಂದು ಹೇಳಿದ್ರು ಅಂದ್ರೆ, ಎಲ್ಲ ಸ್ಕೂಲ್ಗಳಲ್ಲೂ ಬೋರ್ಡ್ ಪ್ರಕಟ ಮಾಡಬೇಕು, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋದು ಕೂಡ ಬರಬೇಕು ಅನ್ನೋದಿದೆ. ಸೊ ಇಟ್ಸ್ ಎ ಕ್ಯಾಶ್ 22 ಸಿಚುವೇಶನ್. ನಾವು ಅಷ್ಟೊಂದು ಫೆಸಿಲಿಟೀಸ್ ಕೊಡ್ತೀವಿ, ಅಷ್ಟು ನೀಟಾಗಿಡ್ತೀವಿ, ನಮ್ಗೆ ಮೇಂಟೆನೆನ್ಸ್ ಫೀಸ್ ಕೊಡದೇ ಇದ್ರೆ ಹೇಗೆ ಅಂತ. ಆದರೆ ಪೋಷಕರಿಗೆ ಮಾತ್ರ ಇದು ಭಾಳ ತೊಂದರೆ ಆಗುತ್ತೆ, ಭಾಳ ಒತ್ತಡ ಆಗುತ್ತೆ, ಭಾಳ ಬರ್ಡನ್ ಆಗುತ್ತೆ. ಅದನ್ನು ನಾವು ಮನಸ್ಸಲ್ಲಿಟ್ಕೊಂಡು ನಾವು ಏನು ಡಿಸಿಷನ್ ತೊಗೋಬೇಕು ಆ ಸಮಯ ಬಂದಾಗ ಡಿಸಿಷನ್ ತೊಗೋತೀವಿ. ಇಮ್ಯಾಜಿನ್ March 31st ತುಂಬ ಜನ ಟೀಚರ್ಸ್ಗಳು ರಿಟೈರ್ಡ್ ಆಗ್ತಿದ್ದಾರೆ ಅಂತ ಅನ್ಕೊಳ್ಳೋಣ ಸರ್, ಅವ್ರೇನು ಮಾಡಬೇಕು? ಈಗ ನಾವು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಒಂದು ಡಿಸಿಷನ್ ತೊಗೊಂಡ್ವು, ಯಾರು March 31st ರಿಟೈರ್ ಆಗ್ತಿದೆ ಅವ್ರಿಗೆ 3 ಎಕ್ಸ್ಟೆನ್ಷನ್ ಕೊಟ್ಟವು ನಾವು. ಶಿಕ್ಷಣ ಇಲಾಖೆಯಲ್ಲಿ ಆ ಥರ ಡಿಸಿಷನ್ ತೊಗೊಳ್ಳೋಕ್ಕೆ ಅಗತ್ಯ ಬಂದಿಲ್ಲ. ಆದರೆ March 31st ನ್ಯಾಚುರಲಿ ದೇ ವಿಲ್ ಗೆಟ್ ರಿಟೈರ್ಡ್. April 1st ಅವ್ರಿಗೇನೇನು ಆ ಪೆನ್ಷನ್ನು ಇನ್ನೇನೇನು ಬರುತ್ತೆ ಅಮೌಂಟು ಅದೆಲ್ಲ ಕೂಡ ಸೆಟ್ಲ್ ಆಗಿ ನಾವು ಕೊಟ್ಬಿಡ್ತೀವಿ. ಬಟ್ ಮುಂದೆ ನೀವು 14th ಆದಮೇಲೆ ಕೂಡ ಎಕ್ಸಾಮ್ಸ್ಗಳು ಅನೌನ್ಸ್ ಮಾಡಿದ್ರೆ ಗಡಿ ಈಗಲೂ ಕೂಡ ಅಷ್ಟು ಈಸಿಯಾಗಿಲ್ಲ ಅಂದರೆ, ಎಕ್ಸಾಂಪಲ್ ಕಾಸರಗೋಡು ವಾಟ್ ನಾವೇನು ಮಾತಾಡ್ತೀವಿ ದಕ್ಷಿಣ ಕನ್ನಡ ಹೊಂದ್ಕೊಂಡ್ರೆ ಅಲ್ಲ ಸರ್, ಹೇಳ್ತೀನಲ್ಲ ಎಲ್ಲಾನು ಕೂಡ ಒಂದು ತಹಬಂದಿಗೆ ಬಂದ ಮೇಲೇನೆ. ಈಗ ಸೆಂಟ್ರಲ್ ಗೌರ್ಮೆಂಟು ಕೂಡ ಒಂದು ಟಾಸ್ಕ್ ಫೋರ್ಸ್ ಮಾಡಿದೆ, ಯಾವ ರೀತಿ ರಿಲ್ಯಾಕ್ಸೇಷನ್ ಮಾಡಬೇಕು. ಓಕೆ, ಈ ಲಾಕ್ಡೌನ್ನ ಏಕದಮ್ ತೆಗೆದ್ಬಿಡೋದ, ಸೆಕ್ಟರ್ ಬೈ ಸೆಕ್ಟರ್ ತೆಗಿಯೋದ, ಅಥವಾ ಎಲ್ಲಿ ಏನು ತೊಂದರೆ ಬಂದಿಲ್ಲ ಆ ಜಿಲ್ಲೆಗಳ ತೆಗಿಯೋದ, ಏನೇನೋ ಒಂದು ಯೋಚನೆ ಮಾಡ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು ಅಧ್ಯಕ್ಷರು. ಸೊ ಆ ರೀತಿ ನಮ್ಮಲ್ಲೂ ಕೂಡ ಒಂದು ಚಿಂತನೆ ನಡೀತಾ ಇದೆ, ಟಾಸ್ಕ್ ಫೋರ್ಸ್ ಅಂತ ಏನೋ ಒಂದು ಚಿಂತನೆ ನಡೀತಿದೆ. ಇದನ್ನೆಲ್ಲ ನಾವು ಮಾಡಿ ಐ ಥಿಂಕ್ ವಿತಿನ್ ನೆಕ್ಸ್ಟ್, ಇವತ್ತು ನಾವು ಇನ್ನು 4th ಇದ್ದೀವಿ, ವಿತಿನ್ 10th ವಿ ಮೇ ಗೆಟ್ ಎ ಪಿಕ್ಚರ್ ಕ್ಲಾರಿಟಿ ಅದ್ರ ಬಗ್ಗೆ ಅಂತ. ನಾಗರಭವಿಯಿಂದ ಸವಿತಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸವಿತಾ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್. ಮಾತಾಡಿ, ಸುರೇಶ್ ಕುಮಾರ್ ಸರ್ ಇದ್ದಾರೆ, ಪ್ಲೀಸ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಬಾ. ಸರ್, ನನ್ನ ಮಗ ಬಂದ 10th ಇವಾಗ, ಮತ್ತೆ ಈಗ ನಮ್ಮ ಮಕ್ಕಳು, ನನಗೆ 3 ಮಕ್ಕಳು, ಅದ್ರಲ್ಲಿ ಒಬ್ಬ 5th ಸ್ಟ್ಯಾಂಡರ್ಡ್, ಒಬ್ಬ 3rd ಸ್ಟ್ಯಾಂಡರ್ಡ್, ಒಬ್ಬ 10th ಸ್ಟ್ಯಾಂಡರ್ಡ್.
ಈಗ ಆಲ್ರೆಡಿ ಈಗ ಚಿಕ್ಕ ಮಕ್ಳಿಗೆ ಏನು ಎಕ್ಸಾಮ್ ಇಲ್ಲದೆ ಇರೋದ್ರಿಂದ ಮತ್ತೆ ಈ ಲಾಕ್ಡೌನ್ ಆಗಿರೋದ್ರಿಂದ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಮನೆ ತುಂಬಾ ಜನಗಳಾಗ್ಬಿಟ್ಟಿದ್ದಾರೆ. ಈ ಅದ್ರ ಮಧ್ಯದಲ್ಲಿ ಈಗ ಇವನು ಓದ್ಕೋಬೇಕು. ನಮ್ದು ಮನೆ ಸ್ವಲ್ಪ ಚಿಕ್ಕದು, ಅದಾದ್ಮೇಲೆ ಮತ್ತೆ ಈ ಟಿವಿ ಯಾವಾಗ್ಲೂ ಈ ಕರೋನಾ ಇರೋದ್ರಿಂದ ಎಲ್ರು ನ್ಯೂಸ್ ನ್ಯೂಸ್ ಅನ್ಕೊಂಡು ಬೆಳಗ್ಗೆ ಟಿವಿ ಹಾಕಿದ್ರೆ ಸಾಯಂಕಾಲದವರೆಗೂ ಒಬ್ಬರಾದ್ಮೇಲೆ ಒಬ್ರು ನ್ಯೂಸ್ ನೋಡ್ತಾ ಇರ್ತಾರೆ. ಈ ಮನೆಯಲ್ಲಿ ಎಕ್ಸಾಮ್ ಮುಗ್ದಿರೋ ಮಕ್ಳುಗಳು ಈಗ ರಜಾ ಕೊಟ್ಟಿರೋದ್ರಿಂದ ಅವ್ರು ಚಪಬಾರ ಆಡೋದು ಅದು ಇದು ಆಟ ಮಾಡೋದು ಈ ತರ ಮಾಡ್ತಾ ಇರ್ತಾರೆ. ಈಗ ಇವನು ಓದ್ಕೋಬೇಕು, ಮಮ್ಮಿ ಏನ್ ಮಾಡ್ಲಿ ನನ್ಗೆ ಓದ್ಕೊಳಕ್ ನನ್ಗೆ ಜಾಗ ಅಡ್ಜಸ್ಟ್ ಆಗ್ತಾ ಇಲ್ಲ, ಆಚೆ ಹೋಗೋಣ ಅಂದ್ರೆ ಓನರ್ ಆಂಟಿ ಒಳಗಡೆ ಹೋಗ್ರಿ ಯಾರು ಹೊರಗಡೆ ಬರಬೇಡಿ ಅಂತಾರೆ, ನನ್ಗೆ ಹೆಂಗ್ ಓದ್ಕೊಳ್ಳೋದು ಅಂತ ಅವನ್ದೊಂದು ಟೆನ್ಷನ್ ಆಗ್ಬಿಟ್ಟಿದೆ ಸರ್ ನಮ್ಗೆ. ಈಗ ಆಲ್ರೆಡಿ ಅವನು ಓದಿರೋದನ್ನ ಅಟ್ಲೀಸ್ಟ್ ರಿವೈಸ್ ಮಾಡ್ಕೊಳಕು ಅವನಿಗೆ. ಅಲ್ಲ ಅದಕ್ಕೆ ಸವಿತಾ ಅವರೇ, ನಿಮ್ಮ ಸಮಸ್ಯೆ ಬೆಂಗಳೂರಲ್ಲಿ ಅನೇಕ ಕುಟುಂಬಗಳ ಸಮಸ್ಯೆ. ಹೌದೌದು ಸರ್, ಚಿಕ್ಕ ಮನೆ, ಆಮೇಲೆ ಈ ರೀತಿ ಕೆಲವ್ರಿಗೆ ಎಕ್ಸಾಮ್ ಆಗಿದೆ, ಕೆಲವ್ರಿಗೆ ಎಕ್ಸಾಮ್ ಆಗಿಲ್ಲ, ಟಿವಿ ನೋಡುವ ಒಂದು ಹವ್ಯಾಸ ಅಥವಾ ಒಂದು ಅಭ್ಯಾಸ. ಸೊ ಇದು ವಿಚಿತ್ರವಾದ ಒಂದು ಸನ್ನಿವೇಶ. ನಾವು ಅದಕ್ಕೋಸ್ಕರ ಏಪ್ರಿಲ್ 14 ನಂತರ ಟೈಮ್ ಟೇಬಲ್ ಅನ್ನು ಘೋಷಿಸ್ತೀವಿ. ಕನಿಷ್ಠ 15 ದಿವಸ ನಾವು ಮಧ್ಯ ಗ್ಯಾಪ್ ಕೊಡ್ತೀವಿ. ಅರ್ಥ ಆಯ್ತಾ? ಆ 15 ದಿವಸದಲ್ಲಿ ನಾವು ಶಾಲೆಗಳಿಗೆ ಹೇಳ್ತೀವಿ, ಒಂದ್ಸಲ ಇವ್ರಿಗೆಲ್ಲರೂ ಕೂಡ ರಿವಿಷನ್ ಮಾಡಿ, ಒಂದು ರಿಫ್ರೆಶ್ ಮಾಡಿ. ಇಲ್ದೇ ಕೆಲವ್ರಿಗೆ ಇನ್ನೂ ಚೆನ್ನಾಗಿ ಓದಿರ್ಬೋದು, ಕೆಲವರು ಓದಿರೋದು ಮರ್ತಿರ್ಬೋದು, ಇದೆಲ್ಲ ಪ್ರಸಂಗಗಳು ಇದೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಒಂದು ರಿಫ್ರೆಶ್ ಮಾಡಿದ್ರೆ, ಒಂದೊಂದು ಸಬ್ಜೆಕ್ಟು ಒಂದೊಂದು ದಿವಸ ಮಾಡಿದ್ರೆ ಈ ಮಕ್ಕಳು ಮತ್ತೆ ಹೊಸ ಚೈತನ್ಯದಿಂದ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾನು ನಮ್ಮ ಆಯುಕ್ತರ ಜೊತೆ ಮಾತಾಡಿ ಇದೊಂದು ಕ್ರಮ ಮಾಡಿದ್ರೆ ಐ ಥಿಂಕ್ ಎಲ್ಲಾ ಮಕ್ಕಳಿಗೂ ಕೂಡ ಇದು ಒಳ್ಳೇದಾಗುತ್ತೆ ಅಂತ ನಾನು ಯೋಚನೆ ಮಾಡ್ತೇನೆ. ಥ್ಯಾಂಕ್ ಯು ಸವಿತಾ ಅವರೇ. ಅಂದ್ರೆ ಸಡನ್ ಆಗಿ ಇಮಿಡಿಯೇಟ್ ಆಗಿ ಎಕ್ಸಾಮ್ ಬಂದ್ಬಿಡಲ್ಲ ಮಕ್ಕಳಿಗೆ, ಒಂದಷ್ಟು ಗ್ಯಾಪ್ ಕೊಡ್ಲೇಬೇಕು ಸರ್. ಅವರು ಮೆಂಟಲಿ ದೇ ಶುಡ್ ಗೆಟ್ ರೆಡಿ. ಮತ್ತೆ ಸ್ಕೂಲು ಮತ್ತೆ ವಾತಾವರಣ ಮತ್ತೆ ನಾವು ಅಗೇನ್ ಎಕ್ಸಾಮಿನೇಷನ್ ಸೆಂಟರ್ಸ್ ನೆಲ್ಲ ಮತ್ತೆ ನಾವು ಫಿಕ್ಸ್ ಮಾಡಬೇಕು. ಓಕೆ ಓಕೆ. ಮತ್ತೆ ಹೊಸ ಟೈಮ್ ಟೇಬಲ್ ತರಬೇಕು ಇವಾಗ ನಾವು. ಆ ಟೈಮ್ ಟೇಬಲ್ ಹಾಲ್ ಟಿಕೆಟ್ ಇಲ್ವ? ಸೊ ಹಾಲ್ ಟಿಕೆಟ್ ಹೊಸ ತರ್ತೀವಿ ನಾವು. ಓಕೆ, ಹೊಸ ಹಾಲ್ ಟಿಕೆಟ್, ಹೊಸ ಟೈಮ್ ಟೇಬಲ್, ಎಕ್ಸಾಮಿನೇಷನ್ ಸೆಂಟರ್ಸ್ ಇದನ್ನೆಲ್ಲ ರೆಡಿ ಮಾಡಿ ನಾವು ಮತ್ತೆ ಡಿ ಸಿಗಳ ಜೊತೆ ಮಾತಾಡಬೇಕು ಎಕ್ಸಾಮಿನೇಷನ್ ಚೆನ್ನಾಗಿ ನಡೆಸೋದಕ್ಕೆ. ಇಟ್ಸ್ ಎ ಪ್ರೋಸೆಸ್. ಜೊತೆಗೆ ನಿಮ್ಮ ಬೆಳವಣಿಗೆ ನೋಡ್ಕೊಂಡು ಬೇರೆಯವರು ಡಿಸೈನ್ ಮಾಡಬೇಕು. ಹೌದು, ನೆಕ್ಸ್ಟ್ ಎಕ್ಸಾಮ್ಸ್ ಸಿಇಟಿ ಆಗಿರ್ಬೋದು, ನೀಟ್ ಆಗಿರ್ಬೋದು, ಎಲ್ಲ ಎಸ್ ಎಸ್ ಇದು ಸಿಇಟಿ ಒಂದೇ ಬಗ್ಗೆ ಎಕ್ಸಾಕ್ಟ್ಲಿ. ಇನ್ನು ಶಶಾಂಕ್ ನಮ್ಮ ಜೊತೆ ಶಿರಾಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಶಾಂಕ್. ಹಲೋ ಶಶಾಂಕ್. ಹಾಯ್. ಹಲೋ ಸರ್. ಹೇಳಿ ಶಶಾಂಕ್. ಶಶಾಂಕ್ ಹೇಳಿ ಸರ್. ನಾನು ಇಂಜಿನಿಯರಿಂಗ್ ಶಶಾಂಕ್ ಅಂತ. ಸರ್ ನಂದು ಏನಿಲ್ಲ, ಒಂದು ಸಲಹೆ ಇದೆ ಸರ್, ಇಂಟ್ರೆಸ್ಟ್ ಇದೆ ನೀವು ಮಾಡ್ಬೋದು. ಹೇಳಿ ಹೇಳಿ ಶಶಾಂಕ್. ಸರ್ ಏನಿಲ್ಲ, ಈಗ ಎಸ್ಎಸ್ಎಲ್ಸಿ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರ ಮಲ್ಲಾನ ಒಂದು ಸ್ಕೂಲ್ ಅಲ್ಲಿ ಅಥವಾ ಯಾವ್ದಾರು ಒಂದು ಇದ್ರಲ್ಲಿ ಎಲ್ಲರನ್ನ ಅಲ್ಲೇ ಇರಿಸ್ಕೊಂಡು ಎಕ್ಸಾಮ್ ಮುಗಿಯೋವರೆಗೂ ಅವ್ರನ್ನೆಲ್ಲ ಅಲ್ಲೇ ಇರಿಸ್ಕೊಂಡು ಎಕ್ಸಾಮ್ ಮುಗಿದ್ಮೇಲೆ ಒಂದೇ ಸತಿ ಕಳಿಸ್ಬೋದಲ್ಲ ಸರ್. ನೋಡಪ್ಪ, ಈಗ ಕ್ವಾರಂಟೈನ್ ಅಂತ ಒಂದು ಪದ ಕೇಳಿದ್ಯಾ ಸರ್? ಕ್ವಾರಂಟೈನ್ ಅಂತ ಪದ ಕೇಳಿದ್ಯಾ? ಇಲ್ಲ ಸರ್. ಏನ್ ಓದ್ತಾ ಇರೋದು? ಏನ್ ಓದ್ತಾ ಇರೋದು? ಅಲ್ಲ ಕೇಳಿಸ್ತಾ ಇಲ್ಲ ಸರ್. ಕ್ವಾರಂಟೈನ್ ಅಂತ ಒಂದು ಪದ ಇದೆ. ಈ ಕೊರೋನಾ ಪಾಸಿಟಿವ್ ಅಕಸ್ಮಾತ್ ಬಂದ್ರೆ ಅಥವಾ ಶಂಕಿತರು ಬಂದ್ರೆ ಅವ್ರನ್ನ 14 ಒಳಗಡೆ ಹಾಕ್ಬಿಡ್ತಾರೆ ಒಂದ್ ಕಡೆ, ಅವ್ರ ಆಚೆ ಬರಂಗಿಲ್ಲ. ಸೊ ನಾನು ನಮ್ಮ ಮಕ್ಕಳಿಗೆ ಆ ಒಂದು ಪರಿಸ್ಥಿತಿ, ಆ ಮನಸ್ಥಿತಿಯ ಶಿಕ್ಷೆ ಕೊಡೋದ್ ಬೇಡ. ಅವ್ರು ಇರ್ಲಿ, ನಾನು ಈ ಎಕ್ಸಾಮಿನೇಷನ್ April 14 ಆದ್ಮೇಲೆ ನೀವು ಹೇಳಿರುವ ಒಂದು ಕಾರ್ಯಕ್ರಮ ಬೇರೆ ಸ್ವರೂಪದಲ್ಲಿ ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು ಶಶಾಂಕ್. ಬಟ್ ಚಿಂತನೆ ಇತ್ತ ಸರ್, ಏನಾದ್ರೂ ಮಧ್ಯೆ ಬಂದಿತ್ತ ಒಂದ್ ಕಡೆ ಕರ್ಸ? ಪ್ರಾಕ್ಟಿಕಲಿ ಕಷ್ಟ, ತುಂಬಾ ಪ್ರಾಕ್ಟಿಕಲಿ ಕಷ್ಟ ಎಲ್ಲರೂ ಒಂದ್ ಕಡೆ ಕರ್ಸ್. ಬಹಳ ದೊಡ್ಡ ಪ್ರೋಸೆಸ್ ಪ್ರೋಸೆಸ್. ಏನು ಅಷ್ಟು ಜನ ಇರಿಸೋದು, ಡಾರ್ಮಿಟ್ರಿ ತರ ಮಾಡೋದು, ಅವ್ರಿಗೆ ಫೆಸಿಲಿಟೀಸ್ ಕೊಡೋದು, ಊಟ ತಿಂಡಿ, ಹೈಲಿ ಇಂಪಾಸಿಬಲ್. ಅನೇಕ ಶಾಲೆಗಳಲ್ಲಿ ಈ ಕೊರೋನಾ ಬರಕ್ಕಿಂತ ಮುಂಚೆ ಮಕ್ಕಳನ್ನ ಶಾಲೆಯಲ್ಲಿ ಉಳಿಸ್ಕೊಳ್ತಾ ಇದ್ರು. ಈಗ ಸವಿತಾ ಹೇಳಿದ್ರಲ್ಲ, ಯಾರಿಗೆ ಮನೆಯಲ್ಲಿ ಓದಕ್ ಜಾಗ ಇಲ್ಲ ಅವ್ರನ್ನ ಶಾಲೆಯಲ್ಲೇ ಉಳಿಸ್ಕೊಂಡು ಅವ್ರಿಗೆ ಟೀ ವ್ಯವಸ್ಥೆ ಮಾಡಿಸಿ ಬೈ ರೊಟೇಷನ್ ಒಬ್ರು ಮೇಸ್ಟರ್ ಇದ್ದು ಅವ್ರಿಗೆ ಗೈಡೆನ್ಸ್ ಮಾಡೋ ಒಂದು ಪರಿಪಾಠನ ಇಟ್ಕೊಂಡು ಅನೇಕ ಶಾಲೆಗಳಲ್ಲಿ ಮಾಡಿದ್ದಾರೆ, ಸರ್ಕಾರಿ ಶಾಲೆಗಳಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಟೀಕೆ ಬಂತು, ಇದು ಒಳ್ಳೇದಲ್ಲ ಶಾಲೆ ಉಳಿಸ್ಕೊಳ್ಳೋದಂತ. ಈ ಒಂದ ಕೆಲವು ಕಡೆ ಎಲ್ಲ ನಡೀತು. ಈಗ ಅಲ್ಟಿಮೇಟ್ಲಿ ನಾವೊಂದು ಡಿಸಿಷನ್ ತಗೋಬೇಕು, ಈ ಮಕ್ಕಳಿಗೆ ಒಂದು ಹೊಸ ಎನರ್ಜಿ ಕೊಡೋದು ಹೇಗೆ, ಮತ್ತೆ ಆ ಮೂಡ್ಗೆ ತರೋದು ಹೇಗೆ.
ಎಕ್ಸಾಮಿನೇಷನ್ ಮೂಡ್ಗೆ ತರೋದು ಹೇಗೆ? ಯಾಕಂದ್ರೆ ನಾನೇ ಕಣ್ಣಾರೆ ನೋಡಿದ್ದೀನಿ, ದೇ ಆರ್ ವೆರಿ ಸೀರಿಯಸ್. ಅನೇಕ ಸಂವಾದಗಳು ಮಾಡಿದ್ದೀನಿ, ಮತ್ತೆ ಅನೇಕ ಸಂಸ್ಥೆಗಳು ಬಂದು ಅವ್ರಿಗೆ ಆ ಧೈರ್ಯ ಆತ್ಮವಿಶ್ವಾಸ ತುಂಬುವ ಕಾರ್ಯಕ್ರಮಗಳು ಮಾಡಿದ್ವು, ಅನೇಕ ಕಾರ್ಯಕ್ರಮಗಳು. ಸೊ ಈ ಹಿನ್ನೆಲೆಯಲ್ಲಿ ಐ ಥಿಂಕ್ ಒಂದು ಅದಕ್ಕೇನು ಕೋರ್ಸ್ ಅಂತಾರೆ, ಆನ್ಲೈನ್ ಕೋರ್ಸ್ ಅಲ್ಲ ಅಲ್ಲ ಅಲ್ಲ, ಒಂದು ಶಾರ್ಪ್ ಒಂದು ಶಾರ್ಟ್ ಒಂದು ಅವ್ರಿಗೆ ಒಂದು ಎನರ್ಜಿ ಕೊಡಕ್ಕೆ ಒಂದು ಮಾಡಬೇಕಾಗತ್ತೆ, ಅದನ್ನ ಯೋಚನೆ ಮಾಡ್ತೀವಿ. ಫ್ಯಾಂಟಾಸ್ಟಿಕ್. ನಾಗೇಶ್ ಅಂತ ಮೈಸೂರಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಶ್ ನಮಸ್ಕಾರ. ನಾಗೇಶ್ ನಮಸ್ಕಾರ. ನಾಗೇಶ್ ಮಾತಾಡಿ, ಸುರೇಶ್ ಕುಮಾರ್ ಸರ್ ಇದ್ದಾರೆ, ಪ್ಲೀಸ್. ಸರ್ ನಮಸ್ಕಾರ. ಸರ್ ನಾಗೇಶ್, ಮೈಸೂರು ಹೇಗಿದೆ? ಪರವಾಗಿಲ್ಲ ಸರ್. ಎಲ್ಲ ತುಂಬಾ ಜನ ಓಡಾಡ್ತಾ ಇದಾರಾ ಇಲ್ವಾ? ಇಲ್ಲ ಸರ್, ಇಲ್ಲ. ಹೇಳಿ ಸರ್. ಏನಿಲ್ಲ ಸರ್, ಈ ಆರ್ ಟಿ ಇದು ಈ ಎಂಟನೇ ಕ್ಲಾಸ್ಗೆ ಎಂಡ್ ಆಯ್ತದಲ್ಲ ಸರ್. ಹೌದು, ಅದು ಹೆಣ್ಮಕ್ಳಿಗೋಸ್ಕರ ಒಂದು ಹತ್ತನೇ ಕ್ಲಾಸ್ ವರ್ಗೆ ಮುಂದರಕಾಗುತ್ತೆ. ಅದು ನೋಡಪ್ಪ, ಇದು ಒಂದು ಡಿಸಿಷನ್ ತಗೊಂಡ್ರೆ ಅದು ಪಾಲಿಸಿ ಡಿಸಿಷನ್ ತಗೋಬೇಕು. ಆರ್ ಟಿ ಇ ಸಿಸ್ಟಮ್ ಇರೋದೇನೆ ಎಂಟನೇ ಕ್ಲಾಸ್ ವರ್ಗೂ ಮಾತ್ರ. ಹೌದೌದು ಸರ್. ಎಂಡ್ ಒಂಬತ್ತು ಹತ್ತು ಮಾಡಬೇಕು ಅಂತಂದ್ರೆ ಅದರದ್ದು ಪ್ರಮಾಣ, ಅದರದ್ದು ಇದು ಎಷ್ಟು ಅಂತ ಲೆಕ್ಕ ಹಾಕ್ಬೇಕು. ಅದು ಆರ್ಥಿಕ ಹೊರೆನೂ ಕೂಡ ಆಗುತ್ತೆ. ಸರಿ. ಸೊ ಅದು ನಾವು ಮುಖ್ಯಮಂತ್ರಿಗಳ ಜೊತೆ ಹಣಕಾಸು ಇಲಾಖೆ ಜೊತೆ ನಾವು ಚರ್ಚೆ ಮಾಡೋಕ್ಕಾಗತ್ತೆ. ಇಷ್ಟಾಗ್ಲೇ ನಾವು ಚರ್ಚೆ ಮಾಡಬೇಕಾಯ್ತು. ಕೊರೋನಾ ಬಂದು ಏನು ನಮ್ಗೆ ಸಹಾಯ ಮಾಡಿಲ್ಲ, ತೊಂದರೆ ಕೊಟ್ಟಿದೆ. ಅದಾದ್ಮೇಲೆ ನೋಡೋಣ. ಅದನ್ನು ಹೆಣ್ಮಕ್ಳಿಗೋಸ್ಕರ ಮಾಡಿ ನೋಡೋಣ. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು. ಇಬ್ರು ಹೆಣ್ಮಕ್ಳ? ಇಲ್ಲ, ಗಂಡ್ಮಗ ಒಬ್ಬ, ಹೆಣ್ಮಗು. ಹೆಣ್ಮಗು ಎಷ್ಟನೇ ಕ್ಲಾಸು? ಈ ರೆಸಿಡೆನ್ಶಿಯಲ್ ಸ್ಕೂಲ್ ಕತೆ ಏನ್ ಸರ್? ಎಕ್ಸಾಂಪಲ್, ಸೆಂಟ್ರಲ್ ಗವರ್ಮೆಂಟ್ ಕೈಲಿರುವ ಜವಾಹರ್ ನವೋದಯ ವಿದ್ಯಾಲಯದಿಂದ ಹಿಡಿದು ಮುರಾರ್ಜಿ ದೇಸಾಯಿ ಅವರೆಲ್ಲರೂ ಕೂಡ ಕಳಿಸ್ಬಿಟ್ಟಿದ್ದಾರೆ ಈಗ. ಅವ್ರು ಯಾರು ಕೂಡ ಇಡ್ಸ್ಕೊಂಡಿಲ್ಲ. ಅದೊಂದು ಅವ್ರವ್ರದ್ದು ಅನುಕೂಲತೆ ಕಳಿಸ್ಬಿಟ್ಟಿದ್ದಾರೆ. ಎಕ್ಸಾಮ್ ಅಂತ ಒಂದು ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಐ ಥಿಂಕ್ ಅವ್ರನ್ನ ಮತ್ತೆ ಕರೆಸ್ಕೊಂಡು ಆಯಾ ರೆಸಿಡೆನ್ಶಿಯಲ್ ಸ್ಕೂಲಲ್ಲಿ ಮತ್ತೆ ರಿಫ್ರೆಶ್ ಕೋರ್ಸ್ ಕೊಡೋದನ್ನು ಮಾಡ್ತಾರೆ. ಈಗಂತೂ ಯಾರನ್ನು ಉಳಿಸ್ಕೊಂಡಿಲ್ಲ. ಓಕೆ, ಬಟ್ ಅವ್ರು ವಾಪಸ್ ಬರೋದು ಅದೊಂದು ದೊಡ್ಡ ಕ್ರಮ ಅಲ್ಲ ಸರ್? ವಾಪಸ್ ಬರಬೇಕು, ಸೆಟ್ಲ್ ಆಗಬೇಕು, ಇವತ್ ಎಕ್ಸಾಮ್ ಬರೀಬೇಕು, ಇಟ್ ಟೇಕ್ಸ್ ಟೈಮ್. ಎಕ್ಸಾಕ್ಟ್ಲಿ. ಭದ್ರಾವತಿಯಿಂದ ಗಿರೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ಗಿರೀಶ್ ಮಾತಾಡಿ, ಶಿಕ್ಷಣ ಸಚಿವರು ಇದ್ದಾರೆ, ಸುರೇಶ್ ಕುಮಾರ್ ಅವರು. ಹೇಳಿ ಗಿರೀಶ್. ಗಿರೀಶ್ ಹೇಳಿ, ಟಿವಿ ನೋಡ್ಬೇಡಿ. ಭದ್ರತೆಯ ಸಾಲಕ್ಕೆ ಎಡೆಹಳ್ಳಿ ಅಂತ ಬರುತ್ತೆ. ಹೇಳಿ ಹೇಳಿ. ಈ ಸರಿ ಹೈಸ್ಕೂಲ್ ಹೆಡ್ಮಾಸ್ಟರ್ ಇಲ್ಲ ಸರ್, ನಮ್ಮ ಮಗಳಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇದಾಯ್ತಲ್ಲ ಸರ್, ಹೆಡ್ಮಾಸ್ಟರ್ ಇಲ್ಲ. ಅಂದ್ರೆ ಪಾಠ ಮಾಡೋ ಟೀಚರೇ ಇಲ್ವಾ? ಟೀಚರ್ ಸರ್, ಹೆಡ್ಮಾಸ್ಟರ್ ಇಲ್ಲ. ಇದು ಮೇನ್ ನೀರ್ ಹೆಡ್ಮಾಸ್ಟರ್ ಇತ್ತಲ್ಲ ಸರ್. ಹೆಡ್ಮಾಸ್ಟರ್ ಇಲ್ಲ, ಟೀಚರ್ ಇದ್ದಾರೆ. ಟೀಚರ್ಗಳು ಇದ್ದಾರೆ. ಏನ್ ಸಮಸ್ಯೆ ಆಗಿರೋದು ಮಗುಗೆ? ಹಾಗಾದ್ರೆ ಇನ್ಚಾರ್ಜ್ ಅಂತ ಮಾಡಿರ್ತೀವಿ, ಇನ್ಚಾರ್ಜ್ ಅಂತ ಇರ್ತಾರೆ ಗಿರೀಶ್ ಅವ್ರೆ. ಅದೇನು ತಲೆ ಕೆಡಿಸ್ಕೋಬೇಡಿ. ಅಥವಾ ಆ ತರದೇನ ತೊಂದರೆ ಇದೆ ಆ ಎಡೆಯಲ್ಲಿದ್ದು ನಾನೇ ಒಂದು ಖುದ್ದಾಗಿ ನೋಡ್ತೀನಿ. ನಾನು ಅದೇನ್ ಸಮಸ್ಯೆ ಆಗ್ಲಾರ್ದು, ನಥಿಂಗ್ ಟು ವರಿ. ಮಗು ಚೆನ್ನಾಗಿ ಓದ್ಬೇಕಷ್ಟೇ. ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತೀರಿ ಅಂತ ಹೇಳ್ತೀರಿ, ಎಕ್ಸಾಮಿನೇಷನ್ ಮನೇಲಿ ಕೂತು ಓದಿಸಿ ಅಷ್ಟೇ, ಬಹಳ ಇಂಪಾರ್ಟೆಂಟ್ ಅವೆಲ್ಲವೂ ಕೂಡ. ಬಟ್ ಇದೆಲ್ಲ ಅಂದ್ರೆ ಈ ತುಂಬ ರೂರಲ್ ರಿಮೋಟ್ ಏರಿಯಾದಲ್ಲಿರುವಂತಹ ಸಣ್ಣ ಸಣ್ಣ ಸ್ಕೂಲ್ ಇರುತ್ತಲ್ಲ ಸರ್, ಅಲ್ಲೆಲ್ಲ ಹೇಗೆ ಮ್ಯಾನೇಜ್ ಆಗ್ತದೆ ಸರ್? ನಾ ಅಲ್ಲೂ ಕೂಡ ನಾನು ಹೋಗಿದ್ದೀನಿ. ಹಾ ಸರ್, ಅನೇಕ ರೂರಲ್ ಸ್ಕೂಲ್ಗೆ ಹೋಗಿದ್ದೀನಿ, ಮಕ್ಕಳ ಜೊತೆ ಮಾತಾಡಿದ್ದೀನಿ. ಈ ಸಲ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು. ಹೆಂಗೆ ಸರ್? ಎಲ್ಲ ಜಿಲ್ಲೆಗಳ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿಇಒಸ್ ಏನಿದ್ದಾರೆ, ಅವರು ತಮ್ಮ ಎಕ್ಸಾಮ್ ಅನ್ನೋ ರೀತಿಯಲ್ಲಿ ಓಡಾಡಿದ್ರು. ಆಯಾ ಜಿಲ್ಲೆನಲ್ಲಿ ಆಯಾ ಸಿಇಒ ಅವ್ರದೇ ಒಂದು ಟೈಮ್ ಟೇಬಲ್ ಮಾಡಿದ್ರು. ನಮ್ಮ ಮಕ್ಕಳನ್ನ ರೆಡಿ ಮಾಡೋದು ಹೇಗೆ? ಓ, ಪ್ರಿಪರೇಟರಿ ತರ. ಎಸ್. ಹಾ, ಓಕೆ. ಅನೇಕ ಸಿಇಒಗಳು ಅವರೇ ಶಾಲೆಗಳಿಗೆ ಹೋಗಿ ಪಾಠ ಮಾಡಿದ್ದಾರೆ. ಓಕೆ. ಎಲ್ಲ ಅಧಿಕಾರಿಗಳು ನೀವು ಒಂದೊಂದು ದಿವಸ ಒಂದೊಂದು ಶಾಲೆಗೆ ಹೋಗಬೇಕು ಅಂತ. ಓಕೆ. ಆ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಬರಬೇಕು, ಮೋಟಿವೇಟ್ ಮಾಡಿ ಮೋಟಿವೇಟ್ ಮಾಡಬೇಕು. ಅದನ್ನು ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಅದೊಂದು ಬೇಜಾರು. ಕೊರೋನಾ ಇಲ್ಲದೇ ಇದ್ದಿದ್ರೆ ಅವ್ರದ್ದೆಲ್ಲರದ್ದು ಕೂಡ ಪರಿಶ್ರಮ ಎಷ್ಟೊತ್ತಿಗೆ ಅದು ಸಾಕಾರ ಆಗ್ತಾ ಇತ್ತು, ಅದು ಇದಾಗೋಗ್ಬಿಟ್ಟಿದೆ. ಸೊ ನಾವು ಮತ್ತೆ ಈ ಕೊರೋನಾದಲ್ಲಿ ಅವರೆಲ್ಲರೂ ಕೂಡ ಇವತ್ತು ಬ್ಯುಸಿ ಇದ್ದಾರೆ, ಮತ್ತೆ ಅವ್ರಿಗೂ ಕೂಡ ನಾನು ಮಾತಾಡಿ ದೇ ಶುಡ್ ಸ್ಟಾರ್ಟ್ ರಿವಿಸಿಟಿಂಗ್ ನಾವೇನೇನು ಮಾಡಿದ್ವು ಅದನ್ನು ಮಾಡಲಿಕ್ಕೆ, ಮತ್ತು ಮಕ್ಕಳಿಗೆ ಒಂದಷ್ಟು ಮೋಟಿವೇಟ್ ಮಾಡಲಿಕ್ಕೆ ಮಾಡಬೇಕು. ವಿಶೇಷವಾಗಿ ರೂರಲ್ ಸೈಡಲ್ಲಿ. ಹಾಂ ಸರ್, ನಾನು ಹೇಳ್ದಂಗೆ ಅನೇಕ ಶಾಲೆಗಳು ಭಾಳ ಚೆನ್ನಾಗಿ ಮಾಡಿದ್ವು. ಬೆಳಗ್ಗೆ ಎದ್ದು ಟೀಚರ್ಸು ಮಕ್ಕಳಿಗೆ ವೇಕಪ್ ಕಾಲ್ ಕೊಡ್ತಾ ಇದ್ರು. ಹೌದು, ಪೋಷಕರು ಕೇಳ್ಪಟ್ಟಿದ್ದೀನಿ. ಅವರು ಮಕ್ಕಳು ಎದ್ದ ಮೇಲೆ
ಮಕ್ಕಳು ಟೀಚರ್ಗೆ ಮಿಸ್ಡ್ ಕಾಲ್ ಕೊಡಬೇಕು ಎದ್ದಿದ್ದೀನಿ ಅಂತ. ಹೌದು. ಆಮೇಲೆ ಮೆಂಟಾರ್ಸ್ ಅಂತ ಮಾಡಿಕೊಂಡು ಟೀಚರ್ಸು 10-15 ಮಕ್ಕಳಿಗೆ ಒಬ್ಬರು ಮೆಂಟಾರ್ ಅಂತ ಮಾಡಿಕೊಂಡು ಒಂದೊಂದು ದಿವಸ ಒಂದೊಂದು ಮನೆಗೆ ಟೀಚರ್ ಹೋಗ್ತಾ ಇದ್ರು. ಓಕೆ. ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇದ್ರು ಮಗು ಹೇಗೆ ಓದ್ತಾ ಇದೆ ಅಂತ. ಒಂದು ಟೀಚರ್ಸ್ ಕೆಳಗಡೆ ಒಂದು 10 ಸ್ಟೂಡೆಂಟ್ ಬೈ ರೊಟೇಷನ್ ಹೋಗ್ತಾನೆ ಇದ್ರು. ಹೇಗೆ ಓದ್ತಾ, ನೀವು ಹೇಗೆ ಸಹಕಾರ ಕೊಡ್ತಾ ಇದ್ದೀರಾ? ಅವ್ನು ಓದುವಾಗ ಆದ್ರೂ ಕೂಡ ಟಿವಿನ ನೀವು ನಿಲ್ಲಿಸ್ತೀರಾ? ಸೊ ಅನೇಕ ಮನೆಗಳಲ್ಲಿ ಇದು ಪ್ರಭಾವ ಎಷ್ಟಾಯ್ತು ಅಂದ್ರೆ ಕೇಬಲ್ ತೆಗೆದಾಕ್ಬಿಟ್ರು. ಈ ವರ್ಷ ನಮ್ಮ ಮಕ್ಕಳಿಗೋಸ್ಕರ ನಾವು ಕೇಬಲ್ ತೆಗೆದಾಕ್ತೀವಿ ಅಂತ. ಅದು ನಿಮ್ಗೆ ಸ್ವಲ್ಪ ತೊಂದರೆ ಆಗಿರ್ತದೆ ಇರ್ಲಿ. ಸೊ ಆ ರೀತಿ ಅವ್ರು ಮಾಡಿದ್ರು. ವಂಡರ್ಫುಲ್ ವರ್ಕ್ ದೇ ಹ್ಯಾವ್ ಡನ್. ಐ ರಿಯಲಿ ಸಲ್ಯೂಟ್ ಆಲ್ ದೋಸ್ ಟೀಚರ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಸೊ ರೂರಲ್ ಸೈಡಲ್ಲೂ ಕೂಡ ಈ ಸಲ ಹೆಚ್ಚು ಒತ್ತು ಹೆಚ್ಚು ಮಹತ್ವ ಕೊಟ್ಟು ಅವರೇ ಮಾಡಲ್ ಕ್ವಶನ್ ಪೇಪರ್ಸ್ ಮಾಡಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅದನ್ನ ಕೊಟ್ಟು ತಯಾರು ಚೆನ್ನಾಗಿ ಮಾಡ್ತಾರೆ. ಸೊ ಸಮಥಿಂಗ್ ಡ್ರಾಸ್ಟಿಕ್ ಚೇಂಜಸ್ ರಿಸಲ್ಟ್ ಬರುತ್ತೆ ಸರ್ ಬರಬೇಕು ಹಂಗ ನೋಡಿದ್ರೆ. ಎಸ್, ಲೆಟ್ಸ್ ಗೋ. ಶಿವಮೊಗ್ಗದಿಂದ ಗುರುಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ ನಮಸ್ಕಾರ. ಸರ್ ನಮಸ್ತೆ ಸರ್. ಮಾತಾಡಿ ಗುರುಮೂರ್ತಿ ಅವರೇ ಪ್ಲೀಸ್. ಸಚಿರಿ ನಮಸ್ತೆ ಸರ್. ನಮಸ್ಕಾರ ಗುರುಮೂರ್ತಿ ಹೇಳಿ. ಸರ್ ನನ್ನ ಪ್ರಶ್ನೆ, ಬ್ಲೈಂಡ್ ಮಕ್ಕಳಿಗೆ ಅವ್ರಿಗೆ ಟೆಕ್ಸ್ಟ್ ಬುಕ್ ಸರಬರಾಜ್ ಆಗಲ್ಲ, ಅವರು ಏನು ಕಲಿತಾರೆ ಏನ್ ಕಲಿಯಲ್ಲ ಅಂತ ನಾವು ಮನೆಯಲ್ಲಿ ಕೂಡ ಸೂಪರ್ವೈಸಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸರ್. ಒಂದು ಆಮೇಲೆ ಆ ಶಾಲೆ ಮಕ್ಕಳಿಗೆ ಸಾಧ್ಯವಾದಷ್ಟು ನೋಡಿ ಕಲಿಯಂತ ಅವಕಾಶ ಇಲ್ಲ, ಅವ್ರಿಗೆ ಮುಟ್ಟಿ ಕಲಿಯುವಂತ ಯಾರು ಅವಶ್ಯಕತೆ ಇದೆ. ಆ ಶಾಲೆಗಳಲ್ಲಿ ಸರಬರಾಜು ಮಾಡೋದಕ್ಕೆ ನಮ್ದೊಂದು ಮನವಿ. ಅಲ್ಲಕ್ಕೆ ಸರಿಯಾಗಿ ಆ ಟೀಚರ್ಸ್ ಗಳು ಏನ್ ಪಾಠ ಮಾಡ್ತಾರೆ ಮಾಡಲ್ಲ ಸೂಪರ್ವೈಸಿಂಗ್ ಮಾಡ್ಲಿಕ್ಕೆ ಒಂದು ಪರಿಣಿತರ ಒಂದು ತಂಡವನ್ನ ನೇಮಿಸಬೇಕು. ಯಾಕಂದ್ರೆ ಆ ಮಕ್ಕಳನ್ನ ಸೂಪರ್ವೈಸಿಂಗ್ ಮಾಡ್ಲಿಕ್ಕೆ ಪೋಷಕರಿಗೆ ಕಷ್ಟ ಆಗುತ್ತೆ. ಹೌದು. ಈ ತರ ಸಮಸ್ಯೆಗಳಿವೆ ಸರ್. ಆ ಬ್ಲೈಂಡ್ ಸ್ಕೂಲ್ಗಳು ಮಕ್ಕಳ ಸ್ಕೂಲ್ಗಳ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ. ಅಲ್ಲ, ಬಹಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಇದು ಇದು ಈ ಬ್ರೈಲ್ ಟೆಕ್ಸ್ಟ್ ಬುಕ್ಸ್ ನಾನು ಬಂದ ತಕ್ಷಣ ಯೋಚನೆ ಮಾಡಿದೆ. ಅದು ಆ ಒಂದು ಪದ್ಧತಿ ಹಿಂದೆ ಇತ್ತಂತೆ, ಸ್ವಲ್ಪ ಯಾಕೋ ಅದು ಡಿಸ್ಕಂಟಿನ್ಯೂ ಆಗಿತ್ತು. ಈ ಸಲ ಅದಕ್ಕೆ ನಾನು ಮಹತ್ವ ಕೊಡ್ತೀನಿ ನಾನು. ಸರಿ ಸರ್. ನಮಗೆ ಮಕ್ಕಳಿಗೆ ಗಮನಿಸಕ್ಕಾಗಲ್ಲ, ನಮಗೆ ಆ ಬ್ರೈಲ್ ಗೊತ್ತಿರಲ್ಲ. ಕರೆಕ್ಟ್ ಪಾಯಿಂಟ್. ಒಂದೊಂದು ಅಡ್ರೆಸ್ ಮಾಡುವಂತ ಒಂದು ಜಾಗ ಇದೆ ಇಲ್ಲಿ. ಈಗ ಹುಬ್ಬಳ್ಳಿಯಿಂದ ಸಮೀರ್ ಆಚಾರ್ಯ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಆಚಾರ್ಯ. ಜೈ ಗುರುದೇವ್. ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ. ಸುರೇಶ್ ಕುಮಾರ್ ಸರ್ ಇದ್ದಾರೆ, ಪ್ಲೀಸ್ ಗೋ ಅಹೆಡ್. ಸರ್ ಜೈ ಗುರುದೇವ್ ನಮಸ್ಕಾರ ಸರ್. ನಮಸ್ಕಾರ ಸಮೀರ್. ಸರ್ ನಾನು ಗಜಾನನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಸ್ಕೂಲ್ ನಡೆಸ್ತಾ ಇದ್ದೀನಿ. ಸೊ ನಾನು ಸ್ಥಳಾಂತರಕ್ಕೋಸ್ಕರ ತಮಗ್ ಬಂದ್ ಭೇಟಿ ಆಗಿದ್ದೆ. ನೀವು ಅಲ್ಲಿ ಇರ್ತಕ್ಕಂತ ಕಮಿಷನರ್ಗೆ ಹೇಳಿದ್ರಿ ಫೋನ್ ಮಾಡಿ, ಇಲ್ಲ ಇದನ್ ಮಾಡ್ಕೊಡ್ರಿ, ಜೆನ್ಯೂನ್ ಆಗಿದೆ ಯಾಕಂದ್ರೆ ಮೊನ್ನೆ ಮಳೆ ಬಂದ ಕಾರಣದಿಂದಾಗಿ ತೊಂದರೆ ಆಗಿದೆ. ಇಲ್ಲ ಮಾಡಿಸ್ಕೊಡ್ತೀನಿ ಬಿಡಿ. ಈಗ ನಾನು ಹಿರೇಮಠರಿಗೂ ಕೂಡ ಹೇಳಿದ್ದೀನಿ, ನಾನು ಮಾಡಿಸ್ಕೊಡ್ತೀನಿ, ಡೋಂಟ್ ವರಿ. ಹಲೋ. ಓಕೆ, ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ, ಸಮೀರ್ ಆಚಾರ್ಯ ಹುಬ್ಬಳ್ಳಿಯಿಂದ. ಬಟ್ ಒಂದಷ್ಟು ಅಡ್ರೆಸ್ ಮಾಡೋ ಕ್ಷೇತ್ರಗಳಿದೆಯಲ್ಲ ಸರ್, ಎಸ್ಪೆಷಲಿ ನನಗನ್ಸಿದ್ದು ಪಿ ಯು ಸಿಯ ಜಾಗದಲ್ಲಿ ಅಥವಾ ಮುಂಬರುವ ದಿವಸಗಳಲ್ಲಿ ಬೇರೆ ರಾಜ್ಯದಿಂದ ಎಷ್ಟೋ ಜನ ಬಂದು ಇಲ್ಲಿ ಓದ್ತಿರ್ತಾರೆ, ಅವರೆಲ್ಲ ವಾಪಸ್ ಹೊರಟೋಗಿದ್ದಾರೆ, ಅವ್ರಿಗೆಲ್ಲ ಮೆಸೇಜ್ಗಳು ಹೇಗೆ ಪಾಸ್ ಆಗುತ್ತೆ? ಇಲ್ಲ, ನಮ್ಮ ಹತ್ರ ಇವಾಗ ಅದೊಂದು ಸಿಸ್ಟಮ್ ಇದೆ. ಹಾಂ ಸರ್. ಸ್ಕೂಲ್ ಲೆವೆಲಿಂದನೂ ಕೂಡ ನಮ್ಮದೊಂದು ಸ್ಟ್ಯಾಟ್ಸ್ ಅಂತ ಒಂದಿದೆ. ಸೊ ಎಲ್ಲ ಮಕ್ಕಳ ಮಾಹಿತಿ ನಮ್ಮಲ್ಲಿ ಲಭ್ಯ ಇದೆ, ಅವ್ರ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸ್. ಓಕೆ. ಅವರೆಲ್ಲರಿಗೂ ಕೂಡ ಮೆಸೇಜ್ ಕಳಿಸೋ ಒಂದು ವ್ಯವಸ್ಥೆನೂ ಕೂಡ ಇದೆ. ಶಿಕ್ಷಣ ಇಲಾಖೆಯಲ್ಲಿ. ಮತ್ತೆ ನಾವು ಬಿ ಓಗಳ ಮೂಲಕ ಹೇಳಿ ಆ ಟೀಚರ್ಸು ಕೂಡ ಆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಎಸ್ಪೆಷಲಿ ಔಟ್ ಸೈಡ್ ಯಾರು ಹೋಗಿದ್ದಾರೆ ಅವರಿಗೆ ನಿಖರವಾದ ಒಂದು ವಿಚಾರವನ್ನು ತಿಳಿಸೋ ಒಂದು ಖಂಡಿತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನ ಈ ಬಾರಿ ನೀವು ನೋಡಲಿದ್ದೀರಾ? ಓಕೆ, ಈ ಕ್ಷಣ ಒಂದು ಚಿಕ್ಕ ಬ್ರೇಕ್, ಬೇಗ ಬರ್ತೀನಿ, ಕಾಯ್ತಾ ಇರಿ. ಕೊರೋನಾ ಎಮರ್ಜೆನ್ಸಿ ಇರುವಂತಹ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣ ಸಚಿವರಾದ ಶ್ರೀ ಸುರೇಶ್ ಕುಮಾರ್ ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದಾರೆ ಸಮರ್ಥವಾಗಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿ ಕೂತು. ಸರ್, ಇತ್ತೀಚೆಗೊಂದು ಗಮನಿಸಿದೆ ಸರ್ ಬೆಳವಣಿಗೆ, ನಾನು ದೊಡ್ಡ ರಜೆ ಬರ್ತಾ ಇದೆ, ಹಾಗಾಗಿ ಆ ಸ್ಕೂಲ್ನ ಆಡಳಿತ ಮಂಡಳಿಯವರು ಟೀಚರ್ಸ್ ಹೇಳ್ತಿದ್ದಾರೆ ಒಂದಷ್ಟು ನಿಮ್ಮ ಪಾಠದ ಬೇರೆ ಬೇರೆ ಆಯಾಮಗಳನ್ನು ವಿಡಿಯೋ ಮಾಡಿ ನಮಗೆ ಕಳಿಸಿ, ಅದನ್ನು ಅವರ ಸ್ಕೂಲಿನ ವೆಬ್ಸೈಟಲ್ಲಿ ಮತ್ತು ಎಲ್ಲ ಪೇರೆಂಟ್ಸ್ಗಳಿಗೆ ಮೊಬೈಲ್ ಮೂಲಕ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅದನ್ನು ಕೊಡುವಂಥ ಕೆಲಸವನ್ನು ಈಗ ಶುರು ಮಾಡ್ತಿದ್ದಾರೆ ಅಂತ ನಂಗೆ ಗುಡ್ ಅನಿಸ್ತು ಸರ್. ಈ ಬೆಳವಣಿಗೆ ಕೆಲವು ಶಾಲೆಗಳು ಅದು ಮಾಡ್ತಾ ಇದ್ದಾರೆ. ಹೌದು. ಸೊ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದು ಪ್ರಯತ್ನ ನಾವು ಪ್ರಾರಂಭ ಮಾಡೋದು. ಬಟ್ ಸರ್ಕಾರಿ ಶಾಲೆಗಳ ವ್ಯಾಪ್ತಿ ಬಹಳ ದೊಡ್ಡದು. ನಮ್ಮಲ್ಲಿ ಸುಮಾರು 53,000 ಶಾಲೆಗಳಿದೆ. ಕರೆಕ್ಟ್.
ಮತ್ತೆ ನಮ್ಮ ಮಕ್ಕಳ ಹತ್ರ ಎಲ್ಲಾನು ಕೂಡ ಆ ವ್ಯವಸ್ಥೆ ಇಲ್ಲ. ಸಾಮಾನ್ಯ ಪೇರೆಂಟ್ಸ್ ಹತ್ರ ಅಂದ್ರೆ ಆತರ ವ್ಯವಸ್ಥೆ ಇಂಟರ್ನೆಟ್ ಬೇಸಿಕ್ ಫೋನ್ ಇಟ್ಕೊಂಡಿರ್ತಾರೆ, ಇಂಟರ್ನೆಟ್ ಇರಲ್ಲ. ಅರೆ ಏನ್ ಕೆಲವು ಶಾಲೆಗಳ ಮಾಡ್ತಾರೆ ಅದನ್ನ ನಾವು ಮೆಚ್ಚಬೇಕು, ಮತ್ತೆ ಅದನ್ನ ಎಷ್ಟು ಸಾಧ್ಯ ಅದನ್ನ ನಾವು ಎಷ್ಟು ಮಟ್ಟಿಗೆ ನಾವು ಕೂಡ ನಮ್ಮ ಈ ಒಂದು ನಮ್ಮ ಸರ್ಕಾರಿ ಶಾಲೆಗಳ ಅನುಷ್ಠಾನ ತರಬಹುದು ಅದನ್ನು ಯೋಚನೆ ಮಾಡಬಹುದು. ನೋಡ್ತಾನೆ ಇದ್ದೀನಿ, ನೋಡ್ತಾನೆ ಇದ್ದೀನಿ. ಇನ್ಫ್ಯಾಕ್ಟ್ ನಮ್ಮವರು ಕೂಡ ಕೆಲವು ಸರ್ಕಾರಿ ಶಾಲೆ ಶಿಕ್ಷಕರು ತಮ್ಮದನ್ನು ಕೂಡ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲೂ ಬಿಟ್ಟಿದ್ದಾರೆ. ಆ ಮಕ್ಕಳಿಗೆ ಬೇಕಾದ್ರೆ ನೋಡ್ಕೋಬಹುದು ಅಂತ ಕೂಡ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾವು ಒಂದು ಕೆಲಸ ಮಾಡುದು ಹೇಳಿ ಸರ್, ಈ ಮಕ್ಕಳಿಗೆ ಪರೀಕ್ಷೆ ಬಗ್ಗೆ ಬಹಳ ಗೊಂದಲ ಆಯ್ತು. ಪರೀಕ್ಷೆ ಪೇಪರ್ ಹೆಂಗಿರುತ್ತೆ, ನಾವು ಹೇಗೆ ಬರೀಬೇಕು, ಟೆಕ್ಸ್ಟ್ ಬುಕ್ ಓದ್ಬೇಕೋ ಗೈಡ್ ಓದ್ಬೇಕೋ, ವಿಚಿತ್ರ ವಿಚಿತ್ರ ಸಮಸ್ಯೆ. ನಾನು ಎಲ್ಲೋದ್ರು ಕೂಡ ಇದು ಕೇಳ್ತಾ ಇದ್ದೆ, ನಾನು ಅದನ್ನ ಲಿಸ್ಟ್ ಮಾಡಿದೆ. ದೀಸ್ ಆರ್ ಕಾಲ್ಡ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ FAQs, ಒಂದು 30. ಆ 30 ಕ್ವಶನ್ಗೆ ನಾವೇ ಶಿಕ್ಷಣ ಇಲಾಖೆಯವರೆಲ್ಲ ಕೂತ್ಕೊಂಡು ಕೆಲವು ಪರಿಣಿತರನ್ನು ಕರೆಸಿ ನಾನು ಪ್ರಶ್ನೆ ಕೇಳಿದೆ, ಅವರೆಲ್ಲ ಉತ್ತರ ಕೊಟ್ಟರು. ಅದನ್ನ ನಾವು ವಿಡಿಯೋ ಮಾಡಿ ನಾವು ಯೂಟ್ಯೂಬ್ ಅಲ್ಲಿ, ನನ್ನ ಫೇಸ್ಬುಕ್ ಅಲ್ಲಿ, ಎಲ್ಲರದು ವಾಟ್ಸಪ್ ಅಲ್ಲಿ ಬಿಟ್ವ ನಾವು. ಸ್ವಲ್ಪ ದೊಡ್ಡದು, 55 ನಿಮಿಷದ ವಿಡಿಯೋ. ಎಷ್ಟು ಜನಕ್ಕೆ ಅದು ಅನುಕೂಲ ಆಯ್ತು ಅಂದ್ರೆ ಮಕ್ಕಳಿಗೆ, ಎಲ್ಲೋ ಮೂಲೆಯಲ್ಲಿ ಇರೋರಿಗೆ. ಇವಾಗ ನೀವು ಫೋನಿನ ಕರಿತೀರಾ, ನಾನು ಭಾಗವಹಿಸ್ತೀನಿ. ಎಷ್ಟು ಜನ ಇದುವರೆಗೂ, ಅದು 18 ಜನ ಕೇಳಿದ್ದಾರೆ. ಬಟ್ ಕೇಳಬೇಕಾದವ್ರು 1800 ಜನ ಇದ್ದಾರೆ. ಹೌದಲ್ವಾ, ಅವ್ರ ಮನಸ್ಸಲ್ಲೇನು ಇರ್ತದೆ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಪ್ರಯೋಗ ಮಾಡಿದ್ವು. ಮುಂದಿನ ದಿನಗಳಲ್ಲಿ ಈ ನೀವೇನು ಪಾಠದ್ದು ಕೂಡ ಹೇಳಿದ್ರಿ, ಬಹಳ ಜನ ಮುಂದೆ ಬಂದಿದ್ದಾರೆ. ವಿ ವಿಲ್ ಕಾಂಟ್ರಿಬ್ಯೂಟ್ ಅಂತ ನಾವು ಮಾಡ್ತೀವಿ. ಬಹಳ ಒಳ್ಳೊಳ್ಳೆ ಶಿಕ್ಷಕರು ಇದ್ದಾರೆ, ಅವ್ರ ಸಹಾಯ ತಗೊಂಡು ನಾವು ಮಾಡ್ತೀವಿ. ಫ್ಯಾಂಟಾಸ್ಟಿಕ್. ಭಾವನಾ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಾವನಾ ನಮಸ್ಕಾರ. ಅಮ್ಮ ನಮಸ್ಕಾರ. ಭಾವನಾ ಓದ್ತಿದ್ದೀರಾ, ಹೇಗೆ ನೀವು? ಓದ್ತಿದ್ದೀನಿ ಸರ್. ಏನ್ ಓದ್ತಿದ್ದೀರಿ ಭಾವನಾ? 9th ಸ್ಟ್ಯಾಂಡರ್ಡ್ ಸರ್. 9th ಸ್ಟ್ಯಾಂಡರ್ಡ್, ಓಕೆ, ಮಾತಾಡಿ. ಅಲ್ಲ ಮಾ ಭಾವನಾ, ಯಾಕೆ ವಾಯ್ಸ್ ಅಲ್ಲಿ ದಮ್ಮೆ ಇಲ್ಲ, ಶಕ್ತಿನೇ ಇಲ್ಲ ಸರ್? ನಮಸ್ತೆ ಸರ್. ಖುಷಿಯಾಗಿರ್ಬೇಕು ನೀನು. ಹಾ ಸರ್. ಹಾ ಹೇಳಿ. ಮನೇಲಿ ಇದ್ದು ಇದ್ದು ನಮ್ಮ ಅಪ್ಪ ಎದುರಿಸ್ತಾ ಇದ್ದಾರೆ ಸರ್, 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಏನಾರ ಸಡನ್ ಆಗಿ ಕೊಟ್ಬಿಟ್ರೆ ಏನ್ ಮಾಡ್ತೀರಾ ಅಂತ. ಇಲ್ಲಮ್ಮ ಕೊಡೋದಿಲ್ಲ. ಕೊಡ್ತೀರಾ ಸರ್? ಇಲ್ಲಮ್ಮ ಖಂಡಿತ ಎಕ್ಸಾಮ್ ಕೊಡೋದಿಲ್ಲ. ಟೆನ್ಷನ್ ನೋಡಿ ಅವ್ರಿಗೆ. ಯಾವ ಸ್ಕೂಲ್ ನೀನು? ಸ್ಟೆಲಾ ಮೇರಿಸ್ ಸರ್. ಸ್ಟೆಲಾ ಮೇರಿಸ್. ನಿಮ್ದೆಲ್ಲ FA1 FA2 ಎಕ್ಸಾಮ್ ಎಲ್ಲ ಆಗಿದೆ ಅಲ್ವಾ? ಹಾ ಸರ್ ಆಗಿದೆ. ಚೆನ್ನಾಗಿ ಮಾಡಿದ್ಯಾ ಅಲ್ವಾ? ಆರಾಮಾಗಿ 10th ಹೋಗಕ್ಕೆ, 10th ಅಲ್ಲಿ ಯಾವ ಕ್ಲಾಸ್ ರೂಮ್ ಎಲ್ಲೋ ಕೂತ್ಕೊಳ್ಳಕ್ಕೆ ನೀನು ರೆಡಿ ಆಗು. ಏನ್ ಫ್ರೆಂಡ್ಸ್ ಎಲ್ಲ ಏನಂತಾರೆ ಭಾವನಾ, ಹೆಂಗ್ ಟೈಮ್ ಪಾಸ್ ಮಾಡ್ತಿದ್ರಿ ಮನೇಲಿ? ಕ್ಯಾರಮ್ ಆಡ್ತೀವಿ, ಚೆಸ್ ಆಡ್ತೀವಿ, ಬಾಸ್ಕೆಟ್ ಬಾಲ್ ಹೋಗ್ತಿದ್ವಿ, ಇವಾಗ ಇಲ್ವಲ್ಲ ಸೋ ಮನೇಲೆ ಇದೀವಿ. ರೈಟ್ ಭಾವನಾ, ಥ್ಯಾಂಕ್ ಯು ಸೋ ಮಚ್. ಈ ತರದ ಒಂದಷ್ಟು ಇದೆ ಸರ್, ತುಂಬಾ ಜನ ಸ್ಕೇಟಿಂಗ್ ಹೋಗೋದು, ಬೇರೆ ಬೇರೆ ಆಟ ಪಾಠಗಳಲ್ಲಿ ಇರೋದಂತ. ಇವಾಗ ಗೋಪಿಚಂದ್ ಪುನೇಲ ಕರೆಕ್ಟ್, ಅವರ ಅಕಾಡೆಮಿ, ಅವ್ರನ್ನ ಅಕಾಡೆಮಿ ಅಂತ ಕರೆಯಲ್ಲ, ಅದು ಒಂದು ಫ್ಯಾಕ್ಟ್ರಿ, ಅದು ದೇಶದ ಚಾಂಪಿಯನ್ಸ್ ನ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿ. ಅನುಮಾನನೇ ಇಲ್ಲ. ಸೊ ಅವ್ರು ಯಾರು ಕೂಡ ಬರಕ್ ಆಗ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಇವರೇ ವಾಟ್ಸಪ್ ಮುಖಾಂತರ ಮನೆಯಲ್ಲಿ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಯಾವ ರೀತಿ ವಾರ್ಮ್ ಅಪ್ ಆಗಬೇಕು, ಯಾವ ರೀತಿ ಯೋಗ ಮಾಡಬೇಕು ಅಂತ ಎವ್ರಿ ಡೇ ಹಿಸ್ ಟೀಚಿಂಗ್ ಥ್ರೂ ವಾಟ್ಸಪ್. ಓಕೆ. ಇದು ಈ ಕರೋನಾ ತನ್ನ ಎಫೆಕ್ಟ್ ಅನ್ನ ಸರ್ವವ್ಯಾಪಿ ಸರ್ವಸ್ಪರ್ಶಿ ಮಾಡಿದೆ. ಕರೋನಾ ತಪ್ಪಿಸ್ಕೊಳ್ತಾರ ವರ್ಗನೂ ಇಲ್ಲ, ಕುಟುಂಬನೂ ಇಲ್ಲ. ಇದೊಂದು ಚಾಲೆಂಜಿಂಗ್, ಇದೊಂದು ಚಾಲೆಂಜಿಂಗ್. ಮತ್ತೆ ನಾವು ಈ ಸಮಯದಲ್ಲಿ ಏನ್ ಮಾಡ್ತೀವಿ ಅನ್ನೋದು ನಮಗೂ ಕೂಡ ಒಂದು ಒಳ್ಳೆ ಅವಕಾಶ. ಇದು ವಿಜುವಲಿ ತುಂಬಾ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ ಮಕ್ಕಳಿಗೆ, ಯಾವಾಗ ನೋಡಿದ್ರೆ ಬಹಳ ಅಂತ ಕೇಳಿಸ್ಕೊಳ್ಳುವುದಕ್ಕಿಂತ ಅಂತ. ಜೊತೆಗೆ ಅವ್ರಿಗೆ ಆಕ್ಟಿವಿಟೀಸ್ ಕೊಡಬೇಕು. ಬರವಣಿಗೆ ಒಂದ್ ಕಡೆ ಇದೆ, ಮತ್ತು ಕೇಳಿ ತಿಳಿಯುವಂತ ನೋಡಿ ಕಲಿಯುವಂತ ಬೆಳವಣಿಗೆ ಇನ್ನೊಂದ್ ಕಡೆ. ಆ ಮಟ್ಟದಲ್ಲಿ ಯಾವ್ದು ತುಂಬಾ ಎಫೆಕ್ಟಿವ್ ಆಗುತ್ತೆ ಸರ್ ನಿಮ್ ಪ್ರಕಾರ? ಖಂಡಿತ. ವಿಜುವಲ್ ವಿಜುವಲ್ ಅಲಾಂಗ್ ವಿತ್ ನಾವು ಅನೇಕ ಕಡೆ ನೋಡಿದೀವಲ್ಲ, ಡ್ಯಾನ್ಸ್ ಪಾಠ ಮಾಡೋದಕ್ಕಿಂತ ಹೌದು, ನಾವು ಆ ಒಂದು ಅಪ್ಲಿಕೇಶನ್ ಅಲ್ಲಿ ಅದೇ ಒಂದು ಗ್ರಾಫ್ ಹಾಕಿ ಅದು ತೋರಿಸೋದಿದೆಯಲ್ಲ, ಇಟ್ಸ್ ಮೋಸ್ಟ್ ಎಫೆಕ್ಟಿವ್. ಬಹಳಷ್ಟು ಕಡೆ ನಮಗೆ ಅದೊಂದು ಕಂಟೆಂಟ್ ಕೊಟ್ಟಿದ್ದಾರೆ, ಟಾಟಾದವ್ರು ಕೊಟ್ಟಿದ್ದಾರೆ, ಕೋಲಾರದ ಸರ್ಕಾರಿ ಶಾಲೆಗಳೆಲ್ಲ. ಅದರಲ್ಲಿ ಫುಲ್ ವಿಡಿಯೋ, ಅದು ಪಾಠಗಳೆಲ್ಲ ಅದರಲ್ಲೇ ಇರ್ತದೆ, ಅದನ್ನು ಉಪಯೋಗಿಸ್ಕೊಂಡು ಮೇಷ್ಟ್ರು ಪಾಠ ಮಾಡ್ತಾ ಹೋಗ್ಬೋದು ಅದು. ಓಕೆ. ಸೊ ನ್ಯಾಚುರಲಿ ದೀಸ್ ಥಿಂಗ್ಸ್ ವಿಲ್ ಹ್ಯಾವ್ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಓಕೆ. ಆ್ಯಂಡ್ ಮನೆ ಮಕ್ಕಳು ಕೂಡ ಸಹಜವಾಗಿ ಆ ಮನಾಟನೆಯಿಂದ ಆಚೆ ಬಂದು ಇದನ್ನು ನೋಡ್ತಾರಲ್ಲ, ದೇ ವಿಲ್ ಗೆಟ್ ಮೋರ್ ಇಂಟ್ರೆಸ್ಟೆಡ್. ಹಾಂ, ನಾನೊಂದು ಕ್ಲಾರಿಟಿ ಬೇಕು. ಸಾಮಾನ್ಯವಾಗಿ ಎಷ್ಟೋ ಸ್ಕೂಲ್ಗಳಲ್ಲಿ ಬೇಸಿಗೆ ರಜಾ ಬಂದಾಗ 2 ತಿಂಗಳು
ಅಫ್ಕೋರ್ಸ್ ಟೀಚರ್ಸ್ಗಳಿಗೆ ಸ್ಯಾಲ್ರಿ ಕೊಡ್ತಾರೆ, ಅನುಮಾನ ಇಲ್ಲ. ಬಟ್ ಎಷ್ಟೋ ಸ್ಕೂಲ್ಗಳಲ್ಲಿ ಸ್ಯಾಲ್ರಿ ಕೊಡಲ್ಲ ಆ್ಯಕ್ಚುಲಿ, ಅವ್ರು ರಜಾ ಕೊಡ್ತಾರೆ ಅಷ್ಟೇ ಆ ಟೀಚರ್ಸ್ಗಳಿಗೆ. ಬಟ್ ಈಗ ಕರೋನಾ ಬಂದಿರೋ ಸಂದರ್ಭದಲ್ಲಿ ಸೆಂಟ್ರಲಿಂದ ಇಶ್ಯೂ ಆಗಿರೋಂಥ ಆರ್ಡರ್ ಪ್ರಕಾರ ಯಾವುದೇ ಫ್ಯಾಕ್ಟ್ರಿ ಆಗಲಿ ಮತ್ತು ಎಲ್ಲೇ ಕೆಲಸ ಮಾಡ್ತಿರಲಿ ಯಾರ್ದು ಸ್ಯಾಲ್ರಿಗಳನ್ನ ಹಿಡಿಬಾರ್ದು ಅಂತ ಇವ್ರಿಗೆ ಹೆಂಗೆ ಅಪ್ಲೈ ಆಗುತ್ತೆ ಸರ್ ಪ್ಲೀಸ್? ಅಲ್ಲ, ನ್ಯಾಚುರಲಿ ಸಿ, ಈ ಒಂದು ಕೇಂದ್ರ ಸರ್ಕಾರದ ಯಾವುದಾದ್ರು ಸೂಚನೆ ಇದ್ರೆ, ಅದರಲ್ಲೂ ಕೂಡ ಈ ರೀತಿ ಜನಪರ ಸೂಚನೆ ಇದ್ರೆ, ದಟ್ ವಿಲ್ ಬಿಕಮ್ ದ ಲಾ ಆಫ್ ದಿ ಲ್ಯಾಂಡ್. ಸೊ ಯಾರೇ ಆದರೂ ಟೀಚರ್ಸ್ಗಳಿಗೆ ಆ ಸಂಸ್ಥೆಯವರು ಕೊಡಲೇಬೇಕು. ಅದೇ ಈಗ ನಮ್ಮ MLA MLC ಎಂ ಪಿಗಳ ಸಭೆಯಲ್ಲಿ ಒಬ್ರು ಹೇಳಿದ್ರು, ನಮ್ಗೆ ಈ ತಕಡೆ ಫೀಸು ತಗೋಬಾರ್ದು ಅಂತ ಹೇಳಿದೀರಾ, ಈ ತಕಡೆ ಸಂಬಳನು ಕೂಡ ಕೊಡಬೇಕು, ಅದಕ್ಕೋಸ್ಕರ ನಮ್ಮದೊಂದಷ್ಟು RTE ಅದರದ್ದು ಅಮೌಂಟ್ ಇದೆ, ಅದನ್ನು ನಾನು ರಿಲೀಸ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಆ ರೀತಿ ಕ್ರಮಗಳನ್ನ ಸರ್ಕಾರ ನಾವು ಯೋಚಿಸಬಹುದು. ಆದರೆ ಯಾರಿಗೂ ಕೂಡ ಸಂಬಳವನ್ನ ಯಾವುದು ಕೂಡ ಸಂಸ್ಥೆ ನಿರಾಕರಿಸಕ್ ಆಗೋದಿಲ್ಲ, ಕೊಡಬೇಕಾಗುತ್ತೆ. ತಿಪ್ಟೂರಿಂದ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್ ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ ಸರ್. ಸುರೇಶ್ ಕುಮಾರ್ ಸರ್ ಇದ್ದಾರೆ ಸರ್. ನಮಸ್ತೆ ಸರ್. ಹೇಳಿ ಹರೀಶ್. ಸರ್ ಏನಿಲ್ಲ, ನಾವು ಈಗ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬೇಕಾದ್ರೆ ಈ 1-5 ನಮ್ಮೂರಲ್ಲೆಲ್ಲ ಚಿಕ್ಕ ಚಿಕ್ಕ ಶಾಲೆಗಳು ಇರೋದು, ಇಬ್ರು ಟೀಚರ್ಸ್ ಇರ್ತಾರೆ. ಇನಿಷಿಯಲ್ ಆಗಿ ಸೇರಿಸ್ಬೇಕಾದ್ರೆ ಎಲ್ಲರೂ ಎಲ್ಲ ಸಬ್ಜೆಕ್ಟು ಒಬ್ರು ಇಬ್ರು ಮಾಡ್ತಾರೆ, ಅಲ್ಲೇನು ಸೇರಿಸೋದು, ಪ್ರೈವೇಟ್ ಸ್ಕೂಲಿಗೆ ಸೇರ್ಸೋಣ ಅಂತ ಹಿಂಗೆ ಮನೆಯಲ್ಲಿ ಸಾಮಾನ್ಯವಾದಂತ ಸಜೆಷನ್ಸ್ ಬರ್ತಿರ್ತವೆ. ಸಾಧ್ಯವಾದಷ್ಟು HPSಗಳಿಗೆ ಅಥವಾ ಈ 1-7 ಇರೋ ಶಾಲೆಗಳಿಗೆ ಇವನ್ನ ಮಜ್ ಮಾಡಕ್ ಆಗೋದಿಲ್ಲ ಸರ್. ಈಗ ಒಂದು KPS ಅಂತ ನಾವು ಶುರು ಮಾಡಿದೀವಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ, ಅದಕ್ಕೆ ಬಹಳ ಡಿಮಾಂಡ್ ಬಂದಿದೆ. ನಾವು ಇನ್ನೂ ಒಂದು ಯೋಚನೆ ಮಾಡ್ತಾ ಇದೀವಿ, ಪಂಚಾಯಿತಿ ಮಟ್ಟದಲ್ಲಿ ಒಂದು ಒಳ್ಳೆ ಶಾಲೆ ಮಾಡಬೇಕು, ಹೆಚ್ಚು ಮಕ್ಕಳು ಅಲ್ಲಿ ಬರಂಗೆ ಮಾಡಬೇಕು, ಅಕಸ್ಮಾತ್ ದೂರ ಇದ್ರೆ ಮಕ್ಕಳಿಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಕೂಡ ಒದಗಿಸ್ಬೇಕು. ಅದನ್ನ ನಾವು ಖಂಡಿತ ನಾವು ಮಾಡ್ತಾ ಇದೀವಿ. ಈ ವರ್ಷ ಕೆಲವಾದರೂ ನಾವು ಪಂಚಾಯಿತಿಗಳಲ್ಲಿ ಇಂತಹ ಶಾಲೆಗಳನ್ನ ನೀವು ನೋಡ್ತೀರಾ? ನೀವು ನೋಡಿ, ಪ್ರೈವೇಟ್ ಸ್ಕೂಲ್ ಅಲ್ಲಿ ಅದೊಂದು ತಪ್ಪಲ್ಲ, ಪ್ರೈವೇಟ್ ಸ್ಕೂಲ್ ಸೇರಿಸಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ ಅಂತ ಅನ್ಸ್ಬಿಟ್ಟಿದೆ ಈ ರಾಜ್ಯ. ಕನ್ನಡ ಮೀಡಿಯಂ ಓದಿದ್ದು, ಈಗೆಲ್ಲ ಸಬ್ಜೆಕ್ಟ್ ಗಳೆಲ್ಲ ನಾವು ಕನ್ನಡದಲ್ಲಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಓದಿದ್ರೆ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ನಮ್ಗಾದ್ರೂ ಈಗ ಕನ್ನಡ ಮೀಡಿಯಂ ಅಲ್ಲೇ ಇರಬಾರ್ದಾಗಿತ್ತು ಅನ್ಸುತ್ತೆ. ಈಗ ಕನ್ನಡ ಭಾಷೆ ಮುಂದೆ ಇನ್ನೊಂದು ಭಾಷೆ ಇಲ್ಲ, ಅದು ಕೂಡ ಇಂಗ್ಲಿಷ್ ಕಲಿಸಬೇಕಾಗತ್ತೆ, ಅವತ್ತು ಅಗತ್ಯ, ಮಾರ್ಕೆಟ್ ಡಿಮಾಂಡ್ ಮಾಡ್ತದೆ. ಈಗ 1-7 ಇರೋ ಶಾಲೆಗಳಲ್ಲಾದ್ರೆ ಇಂಗ್ಲಿಷ್ ಟೀಚರ್ ಇರ್ತಾರೆ, ಅವ್ರು ಅದಕ್ಕೆ ಫೋಕಸ್ ಮಾಡ್ತಾರೆ. ಇಲ್ಲ ಮಾಡ್ತೀವಿ, ಇಲ್ಲೂ ಕೂಡ ಮಾಡ್ತೀವಿ. ಇಂಗ್ಲಿಷ್ ನ ಒಂದು ಭಾಷೆಯಾಗಿ ಒಳ್ಳೆಯ ರೀತಿ ಕಲಿಸೋದಕ್ಕೆ ನಾವು ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು ಹರೀಶ್. ಉದಯ ನಾಯಕ್ ಶಿರ್ಸಿಯಿಂದ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಉದಯ್ ಸರ್. ನಮಸ್ಕಾರ, ಮಾತಾಡಿ ಉದಯ್ ಅವರೇ. ಸುರೇಶ್ ಕುಮಾರ್ ಸರ್ ಇದ್ದಾರೆ ಸರ್. ನಾನು ಶಿಕ್ಷಣ ಸಚಿವರ ಹತ್ರ ಮಾತಾಡ್ಬೇಕು. ಗೋ ಹೆಡ್, ರೆಡಿ ಇದ್ದೀನಿ ಹೇಳ್ರಿ. ಸರ್ ನಮಸ್ಕಾರ. ನಮಸ್ಕಾರ. ಇದು ನಮ್ದೊಂದು ಅದೃಷ್ಟ, ನಿಮ್ಮಂತೆ ಮಿನಿಸ್ಟರ್ ಎಜುಕೇಶನ್ ಅಲ್ಲಿ ಇರೋದು ನಮ್ಗೆ ತುಂಬಾ ಸಂತೋಷ. ಫಸ್ಟ್ ಆಫ್ ಆಲ್ ಯಾಕ್ರಿ ಅಂದ್ರೆ, ನಮ್ ಕಷ್ಟ ಏನು, ಮಕ್ಕಳ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಮಿನಿಸ್ಟರ್ ಸಿಗೋದು ತುಂಬಾ ಅಪರೂಪ. ಅದರಲ್ಲಿ ನೀವು ಸಿಕ್ಕಿದೀರಾ ಇವಾಗ. ಈಗ ಏನಂದ್ರೆ, ಈಗ ನಾವೆಲ್ಲ ಓದ್ಕೊಬಂದ್ವಿ, ನಮ್ದೊಂದು ಎಜುಕೇಶನ್ ಸಿಸ್ಟಮ್ ಇತ್ತು, ಅದು ನಮ್ಗೆ ಏನ್ ಉಪಯೋಗ ಆಗ್ತಾ ಇಲ್ಲ. ನೀವು ಬೇರೆ ದೇಶದನ್ನ ಸ್ಟಡಿ ಮಾಡಿ ನೋಡ್ಬಿಟ್ಟು ಇವಾಗ ಮಕ್ಕಳಿಗೆ ಏನ್ ಎಜುಕೇಶನ್ ಕೊಡ್ತೀರಾ, ಅವ್ರ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗ್ಬೇಕು. ಹೌದು ಖಂಡಿತ. ಇವಾಗ ಖಂಡಿತ ನಮ್ಗೆ ಯಾವ ತರ ಕೊರೋನಾ ಅವಕಾಶ ಮಾಡಿಕೊಟ್ಟಿದೆ, ನೀವು ದಯವಿಟ್ಟು ಈ ಸಿಸ್ಟಮ್ ಏನೋ ಸ್ವಲ್ಪ ಚೇಂಜ್ ಮಾಡಕ್ ಆದ್ರೆ ದಯವಿಟ್ಟು ಚೇಂಜ್ ಮಾಡಿ, ಮಕ್ಳಿಗೆ ಪ್ರಾಕ್ಟಿಕಲ್ ಆಗಿ ಲೈಫ್ ಮಾಡಿ. ಅಂದ್ರೆ ಈಗ ನಾವು ಏನ್ ಮಾಡ್ತಾ ಇದೀವಿ, ಅದೇ ಸಿಸ್ಟಮ್ ಅಲ್ಲಿ ಹೋಗ್ತಾ ಇದ್ವಿ, ಹಳೇ ಸಿಸ್ಟಮ್ ಅಲ್ಲಿ. ಹೌದು. ಆ ಹಳೇ ಸಿಸ್ಟಮ್ ಅಲ್ಲಿ ಹೋಗೋದ್ರಿಂದ ಏನಾಗ್ತಾ ಇದ್ರೆ, ಮಕ್ಳಿಗೆ ಕ್ರಿಟಿಕಲ್ ಪೊಸಿಷನ್ ಹೆಂಗ್ ಆಚೆ ಬರ್ಬೇಕು, ಇಂಥ ಪೊಸಿಷನ್ ಹೆಂಗ್ ಬರ್ಬೇಕು ಆಚೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದು ಏನೇ ಇರ್ಬೋದು, ಬಟ್ ಎಲ್ಲಾನು ಸಿಗ್ಬೇಕು ಮಕ್ಳಿಗೆ ಎಜುಕೇಶನ್ ಅಲ್ಲಿ. ಓಕೆ, ಬಹಳ ಒಂದು ಒಳ್ಳೆ ಸೆಷನ್ ಕೊಡಿ ಉದಯ ನಾಯಕ್. ಒಂದು ಜೀವನದಲ್ಲಿ ಎದುರಾಗುವ ಸವಾಲನ್ನ ಎದುರಿಸ ಸಾಮರ್ಥ್ಯ ಕೊಡಬೇಕು ಅಲ್ವಾ? ಕರೆಕ್ಟ್. ಜೀವನದಲ್ಲಿ ಎದುರಾಗುವ ಸಾಮರ್ಥ್ಯ, ಸವಾಲುಗಳಿಗೆ ಎದುರಿಸ ಸಾಮರ್ಥ್ಯ ಕೊಡಬೇಕು, ಜೊತೆಗೆ ಆ ಕೌಶಲ್ಯ ಇರಬೇಕು. ಏನಾದ್ರು ಒಂದು ಉದ್ಯೋಗ ಹೋಗೋದು ಅಥವಾ ಉದ್ಯಮನ ಪ್ರಾರಂಭ ಮಾಡೋದು, ಅದನ್ನು ಕೂಡ ನಾವು ಈ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದನ್ನ ನಾವು ಹೈಸ್ಕೂಲ್ ಲೆವೆಲ್ ಇಂದ ಶುರು ಮಾಡಬೇಕು ಅನ್ನೋದು ಕೂಡ ನಮ್ದೊಂದು ಈ ಸಲ ಯೋಚನೆ ಇದೆ. ಸುರೇಶ್ ಬೆಂಗಳೂರಿಂದ ವಿಜಯನಗರದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಸುರೇಶ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸುರೇಶ್, ಮಾತಾಡಿ. ಶಿಕ್ಷಣ ಸಚಿವರಿದ್ದಾರೆ ಲೈವ್. ಗೋ ಹೆಡ್ ಸರ್. ಹೇಳಿ ಸರ್. ಹಲೋ ಹೇಳಿ. ಒಂದು ಅದೃಷ್ಟನೇ ಅಂತ ಇವತ್ತು ತಿಳ್ಕೋಬಹುದು, ಇಷ್ಟು ದಿನ ತಮ್ಮೊಟ್ಟಿಗೆ ಮಾತಾಡಕ್ಕೆ ಅವಕಾಶನೇ ಸಿಕ್ಕಿರ್ಲಿಲ್ಲ ನನಗೆ. ಹೇಳಿ.
ಸಿಂಪಲ್ ಆಗಿ ಹೇಳ್ತೇನೆ ಸರ್, ಇಲ್ಲಿ ಒಂದು ಸ್ಕೂಲ್ ಇದೆ ವಿಜಯನಗರ ಹಂಪಿ ನಗರದಲ್ಲಿ ಒಂದು ಸ್ಕೂಲ್ ಇದೆ, ಓಲಿ ಎಂಜಲ್ ಸ್ಕೂಲ್. ಒಂದೊಂದು ಕ್ಲಾಸ್ ಮ್ಯಾಕ್ಸಿಮಮ್ ಅಂದ್ರೆ 10x10 ಇರುತ್ತೆ, 52-60 ಜನರನ್ನ, 60 ಸ್ಟೂಡೆಂಟ್ಸ್ ಇರ್ತಾರೆ. ಅಂಡ್ ದೇ ವಿಲ್ ಕಲೆಕ್ಟ್ ಆಲ್ ದ ಮನಿ ಓನ್ಲಿ ಥ್ರೂ ಕ್ಯಾಶ್ ಎವ್ರಿ ಇಯರ್. ದ ಓನರ್ ಈಸ್ ಅದು ಬೇಡ ಪರ್ಸನಲ್ ಅವ್ರದ್ದು ಏನು ಹೇಳೋದು ಬೇಡ. ಇದಕ್ಕೊಂದು ಸ್ವಲ್ಪ ನೀವು ನಿಯಮಗಳನ್ನ ಮಾಡಬೇಕು ಸರ್, ಯಾವ ಸ್ಕೂಲ್ ಅಲ್ಲಿ ಎಷ್ಟು ಜಾಗ ಇರಬೇಕು, ಎಷ್ಟು ಸ್ಟೂಡೆಂಟ್ಸ್ ಇರಬೇಕು ಅನ್ನೋದನ್ನ. ಅಲ್ಲ ಈಗಾಗಲೇ ಅಲ್ಲ ಅಲ್ಲ ಸುರೇಶ್, ಈಗಾಗಲೇ ನಮ್ದು ಇನ್ಫ್ಯಾಕ್ಟ್ ಒಂದು ಶಾಲೆ ಶುರು ಮಾಡಬೇಕು ಅಂತಂದ್ರೆ ಏನೇನು ಇರಬೇಕು, ಮೂಲಭೂತ ಸೌಲಭ್ಯಗಳು, ಕೊಠಡಿಗಳ ಅಳತೆ ಇದೆಲ್ಲಾನು ಕೂಡ ಇದೆ. ಈ ಹೋಲಿ ಏಂಜಲ್ಸ್ ಸ್ಕೂಲು ಯಾವಾಗ ಪ್ರಾರಂಭ ಆಯಿತು, ಎಷ್ಟು ವರ್ಷದಿಂದ ನನಗೇನು ಗೊತ್ತಿಲ್ಲ, ಬಟ್ ನೀವು ಹೇಳಿರೋದು ಭಾಳ ಒಂದು ಒಳ್ಳೆಯ ಅಂಶ. ಭಾಳ ಚಿಕ್ಕ ಕೊಠಡಿ ಇರುತ್ತದೆ, ಅದರಲ್ಲಿ ಓವರ್ ಸ್ಟ್ರೆಂತ್ ಹಾಕ್ತಾರೆ, ಮತ್ತು ಫೀಸು ಕೂಡ ಏನು ಕಡಿಮೆ ತಗೊಳ್ಳೋದಿಲ್ಲ. ಇದೆಲ್ಲನೂ ಕೂಡ ಭಾಳ ಒಂದು ಒಳ್ಳೆಯ ಅಂಶ ನನಗೆ ಗಮನಕ್ಕೆ ತಂದಿದ್ದೀರಾ. ನಾವು ಇಂಥ ಶಾಲೆಗಳು ಎಲ್ಲಿದೆ, ಅವರು ಯಾಕೆ ಸಂಖ್ಯೆಗೆ ಅನುಗುಣವಾಗಿ ದೊಡ್ಡ ಕೊಠಡಿಗಳನ್ನ ಮಾಡಲಿಲ್ಲ, ನಾವು ನೋಡ್ತೀವಿ. ಸುಜಾತ ಶಿವಮೊಗ್ಗದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಜಾತ ನಮಸ್ಕಾರ. ನಮಸ್ತೆ ಸರ್. ಏನು ಓದ್ತಿದ್ದೀರಾ ಅಥವಾ ಮನೆ ಏನು ನೀವು? ಸರ್ ನಾನು ಒಬ್ಳು MA ಓದ್ತಾ ಇದ್ದೀನಿ, ಸ್ಟೂಡೆಂಟ್. ಸ್ಟೂಡೆಂಟ್, ಓಕೆ, ಮಾತಾಡಿ, ಶಿಕ್ಷಣ ಸಚಿವರಿದ್ದಾರೆ. ಸರ್ ನಾನು TET BEd ಕೂಡ ಆಗಿದೆ, ಹಾಗಾಗಿ MA ಕೂಡ ಮಾಡ್ತಾ ಇದ್ದೀನಿ. TET ಮತ್ತೆ ಕೆಸೆಟ್ ಎಕ್ಸಾಮ್ ಒಂದೇ ಟೈಮಲ್ಲಿ ಅನೌನ್ಸ್ ಆಗಿತ್ತು ಡೇಟ್ಗಳು, ಬಟ್ ಈಗ ನೆಕ್ಸ್ಟ್ ಅಲ್ಲಿ ಅದು ಆಗುತ್ತೆ ಅಂತ ಹೇಳ್ತಾ ಇದಾರೆ. ಚೂರು ಗ್ಯಾಪ್ ಅಲ್ಲಿ ಆಗುತ್ತೆ ಅಥವಾ ಒಂದ್ ಎಟ್ ಎ ಟೈಮ್? ಸುಜಾತ ಅವರೇ, ನೀವು MA ಓದ್ತಾ ಇರೋದು? ನಾವು ಹೇಳಿದ್ದು, ನಾವೊಂದು ಡಿಸಿಷನ್ ತಗೊಂಡಿರೋದು ನಿಮ್ಗಾಗ್ಲೇ ಇಷ್ಟೊತ್ತಿಗೆ ಗೊತ್ತಾಗ್ಬೇಕಾಗಿತ್ತು. TET ಮತ್ತೆ ಒಂದ್ನಿಮಿಷ, KET ಇದು TET ಮತ್ತೆ KSET ಎಕ್ಸಾಮ್ ಎರಡು ಕೂಡ April 12 ಆಗ್ಬೇಕಾಗಿತ್ತು. ಸೊ ನಮ್ಮ ಗಮನಕ್ಕೆ ಬಂದ ತಕ್ಷಣನೇ TET ಎಕ್ಸಾಮ್ ನ April 11 ಮಾಡೋದಕ್ಕೆ ಶಿಫ್ಟ್ ಮಾಡಿದ್ವು ನಾವು. ಸೊ ಇದೇ ರೀತಿ ಅದು ಕ್ಲಾಶ್ ಆಗದೆ ಇರಂಗೆ, ಯಾರ ಒಂದು ಯಾರಿಗೂ ತೊಂದರೆ ಆಗದೆ ಇರಂಗೆ ದಿನಾಂಕಗಳನ್ನ ಬೇರೆ ಬೇರೆ ನಿಶ್ಚಯ ಮಾಡ್ತೀವಿ. ಅವ್ರು ಕೇಳ್ತಿದ್ದು ಕ್ಲಾಶ್ ಆಗ್ಬಿಡುತ್ತೆ, ಇನ್ನೊಂದು ಟೆನ್ಷನ್ ಇರುತ್ತಲ್ಲ ಸರ್. ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಇರೋದು, ಇನ್ನೊಂದು ಅದಕ್ಕೂ ಓದ್ಬೇಕು ಇದಕ್ಕೂ ಓದ್ಬೇಕು, ಎರಡೆರಡು ಅಪೀಲ್ ಆಗ್ಬೇಕು ಅಂತಿರ್ತಾರೆ, ಆ ತರದೆಲ್ಲ ಹೋಗ್ತಿರಲಿಲ್ಲ. ಹಾಗಾಗಿ ಬೈ ಮಿಸ್ಟೇಕ್ ಅದಾಗಿತ್ತು, ಒಂದೇ ದಿವಸ ಬಿಡಿದ್ರು, ಅದಕ್ಕೆ ತಕ್ಷಣ ತಗೊಂಡು ಡಿಸಿಷನ್ ಮಾಡಿದ್ವಿ ಸರ್. ಹೋಲ್ ಸಿಸ್ಟಮ್ ಕಂಪ್ಲೀಟ್ ಇದೆಯಲ್ಲ ಸರ್, ಕಂಪ್ಲೀಟ್ ಈ ಶಿಫ್ಟ್ ಹಿಂಗ್ ತೆಗೆದು ಹಿಂಗ್ ಹಾಕ್ದಂಗ ಇರುತ್ತಲ್ಲ ಸರ್. ನೆಕ್ಸ್ಟ್ ಈಗ ಅಂದ್ರೆ ಮಾರ್ಚಿಂದ ಹೋಗ್ಬೇಕಿತ್ತು, ಹಿಂಗ್ ತೆಗೆದು ಮುಂದಕ್ಕೆ ಹೋಗುತ್ತಾ ಅಂತ ಅನ್ಸುತ್ತೆ. ಅನ್ಸುತ್ತೆ ಶಿಕ್ಷಣ ಇಲಾಖೆಗೂ ಇದೊಂದು ಅವಕಾಶ. ಹೆಂಗೆ? ಟು ರೀಥಿಂಕ್, ಟು ರಿವಿಸಿಟ್, ಟು ರಿಇನ್ವೆಂಟ್. ರಿಇನ್ವೆಂಟ್ ಈ ಒಂದು ವಾತಾವರಣದಲ್ಲಿ ನಾವು ಯಾವ ರೀತಿಯ ಸ್ವರೂಪದ ಒಂದು ಟೈಮ್ ಟೇಬಲ್, ಒಂದು ವ್ಯವಸ್ಥೆನ ನಾವು ರೂಪಿಸ್ಬೋದು. ಸೊ ಅದಕ್ಕೂ ಸರ್ ನನಗನ್ಸುತ್ತೆ ಶಿಕ್ಷಣ ಇಲಾಖೆ ಇದನ್ನೊಂದು ಚಾಲೆಂಜ್ ಅಂತಲೇ ತಿಳ್ಕೊಂಡು, ಜೊತೆಗೆ ಇದೊಂದು ಆಪರ್ಚುನಿಟಿ ಅಂತ ತಿಳ್ಕೊಂಡು ನಾವು ಕಾರ್ಯ ಮಾಡೋಕ್ಕೆ ಸಿದ್ಧರಿದ್ದೀವಿ. We are at it. ಸರ್ ನಿಮ್ಮನ್ನು ಮೆಚ್ತೀನಿ ಸರ್ ನಾವು, ಬಿಕಾಸ್ ಯು ಲುಕ್ ಎಟ್ ಯುವರ್ ಸೆಲ್ಫ್ ಅಂಡ್ ನೀವು ಹೇಳ್ತಿದ್ದೀರಿ ನಾವು ಇದೆಲ್ಲ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆ ಅಂತ. ಅಕ್ಷತಾ ಮೈಸೂರಿನ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಅಕ್ಷತಾ ನಮಸ್ಕಾರ. ಏನು ಓದ್ತಾ ಇದ್ದೀರಾ ಅಕ್ಷತಾ? ಟೆಂತ್ ಪಾಸ್ ಆಗಿದ್ದೀರಾ? ಎಂಟ್ರಿ ಕೊಡ್ತಿದ್ದೀರಿ? ಹಾ, ಗೋ ಹೆಡ್, ಮಾತಾಡಿ, ಶಿಕ್ಷಣ ಸಚಿವರಿದ್ದಾರೆ. ನಿನ್ಗೆ ಯಾರಮ್ಮ ಪಾಸ್ ಮಾಡಿದ್ದು? ನಾನೇನಾ? ಚೆನ್ನಾಗಿದೆ, ಹೇಳಮ್ಮ. ಗುಡ್. ನಾನು FA1 FA2 ಮಾಡಿರೋದು ಸ್ವಲ್ಪ ಡಲ್ ಆಗಿ ಮಾಡಿದೀನಿ, ಹುಷಾರಿಲ್ಲರೋ ಒಂದ್ ಕಾರಣಕ್ಕೆ. ಸೊ ನಾನೀಗ ಆವ್ರೇಜ್ ಬಂದ್ರೆ ನನ್ಗೆ ಕಮ್ಮಿ ಬರುತ್ತೆ, ಬಟ್ ನಾನೀಗ ಚೆನ್ನಾಗಿ ಓದಿದ್ದೀನಿ ಅಲ್ವಲ್ಲ, ಕೊಡಲ್ಲ ಅಂತ. ಪಾಯಿಂಟ್. ಈಗ ನೋಡಮ್ಮ, ಅದನ್ನ ಅವರೇಜ್ ಆಗಿ ಮಾಡಿದ್ದೆ, ಇದನ್ನ ಚೆನ್ನಾಗಿ ಮಾಡ್ತೀನಿ ನಾನು ಅಂತ. ಈಗ 9th ಎಕ್ಸಾಮ್ ಮುಗಿದೋಯ್ತು, ಬಿಟ್ಬಿಡು, 10th ಬಂದಾಯ್ತು. ಈಗೇನಿದ್ರು ಕೂಡ 10th ಬಗ್ಗೆ, 10th ಬಗ್ಗೆ ಮೊದಲನೇ ದಿವಸದಿಂದ ನೀನು ಪ್ಲಾನ್ ಮಾಡ್ಕೋಬೇಕು. ನೌ ಯು ಆರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, SSLC ಸ್ಟೂಡೆಂಟ್. ಸೊ ಹೀಗಿರುವಾಗ 9th ನಿನಗೆ ಮೈ ಸರಿ ಇಲ್ಲದೆ ಇರೋದು ಆ ದಿನಗಳ ಮರ್ತ್ಬಿಡು. Think about the future. Yes. And prepare mentally for 2021 SSLC exam. ಬೇರೆದೆಲ್ಲಾ ತಲೆ ಕೆಡಿಸ್ಕೋ. ಓಕೆ. ಮತ್ತೆ ಸರ್, ಈಗ ನಮ್ಗೆ ಈಗ ರಜಾ ಕೊಟ್ಟಿದ್ದಾರೆ, ನಾವು ಫ್ರೀ ಆಗಿದ್ದೀವಿ, 10th ಸ್ಟಡಿ ಮಾಡೋಣ ಅಂದ್ರೆ ಸ್ಟಡಿ ಮಾಡಕ್ಕೆ ಟೆಕ್ಸ್ಟ್ ಬುಕ್ ಇಲ್ವಲ್ಲ? ನಿಮ್ಮ ಅಕ್ಕಪಕ್ಕ ಮನೇಲಿ ಯಾರಾದ್ರೂ ಇದ್ರೆ
ಈಗ ಟೆಕ್ಸ್ಟ್ ಬುಕ್ಸ್ ನಾವೇನು ಈ ವರ್ಷ ಚೇಂಜ್ ಮಾಡಿಲ್ಲ, ಚೇಂಜ್ ಮಾಡೋದು ಇಲ್ಲ. ಸೊ ನಿಮ್ಮ ಶಾಲೆಯಲ್ಲಿ ನಿನಗಿಂತ ಸೀನಿಯರ್ ಯಾರಾದ್ರು ಕೇಳಿ ದಯವಿಟ್ಟು ಟೆಕ್ಸ್ಟ್ ಬುಕ್ಸ್ ತಗೋ. ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾರಾದ್ರೂ ಇದ್ರೆ ಅದನ್ನ ಟೆಕ್ಸ್ಟ್ ಬುಕ್ಸ್ ತಗೋ, ಅದನ್ನ ಉಪಯೋಗಿಸೋ. ಹೊಸ ಟೆಕ್ಸ್ಟ್ ಬುಕ್ಕೇ ಬೇಕು ಅನ್ನೋದ ಬಿಡ್ಬಿಡು. ನಾವೆಲ್ಲ ಓದ್ತಾ ಇದ್ದಾಗ ನಮ್ಮ ಅಪ್ಪ ಅಮ್ಮ ನನಗಿಂತ ಒಂದ್ ಕ್ಲಾಸ್ ಮೇಲಿರ್ತಾರೆ, ಅವ್ರದ್ದು ತಗೊಂಬಂದು ಅದಕ್ಕೊಂದು ಬೈಂಡ್ ಮಾಡಿ ಕೊಡ್ತಾ ಇದ್ರು. ಹೊಸ ಪುಸ್ತಕ ತಗೊಳ್ಳೇ ಇಲ್ಲ ನಾವು. ಕರೆಕ್ಟ್, ಅರ್ಥ ಆಯ್ತಾ? ಹೊಸ ಬುಕ್ ಅಂತ ಕೇಳ್ತಿಲ್ಲ, ನನಗೆ ಎಕ್ಸಾಮ್ ಆಗಿಲ್ಲ, ಬೇರೆ ಯಾರು ಟೆಕ್ಸ್ಟ್ ಬುಕ್ ಕೊಡ್ತಾರೆ ಅಂತ. ಸೇಮ್ ಟೆಕ್ಸ್ಟ್ ಬುಕ್ ಈ ವರ್ಷ ಎಸ್ ಎಲ್ ಸಿ ಏನ್ ಟೆಕ್ಸ್ಟ್ ಬುಕ್ ಇತ್ತು? ಎಲ್ಲವನ್ನು ಓದಲ್ವಲ್ಲ, ಒಂದೇ ಎಲ್ಲ ಓದೋದಿಲ್ಲ ಭಯ ಅವ್ರದ್ದು. ಅವ್ರದ್ದು ಇವಾಗ ನೋಡು, ಅವ್ರದ್ದು ಕೂಡ ಬೇಗ ಮುಗಿದೋಗುತ್ತೆ. ನಿನ್ನ ಅಕ್ಕಪಕ್ಕ ಇದ್ರೆ ಅವರು ಸೈನ್ಸ್ ಓದ್ತಾ ಇದ್ರೆ ನೀನ್ ಸೋಷಿಯಲ್ ಸೈನ್ಸ್ ತಗೊಂಬ, ಅವ್ರು ಇನ್ನೊಂದು ಓದ್ತಾ ಇದ್ರೆ ಇಂಗ್ಲಿಷ್ ತಗೊಂಬ, ಆ ರೀತಿ ಮಾಡು ಅಷ್ಟೇ. ಥ್ಯಾಂಕ್ ಯು ಅಕ್ಷತಾ. ಕವಿತಾ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಕವಿತಾ ನಮಸ್ಕಾರ. ಸರ್ ಲಾಸ್ಟ್ ಇದು. ಕವಿತಾ ನಮಸ್ಕಾರ. ಎಲ್ಲಿಂದ ಮಾತಾಡ್ತಿರೋದು ಕವಿತಾ ಅವರೇ? ಬೆಂಗಳೂರು ಸಂಜಯ್ ನಗರದಿಂದ. ಬೆಂಗಳೂರು ಸಂಜಯ್ ನಗರದಿಂದ ಕವಿತಾ, ಪ್ಲೀಸ್ ಗೋ ಅಹೆಡ್, ಮಾತಾಡಿ ಶಿಕ್ಷಣ ಸಚಿವರ ಜೊತೆ. ನಮಸ್ಕಾರ ಸರ್. ಹೇಳಮ್ಮ. ನೀವು ಫಸ್ಟ್ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಯು, ಯು ಆರ್ ವೆರಿ ಆಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ. ಫೇಸ್ಬುಕ್ ನಾವು ಫಾಲೋ ಮಾಡ್ತಾ ಇದ್ದೀನಿ, ನಿಮ್ ರೆಗ್ಯುಲರ್ ಅಪ್ಡೇಷನ್ ಇದೆ ಟೆನ್ತ್ ಬಗ್ಗೆ ಎಲ್ಲ. ನನ್ನ ಮಗ ಟೆನ್ತ್ ಸ್ಟ್ಯಾಂಡರ್ಡ್. ಸರ್, ಇದು ಎಕ್ಸಾಮ್ಸ್ ರೆಸಿಡೆನ್ಶಿಯಲ್ ಸೆಟಪ್ ಇರೋರ್ಗೆ ಎಲ್ಲಾರು ವಾಪಸ್ ಕಳ್ಸಿದಾರಲ್ಲ, ಈಗ ಆಕ್ಚುಲಿ ಬೇರೆ ಬೇರೆ ಪ್ಲೇಸಸ್ ಇಂದ ಅಲ್ಲಿ ಬಿಟ್ಟಿರ್ತಾರೆ. ಸೊ ಎಕ್ಸಾಮ್ಸ್ ಆಗ್ಬೇಕಾದ್ರೆ ಇವಾಗ ಪೇರೆಂಟ್ಸ್ ಅಲ್ಲಿ ಹೋಗಿ 15 days, however the exams happen 15 days ಆ 1 week, ಅವ್ರಿಗೆ ಕಷ್ಟ ಆಗತ್ತೆ ಸರ್ ಅಲ್ವಾ? ಸರ್, ಅಲ್ಲಿ ಹೋಗಿ ಇದ್ದು ಮಕ್ಕಳನ್ನ ಆ ಸೆಂಟರ್ ಕಳಿಸೋದು. ವಾಟ್ಸ್ ಯುವರ್ ಸಜೆಷನ್? ಸಜೆಷನ್ ಸ್ಕೂಲ್ ಅವ್ರನ್ನೇ 1 week ಆರ್ 15 days ದೇ ಹ್ಯಾವ್ ಟು ಟೇಕ್ ಕೇರ್ ಅಂತ ನನ್ನ. ಈಗಾಗ್ಲೇ ಅದ್ರ ಬಗ್ಗೆ ಯೋಚನೆ ಮಾಡಿದೀವಿ, ಈಗಾಗ್ಲೇ ಯೋಚನೆ ಮಾಡಿದೀವಿ. ಸೊ ಎಕ್ಸಾಮ್ ಗಿಂತ ಮುಂಚೆ, ಯಾಕಂದ್ರೆ ತುಂಬಾ ಲಾಂಗ್ ಅದು ಹಾಲಿಡೇ ಪೀರಿಯಡ್ ಬಂದ್ಬಿಟ್ಟಿದೆ. ನಮ್ಮ ಪರೀಕ್ಷೆ April 9th ಮುಗಿಬೇಕಾಗಿತ್ತು, ಎಸ್ ಎಲ್ ಸಿ ಪರೀಕ್ಷೆ April 9th ಮುಗಿದೋಗ್ಬಿಡ್ಬೇಕಾಯ್ತು. ಸೊ April 9th ಆದ್ರೂ ಕೂಡ ಇವಾಗ ಶುರುನೇ ಆಗಿಲ್ಲ. ಸೊ ಮತ್ತೆ ಕ್ಲಾಸ್ ಇದು ನಾವು ಟೈಮ್ ಟೇಬಲ್ ಹಾಕಿದಾಗ ನಾವು ಎಲ್ಲರಿಗೂ ಕೂಡ ಒಂದು ವಾರ ಆ ರಿಫ್ರೆಷರ್ ಕೋರ್ಸು ಏನಾದ್ರು ಒಂದು ಕೊಡೋದಕ್ಕೆ ನಾವು ಯೋಚನೆ ಮಾಡ್ತೀವಿ. ಅಂತ ಟೈಮಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಅವರು ಕೂಡ ತಮ್ಮ ಮಕ್ಕಳನ್ನ ಅಲ್ಲಿ ಇಟ್ಕೊಂಡು ಅವರು ರೆಡಿ ಮಾಡಬೇಕಾಗತ್ತೆ. ಓಕೆ, ಕೊನೆಯ ಒಂದು 4 ನಿಮಿಷ ಅಷ್ಟೇ ನಮ್ಮ ಶೋ ಇರುತ್ತೆ, ಒಂದು 2 ಕಾಲ್ ಅಷ್ಟೇ ಲಾಸ್ಟ್ ಸರ್, ವಿತ್ ಯುವರ್ ಪರ್ಮಿಷನ್. ಹಾವೇರಿಯಿಂದ ದಾರಾಪು ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಹಲೋ. ಹಲೋ ಹಲೋ ಸರ್, ನಿಮ್ಮ ಹೆಸರೇನು? ಹಲೋ, ಭಾರತಿ ಅಂತ ಸರ್. ಭಾರತಿ, ಓಕೆ ಭಾರತಿ, ಮಾತಾಡಿ ಭಾರತಿ ಪ್ಲೀಸ್. ಸರ್, ನನ್ನ ತಮ್ಮ ಆಕ್ಚುಲಿ ಬಂದ್ಬಿಟ್ಟು ಒಬ್ನು 8th, ಒಬ್ನು 10th. ನೀವು 8th 9th ಪಾಸ್ ಪಾಸ ಅಂತ ಹೇಳ್ಬಿಟ್ರಲ್ಲ, ಸೊ ಅವನು ಬುಕ್ಕೆ ಟಚ್ ಮಾಡಲಿಲ್ಲ. ನೆಕ್ಸ್ಟ್ ನಾನು ಅಟ್ಲೀಸ್ಟ್ ನಾನು ಹೇಳ್ತಿದ್ದೀನಿ, ನಿನ್ನಿಂದ ಅವನು 10th ಇರೋನು ಓದ್ಕೊಂತಲ್ಲ ಓದ್ಕೋ ಅಂತ ಅದಕ್ಕೂ ಇದನ್ನ ಮಾಡ್ತಿಲ್ಲ. ನೀವು ಒಂದು ಕೆಲಸ ಮಾಡಿ, ಸಜೆಷನ್ ಕೊಡ್ತೇನೆ, 8th 9th ಅವ್ರಿಗೂ ನೀವು ಎಕ್ಸಾಮ್ ತಗೊಳ್ಳಿ, ಎಲ್ಲ ಕ್ಲಿಯರ್ ಆದ್ಮೇಲೆ ಈ ಕೊರೋನಾದೆಲ್ಲ. ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿ ಹೇಳಿದ್ರು. ಸೊ ನಿಮ್ಮ 10th ಸ್ಟ್ಯಾಂಡರ್ಡ್ ಮಗುಗೋಸ್ಕರ ನಿಮ್ಮ 8th ಸ್ಟ್ಯಾಂಡರ್ಡ್ ಮಗುಗೆ ಎಕ್ಸಾಮ್ ಮಾಡ್ಬೇಕು ಅಲ್ವಾ? ಹಾ ಸರ್, ಬೇಕಂದ್ರೆ ಇದೆಲ್ಲ ಮುಗಿಲಿ. ಬೇರೆ ಮನೆಯಲ್ಲಿ 10th ಸ್ಟ್ಯಾಂಡರ್ಡ್ ಮಗು ಇಲ್ದೇ ಇರೋರಿಗೆ ಯಾಕೆ 8th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮಾಡ್ಬೇಕು? ಅಲ್ಲ ಸರ್, ಈಗ 8th 9th ಅವ್ರಿಗೂ ಮಾಡಿದ್ರೆ, ಯಾಕಂದ್ರೆ 10th ಸ್ವಲ್ಪ 8th 9th ರಿಲೇಟೆಡ್. ಹೌದಮ್ಮ, ನಾವು ಮಾಡ್ಬೇಕು ಅಂತಾನೆ ಇದ್ವು. ನಾವು ಈ ಸಲ 7th ಸ್ಟ್ಯಾಂಡರ್ಡ್ ಎಕ್ಸಾಮು ಕೂಡ ಒಂದು ಮೌಲ್ಯಾಂಕನ ಪರೀಕ್ಷೆ ಮಾಡ್ಬೇಕು ಅಂತ ಇದ್ವು. ಈ ಕೊರೋನಾ ಎಲ್ಲಾನು ಕೂಡ ಅಲ್ಲೋಲ ಕಲ್ಲೋಲ ಇಡೀ ದೇಶ ಇಡೀ ಪ್ರಪಂಚನೇ ಮಾಡಿದೆ. ಈಗ ಒಂದು ಡಿಸಿಷನ್ ತಗೊಂಡಿದ್ದೀವಿ. ನೀವೇನಿದ್ರು ಕೂಡ ನಿಮ್ಮ 10th ಸ್ಟ್ಯಾಂಡರ್ಡ್ ಮಗುಗೆ ಸ್ವಲ್ಪ ಮೋಟಿವೇಟ್ ಮಾಡಿ, ನಾವು ಕೂಡ ಮೋಟಿವೇಟ್ ಮಾಡೋಕ್ಕೆ ಕ್ರಮ ತಗೊಳ್ತೀವಿ. ಅದು ತಡ್ಕೊಳಕ್ ಆಗ್ತಿರಲ್ಲ, ಏ ನಾನು ಓದೋದೇ ಇಲ್ಲ, ನಾನು ಏನು ನಂಗೇನು ಎಕ್ಸಾಮ್ ಇಲ್ವಲ್ಲ, ಏನು ಮಾಡೋಕ್ಕಾಗುತ್ತೆ, ನಂಗೆ ನನ್ನ ಕೇಳೋ ನಂಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ ಮನೇಲಿ. ಹಂಗಾಗಿ ದೊಡ್ಡವ್ರದ್ದು ಒಂಚೂರು ಕಾಳಜಿ ಸರ್ ಇವೆಲ್ಲ, ಹೆಂಗೆ ಮ್ಯಾನೇಜ್ ಮಾಡೋದವ್ರನ್ನೆಲ್ಲ ಅಂತ ಒಂದಿರ್ತಾರ ಸರ್, ಪಟ್ಟಿಂಗ್ ಪಟ್ಟಿಂಗ್ ಇರ್ತಾರ ಆತರದೆಲ್ಲ. ಚೇತನ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ ನಮಸ್ಕಾರ. ಹಲೋ ಚೇತನ ಅವರೇ. ನಮಸ್ತೆ ಸರ್. ಓದ್ತಿದ್ದೀರಾ ನೀವು? ಹೌದು, ನಾನು MA ಮಾಡ್ತಾ ಇದ್ದೀನಿ. ಓಕೆ, ಮಾತಾಡಿ ಪ್ಲೀಸ್, ಗೋ ಅಹೆಡ್. ಹಲೋ ಹೇಳಿ ಮಾ. ಹಲೋ ಹೇಳಿ ಚೇತನ ಅವರೇ. ಸರ್, ನಾನು MA ಮಾಡ್ತಾ ಇದ್ದೀನಿ. ಇವಾಗ ನಮ್ಗೆ ಹೇಳಿದ ಪ್ರಕಾರ 10th ಇಲ್ಲ 18th ಎಕ್ಸಾಮ್ ಅಂತ ಹೇಳಿದ್ರು. ಯಾವ್ದು MA ದಾ? ಹೌದು ಸರ್. ಓಕೆ, ಇವಾಗ ನಮ್ಗೆ 1 month ತನಕ ರಜನೆ ಸಿಕ್ಕಿದೆ, ನಮ್ಗೆ ಸಿಲೆಬಸ್ ಯಾವ್ದು ಕವರ್ ಆಗಿಲ್ಲ.
ಇವಾಗ ನಮ್ಗೆ ಎಕ್ಸಾಮ್ಗೆ ಹೇಗ್ ಸರ್ ನಾವು ಓದ್ಕೊಳ್ಳೋದು? ಆಯ್ತಮ್ಮ, ಇದನ್ನ ನಾನು ಸಂಬಂಧಪಟ್ಟ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಅವ್ರ ಗಮನಕ್ಕೆ ನಾನು ತರ್ತೀನಮ್ಮ. ಓಕೆ, ಬಂದ್ರೆ ಎಕ್ಸಾಮಿನೇಷನ್ ಇನ್ನೊಂದಿಗೆ ಇನ್ನೊಂದಕ್ಕೆ ಗ್ಯಾಪ್ ಕೊಡಬೇಕು, ಕಂಡಕ್ಟ್ ಮಾಡಬೇಕು, ಮುಂದಕ್ಕೆ ಹೋಗ್ಬೇಕು, ಎಲ್ಲ ಇಂಟರ್ಲಿಂಕ್ಡ್ ಅಲ್ಲ ಸರ್ ಕಂಪ್ಲೀಟ್ ಆಗಿ. ಬಟ್ ಇದೆಲ್ಲವನ್ನು ಮೀರಿಸಿದ್ದು ಅಂದ್ರೆ ನಮ್ಮ ಪ್ರಕಾರ ನಾವು ಮತ್ತೆ ಆ ಕ್ವಶನ್ ಯಾಕೆ ಬರ್ತೀನಿ ಅಂದ್ರೆ, ಬಿಫೋರ್ ಐ ಸಮರೈಸ್ ಏನೋ ಟೋಟಲ್ ನಮ್ಮ ಶೋನ ಕೊನೆ 2-3 ನಿಮಿಷದಲ್ಲಿ, ಆ ಎಲ್ಲ ಮಕ್ಕಳ ಮುಂದಿನ ಬದುಕನ್ನು ನೋಡ್ಲೇಬೇಕಲ್ಲ ಸರ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಬಿಕಾಸ್ ವಾಟ್ ಆಫ್ಟರ್ 5 ಇಯರ್ಸ್? ಇವತ್ತಿನ ಈ ರಜಾ ಎಫೆಕ್ಟಿವ್ ಆಗಿ, ಕಲೆಕ್ಟಿವ್ ಆಗಿ, ಪಾಸಿಟಿವ್ ಆಗಿ ಅವ್ರಿಗೆ ಎನರ್ಜಿ ಕೊಡ್ಲೇಬೇಕು. ಹೌದು, ಇವಾಗ ನೋಡಿ. ಹಾ ಸರ್, ನಮ್ಗೆ ಕೊರೋನಾ ಬಂದಿದೆ. ಹಾ ಸರ್, ಕೊಡಗಿನಲ್ಲಿ 2018 ಭೂ ಕುಸಿತ ಆಯಿತು. ಕರೆಕ್ಟು, 15-20 ದಿವಸ ಆ ಮಕ್ಕಳದು ಜೀವನ ಏನು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಟ್ರೂ, ಹೋಗ್ತೀವ ಅವರ ಮನೆಯಿಂದ ಸಂಪರ್ಕನೇ ಕಡ್ದೋಗಿತ್ತು, ಮನೇನೂ ಇಲ್ಲ, ಆ ಥರ ಒಂದು ಪರಿಸ್ಥಿತಿ ಇದ್ದಿದ್ರು. 2019 ಭೀಕರ ಮಳೆ ಮತ್ತೆ ನೆರೆ ಬಂತು. ಹೌದು, ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು, ಇತ್ತ ಕಡೆ ಕೊಡಗು, ದಕ್ಷಿಣ ಕನ್ನಡ, ಎಲ್ಲ ಕಡೆ ಮಕ್ಕಳದು ಟೆಕ್ಸ್ಟ್ ಬುಕ್ಸ್ ಕೂಡ ಹೊರಟೋಯ್ತು. ಹೌದು, ಸೊ ನಾವು 11 ಲಕ್ಷ ಟೆಕ್ಸ್ಟ್ ಬುಕ್ಸ್ ಕೂಡ ಪ್ರಿಂಟ್ ಮಾಡಿ ಕೊಟ್ವು. ನಾನು ಎಲ್ಲ ಕಡೆ SSLC ಮಕ್ಕಳಿಗೆ ಒಂದು ಮಾತು ಹೇಳ್ತಾ ಇದ್ದೆ, ನೋಡಿ ಮಕ್ಕಳೇ, SSLC ಒಂದೇ ಪರೀಕ್ಷೆ ಅಲ್ಲ ಜೀವನದಲ್ಲಿ, ಇದು ಒಂದು ಪರೀಕ್ಷೆ, ಜೀವನದಲ್ಲಿ ಹಲವಾರು ಪರೀಕ್ಷೆ ಬರುತ್ತೆ ಅಂತ. ಈ ಕೊರೋನಾನು ಕೂಡ ಒಂದು ಪರೀಕ್ಷೆ. ಈ ಕೊರೋನಾ ಒಂದು ಎದುರಿಸೋದೊಂದು, ಆ ರಜೆ ಕೊಟ್ಟಿರೋದನ್ನ ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದು ಇದೊಂದು ಪರೀಕ್ಷೆ. ಇದು ನನಗನ್ಸುತ್ತೆ, ಈ ಪರೀಕ್ಷೆನಲ್ಲಿ ಯಾರು ಜಯ ಗಳಿಸ್ತಾರೆ ಆತ್ಮವಿಶ್ವಾಸದಿಂದ, ಅವ್ರಿಗೆ ಬೇರೆ ಸಮಸ್ಯೆ ಬಹಳ ಹಗುರವಾಗಿ ಕಾಣ್ತದೆ. ನಾವು ಕೂಡ ಈ ಹಿನ್ನೆಲೆಯಲ್ಲಿ ನಮ್ಮ ಶೈಕ್ಷಣಿಕ ವರ್ಷ ಯಾವ ರೀತಿ ನಾವು ರೀಶೆಡ್ಯೂಲ್ ಮಾಡಬೇಕು, ಯಾಕಂದ್ರೆ ಅನೇಕ ಕಡೆ 15-20 ದಿವಸ ರಜೆ ಹೋದ್ಮೇಲೆ ಅದನ್ನ ನಾವು ಹೇಗೆ ಸಿಲೆಬಸ್ ಕವರ್ ಮಾಡಿದೀವಿ ನಮ್ಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ಶೈಕ್ಷಣಿಕ ವರ್ಷನ ನಾವು ಯಾವ ರೀತಿ ರೀಶೆಡ್ಯೂಲ್ ಮಾಡಬೇಕು, ಹೇಗೆ ಸಿದ್ಧಗೊಳಿಸ್ಬೇಕು ಅದನ್ನು ಕೂಡ ನಾವು ಯೋಚನೆ ಮಾಡ್ತಿದ್ದೀವಿ. ಒಟ್ಟಾರೆ ನಮಗೆ ಈಗ 8ನೇ ಕ್ಲಾಸಿಂದ ಯಾರು ಮಕ್ಕಳಿದ್ದಾರೆ, ಯಾರು 10ನೇ ಕ್ಲಾಸಿಗೆ ಬರ್ತಾರೆ, ಅವ್ರ ಬಗ್ಗೆನೇ ಒಂದು ಹೊಸ ಒಂದು ಚಿಂತನೆ ಇರಬೇಕು. 7ನೇ ಕ್ಲಾಸಿವರೆಗೂ ಇರುವ ಮಕ್ಕಳಿಗೆ ಬಗ್ಗೆನೇ ಒಂದು ಹೊಸ ಚಿಂತನೆ ಇರಬೇಕು. ಅವೆರಡೂ ಕೂಡ ಸೂಕ್ತವಾಗಿ ಕೆಲವು ಪರಿಣಿತರ ಜೊತೆನೂ ಕೂಡ ಚರ್ಚಿಸಿ ನಾವು ವಿಲ್ ಟೇಕ್ ಎ ಡಿಸಿಷನ್. ಪ್ಲೀಸ್ ಸರ್, ಪ್ಲೀಸ್ ಸರ್, 2 ನಿಮಿಷ ಮಾತಾಡ್ಬಿಡ್ತೀನಿ ಅಂತ ಭಯಂಕರ ಕಾಯ್ತಾ ಇದ್ದಾರೆ ಸರ್. ಎರಡೇ ಕಲ್ ತಗೋತೀನಿ. ಸುಶೀಲಮ್ಮ ಅಂತ ಬೆಂಗಳೂರಿಂದ ಫೋನ್ ಮಾಡ್ತಿದ್ದಾರೆ. ಸುಶೀಲಮ್ಮ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸುಶೀಲಮ್ಮ, ಮಾತಾಡಿ ಪ್ಲೀಸ್. ಸರ್, ನಮ್ಮ ಮಗ SSLC ಓದ್ತಾ ಇದ್ದಾನೆ, ಈಗ ರಜೆ ತುಂಬಾ ಬಂದಿರೋದ್ರಿಂದ ಅವನ್ಗೆ ಓದೋದಕ್ಕೆ ಕೆಲವು ಮಕ್ಕಳುಗಳು ಓದ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ, 80% ಮಕ್ಕಳಿಗೆ ಇದು ತೊಂದರೆ ಆಗಿದೆ, ಯಾಕಂದ್ರೆ ಅವ್ರ ಇಂಟ್ರೆಸ್ಟ್ ಇಂದ ಓದುವಂತದ್ದು ಇಲ್ಲ, ಹೀಗಾಗಿ ಎಕ್ಸಾಮ್ ಅನ್ನ ನೀವು ದಿಢೀರಂತ ಹಾಕಿದ್ರೆ ಪ್ರಾಬ್ಲಮ್ ಆಗಲ್ವಾ ಸರ್? ನಾಳೆ ಆಗ್ತಾ ಇಲ್ಲ ಎಕ್ಸಾಮ್. ಅಲ್ಲ ಸರ್, ನನ್ಗೆ ನಾನು ಹೇಳಿದ್ವಿ ಸುಶೀಲಮ್ಮನವ್ರೇ, ಸುಶೀಲಮ್ಮನವ್ರೆ ನನ್ನ ತಾಯಿ ಹೆಸರು ಸುಶೀಲಮ್ಮ ಅಂತಾನೆ, ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡೋದಕ್ಕೆ. ಸೊ ನಾವು ಮಕ್ಕಳಿಗೆ ಅಗತ್ಯ ಇರೋಷ್ಟು ಸಮಯ ಕೊಟ್ಟು ನಾವು ಹೊಸ ಟೈಮ್ ಟೇಬಲ್ ಮಾಡ್ತೀವಿ. ನಿಮ್ಮ ಆತಂಕ ಅರ್ಥ ಆಗಿದೆ, ಏನು ಕೂಡ ಯೋಚನೆ ಮಾಡಬೇಡಿ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಹೊಸ ಟೈಮ್ ಟೇಬಲ್ ಮಾಡ್ತೀವಿ. ಫ್ಯಾಂಟಾಸ್ಟಿಕ್. ಶಿರಾಯಿಂದ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ. ಸೋಮಶೇಖರ್ ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ ಸರ್, ಸುರೇಶ್ ಕುಮಾರ್ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸೋಮಶೇಖರ್. ಸರ್, ನಾವು ಶಿರಾಯಿಂದ ಮಾತಾಡ್ತಿರೋದು. ನಾನು ಶಿರಾ ಬಹಳ ಇಷ್ಟ ರೀ. ಹೌದಾ ಸರ್? ನಾನು ನೀವು ಅಂದ್ರೆ ನಮಗ್ ಬಹಳ ಇಷ್ಟ ಸರ್, ಯಾಕೆಂದ್ರೆ ನಾನು ರಾಜಾಜಿನಗರದಲ್ಲಿ ನೋಡಿದ್ದೀನಿ ಸರ್. ಓಕೆ ಓಕೆ, ಹೇಳಿ ಸೋಮಶೇಖರ್. ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಹಳ ದಿನದಿಂದ ಕಾಯ್ತಿದ್ದೆ. ಸರ್, ಏನಿಲ್ಲ ಸರ್, ನಂದೊಂದು ಆಂಬಿಷನ್ ಏನಂದ್ರೆ ಸ್ಟೇಟ್ ಸಿಲೆಬಸ್ ಮತ್ತೆ ಸೆಂಟ್ರಲ್ ಸಿಲೆಬಸ್, ICSE ಸಿಲೆಬಸ್ ಅಂತ ಮಾಡಿದಾರಲ್ಲ ಸರ್. ಹೌದೌದು, ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದೇ ಸಿಲೆಬಸ್ ಇಟ್ಟು ಮಾಡಕ್ ಆಗಲ್ಲ ಸರ್. ಈಗ ಒಂದು ಹೊಸ ಎಜುಕೇಶನ್ ಪಾಲಿಸಿ ಬರ್ತಾ ಇದೆ ದೇಶದಲ್ಲಿ, ರಾಷ್ಟ್ರೀಯ ಶಿಕ್ಷಣ ನೀತಿ, ಅದ್ರ ಪ್ರಕಾರ ಇಡೀ ದೇಶದಲ್ಲಿ ಏಕರೂಪ ಶಿಕ್ಷಣ ಕೊಡಬೇಕು ಅಂತ ಅವ್ರದೊಂದು ಚಿಂತನೆ ಇದೆ. ಅದು ಜಾರಿಯಾದಾಗ ನಿಮ್ಮ ಈ ಒಂದು ಸಲಹೆ ಅದು ಖಂಡಿತ ಅನುಷ್ಠಾನಗೊಳಿಸ್ತದೆ. ಫ್ಯಾಂಟಾಸ್ಟಿಕ್ ಸೋಮಶೇಖರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕೊರೋನಾನ ನೀವು ಮಗದೊಂದು ಭಾಗದಲ್ಲಿ ಕವರ್ ಮಾಡ್ತಿರೋದ್ರಿಂದ, ನೀವು ಅದಕ್ಕೊಂದು ಕೊಂಡಿಯಾಗಿ ಸಮನ್ವಯತೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ, ನಾಲೆಡ್ಜ್ ಇರುವಂತಹ ಶಿಕ್ಷಕರನ್ನು ಕೂಡ ಬಳಸ್ಕೋತಿದ್ದೀರಾ ಸರ್, ಏನಾದ್ರು ಮೆಸೇಜ್ ಕೊಡೋದಕ್ಕೆ ಅಥವಾ ಆ ಮೂಲಕ ಅರಿವು ಮೂಡಿಸುವಂತ ಪ್ರಯತ್ನ ನಡೀತಿದ್ದೀರಾ? ಇಲ್ಲ, ಈಗಾಗಲೇ ನಾವು ಶಿಕ್ಷಕರಿಗೆ ನಾನೇ ಒಂದು ಪತ್ರ ಬರೆದಿದ್ದೀನಿ. ಓಕೆ, ಪತ್ರ ಬರೆದು ಒಂದು ಆ ಎಲ್ಲ ಮಕ್ಕಳ ಜೊತೆ ನೀವು ಸಾಧ್ಯ ಆದಷ್ಟು ಫೋನ್ನಲ್ಲಿ ಮಾತಾಡಿ, ಫೋನಲ್ಲಿ ಮಾತಾಡಿ. ಈ ಕೊರೋನಾ ಅವಧಿನಲ್ಲಿ ಮಾಡಬೇಕಾದ ಕೆಲಸ, ಮಾಡಬಾರದ ಕೆಲಸ, ಡೂಸ್ ಅಂಡ್ ಡೋಂಟ್ಸ್, ಡೂಸ್ ಅಂಡ್ ಡೋಂಟ್ಸ್.
ಇದನ್ನ ಅವ್ರಿಗೆಲ್ಲರಿಗೂ ಕೂಡ ತಿಳಿಸ್ಬೇಕು, ಅವರಲ್ಲಿ ಜಾಗೃತಿ ಉಂಟು ಮಾಡಬೇಕು, ಅವ್ರ ಮುಖಾಂತರ ಅವರ ತಂದೆ ತಾಯಿಗೂ ಕೂಡ ಜಾಗೃತಿ ಉಂಟು ಮಾಡಬೇಕು ಅಂತ ಒಂದು ಜನರಲ್ ನಾವು ಲೆಟರ್ ಮುಖಾಂತರ ಒಂದು ಸರ್ಕ್ಯುಲರ್ ಕಳಿಸಿದೀವಿ. ಅದನ್ನ ಬಿ ಒ ಅವರು ಮಾನಿಟರ್ ಮಾಡಬೇಕು, ಈ ಕೆಲಸನ ಎಲ್ಲ ಮಕ್ಕಳು ಕೂಡ ಇದರಿಂದ ಲಾಭ ಆಗಬೇಕು, ಪ್ರಯೋಜನ ಆಗಬೇಕು ಅಂತ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಅಧಿಕಾರ ಹಿಡಿದಾಗಿಂದ ಹಿಡಿದು ಶುರುವಾದ ಮೊದಲನೇ ದಿವಸದಿಂದ ನೀವು ತುಂಬ ಬ್ಯುಸಿ ಆಗಿದ್ದೀರಾ ಸರ್, ಇಡೀ ಸರ್ಕಾರನೇ ಬ್ಯುಸಿ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಮೇಲಿನ ಮೇಲೆ ಎಮರ್ಜೆನ್ಸಿಗಳು ಬೇರೆ ಬೇರೆ ಥರ ಸರ್ಕಾರಕ್ಕೂ ಅಥವಾ ನಮ್ಮ ಸ್ಟೇಟ್ಗೂ ಬರ್ತಾನೆ ಇದೆ. ಹಂಗೆ ನೋಡೋಕ್ಕೋದ್ರೆ ಇದನ್ನು ಕೂಡ ನಿಭಾಯಿಸ್ತಾ ಇದ್ದೀರಾ, ವಾಟ್ ನೆಕ್ಸ್ಟ್ ಅಂದರೆ ಇವತ್ತಿಂದ ಒಂದು 10 ದಿನ ಆದಮೇಲೆ ಹೇಗಿರುತ್ತೆ ನಿಮ್ಗೆ ಅನಿಸುತ್ತೆ? ಒಂದು ವಿಷನ್ ನನಗೆ ನಾಳೆ ಗೊತ್ತಿಲ್ಲ, ನಾಳೆ ಏನು ಅಂತ ಗೊತ್ತಿಲ್ಲ. ಇವತ್ತು ಪ್ರೆಸೆಂಟ್, ಇವತ್ತು ನಾನೊಂದಷ್ಟು ಕೆಲಸಗಳು ಇಟ್ಕೊಂಡಿದ್ದೀನಿ, ಆ ಕೆಲಸನ ಇವತ್ತು ಮುಗಿಸೋದಕ್ಕೆ ನಾನು ಪೂರ್ತಿ ನನ್ನ ಶ್ರಮ ಆಗ್ತಾ ಇದ್ದೀನಿ, ಅದು ಸಾಕಷ್ಟು ಯಶಸ್ಸು ಆಗುತ್ತೆ. ಆದರೆ ನಾಳೆಗೆ ಇವತ್ತಿನ ಕೆಲಸನೇ ನಂದು ಫೌಂಡೇಶನು. ಇನ್ನು 10 ದಿವಸಕ್ಕೆ ನನ್ನ ಪ್ರಕಾರ ಇವತ್ತು 4ನೇ ತಾರೀಕು, ಹೌದು, ಏಪ್ರಿಲ್ 14ನೇ ತಾರೀಕು ಹೊತ್ತಿಗೆ ಇದು ತಹಬಂದಿಗೆ ಬರಲೇಬೇಕು. ನಮಗೆ 2 ಇನ್ಸಿಡೆಂಟ್ ಆಗದೆ ಇದ್ದಿದ್ರೆ, ಒಂದು ನಂಜನಗೂಡಿನ ಆ ಜುಬಿಲೆಂಟ್ ಫ್ಯಾಕ್ಟರಿ ಇನ್ಸಿಡೆಂಟ್, ಇನ್ನೊಂದು ದೆಹಲಿಯ ನಿಜಾಮುದ್ದೀನ್ ಆ ಒಂದು ಸಮಾವೇಶ ಅದು ಆಗದೆ ಇದ್ದಿದ್ರೆ ಇವತ್ತೇ ನಾನು ಹೇಳ್ಬಿಡ್ತಾ ಇದ್ದೆ ಕರ್ನಾಟಕದಲ್ಲಿ ಸ್ಥಿತಿ ಒಂದು ನಿಯಂತ್ರಣಕ್ಕೆ ಬಂದ್ಬಿಡ್ತು ಅಂತ. ಸೊ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ನನಗನ್ಸುತ್ತೆ ಇನ್ನು 10 ದಿವಸ ಆದಮೇಲೆ ನಾವು ನಮ್ಮ ಕಾರ್ಯಕ್ಕೆ, ನಮ್ಮ ಕಾರ್ಯಕ್ಷೇತ್ರಕ್ಕೆ ಎಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಇಳಿಯುವ ಒಂದು ವಾತಾವರಣ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ, ನನ್ನ ಗಟ್ ಫೀಲಿಂಗ್. ಬಟ್ ಎಲ್ಲೂ ಯಾವುದೇ ಶಾಲೆಯಲ್ಲೂ ಕೂಡ ಈ ಥರ ಯಾರ್ದೋ ಲಿಂಕ್ ಇರೋದು, ಕನೆಕ್ಷನ್ ಆಗ್ತಿರೋದು ಟೀಚರ್ಸ್ ಜೊತೆ ಆ ಥರದ್ದು ಎಲ್ಲೂ ಈಗ ಬಂದಿಲ್ಲಲ್ಲ ಸರ್? ಆ ಥರದ್ದು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಶಾಲೆಯಲ್ಲಿ ಮಗುಗೆ, ಯಾವುದೇ ಶಾಲೆಯಲ್ಲಿ ಶಿಕ್ಷಕರದ್ದು ಇದುವರೆಗೂ ನಮ್ಗೆ ಯಾವುದು ಆ ರೀತಿ ಆತಂಕದ ಮಾಹಿತಿ ಸುದ್ದಿ ಬಂದಿಲ್ಲ, ಬರೋದು ಇಲ್ಲ. ಓಕೆ, ಯಾವುದೇ ಶಿಕ್ಷಕರು ಬೇರೆ ಕಡೆ ಹೋಗಿದ್ರೆ ಈಗ ಈ ಕ್ಷಣದಲ್ಲಿ ರಜಾ ಕೊಟ್ಟ ಮೇಲೆ ಬೇರೆ ಕಡೆ ಹೋಗಿದ್ರು ಅವ್ರಿಗೂ ಕೂಡ ಇಂಟಿಮೇಷನ್ ಇದ್ದೇ ಇರುತ್ತೆ, ಸಡನ್ ಆಗಿ ಯಾರು ಎಲ್ಲರಿಗೂ ಕೂಡ ನಾವು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಹೆಡ್ ಕ್ವಾರ್ಟರ್ಸ್ ಬಿಟ್ಬಿಟ್ಟು ಹೋಗಬಾರ್ದು ಅಂತೀವಿ. ಹೋದರೂ ಕೂಡ ಅವರು ನಮ್ಮ ಸಂಪರ್ಕದಲ್ಲಿರ್ತಾರೆ, ಯಾವುದೇ ಒಂದು ಸೂಚನೆ ತುರ್ತಾಗಿ ಅವ್ರಿಗೆ ತಲುಪುತ್ತೆ. ಸೊ ಟೀಚರ್ಸ್ಗೂ ಹೋಮ್ವರ್ಕ್ ಇದೆ, ಮಕ್ಕಳಿಗೂ ಹೋಮ್ವರ್ಕ್ ಇದೆ, ಈ ರಜದಲ್ಲಿ ಅವರೆಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿ ಚಾರ್ಜಾಗಿ ವಾಪಸ್ ಬನ್ನಿ. ಶಿಕ್ಷಣ ಸಚಿವನಾಗಿ ನನಗೂ ಕೂಡ ಹೋಮ್ವರ್ಕ್ ಇದೆ, ಬಿಗ್ ಹೋಮ್ವರ್ಕ್ ಅದನ್ನು ನೋಡೋಕೆ. ಸರ್, ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಇದು ನಿಮ್ಮೆಲ್ಲರಿಂದಲೂ ಬಯಸಿದ್ರು, ಆ್ಯಕ್ಚುಲಿ ಅವ್ರು ಎಲ್ಲಿ ಕೇಳಬೇಕು, ಯಾರನ್ನು ಕೇಳಬೇಕು, ಯಾರಿದಕ್ಕೆ ನಮ್ಗೆ ಕರೆಕ್ಟಾಗಿ ಹೇಳ್ತಾರೆ ಅಂತ. ಹಾಗಾಗಿ ಇನ್ಯಾರು ಎಲ್ಲೇ ಸಂದರ್ಭದಲ್ಲೂ ಯಾವುದೇ ಅನುಮಾನಗಳಿಲ್ಲ, ಯಾಕೆಂದರೆ ಸ್ವತಃ ಶಿಕ್ಷಣ ಸಚಿವರೇ ಸ್ಟುಡಿಯೋಲ್ಲಿ ಕೂತು ಎಲ್ಲವನ್ನು ಕೂಡ ವಿವರಣೆ ಕೊಟ್ಟಿದ್ದಾರೆ. ಸರ್, ಕಂಟಿನ್ಯೂಸ್ ಆಗಿ ಮುಖ್ಯಮಂತ್ರಿಗಳು ಕೂಡ ನಿಮ್ಗೆ ಅದನ್ನು ನೀವು ಅವ್ರ ಜೊತೆ ಬ್ರೀಫ್ ಮಾಡ್ತಿರ್ತೀರಾ, ಪ್ರತಿದಿನ ಇದು ನಡೀತಾನೆ ಇರುತ್ತೆ ಸದ್ಯಕ್ಕೆ ಕೂಡ. ಸರ್, ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಟುಡಿಯೋಗೆ ಬಂದು ಎಲ್ಲರ ಬಗ್ಗೆ ಕೂಡ ಸಮರ್ಥ ಉತ್ತರಗಳನ್ನು ಕೊಡೋ ಪ್ರಯತ್ನ ಮಾಡಿದ್ರು. ನಾನು ಐ ಶುಡ್ ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ಮೀ ಎ ಪ್ಲಾಟ್ಫಾರ್ಮ್. ಪ್ಲೆಷರ್. ಯಾವ ಇಷ್ಟೊಂದು ಜನ ಮಕ್ಕಳ ಜೊತೆ, ಇಷ್ಟೊಂದು ಜನ ಪೋಷಕರ ಜೊತೆ ಒಂದು ಫೀಡ್ಬ್ಯಾಕ್ ಸಿಕ್ತಲ್ಲ ನನಗೆ, ಮತ್ತೆ ಕೆಲವು ಬಹಳ ಉತ್ತಮವಾದ ಒಂದು ಸಲಹೆನೂ ಸಿಕ್ತು. ನಾವೇನ್ ಮಾಡಬೇಕು ಅಂತ ನನಗೊಂದು ಹೊಸ ಮಾರ್ಗನೂ ಕೂಡ ಹೊಳೆದಿದೆ. ಅದಕ್ಕೋಸ್ಕರ ನಾನು News18ಗೆ ನಾನು ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ಅಫ್ಕೋರ್ಸ್ ಮಾನ್ಯ ಶ್ರೀ ಸುರೇಶ್ ಕುಮಾರ್ ಅವರನ್ನ ನಾವೀಗ ಕಳಿಸ್ಕೊಡ್ತೀವಿ. ನಿಜ ಆದ್ರೆ ನೆನಪಿರಿ, ಡೂ ರಿಮೆಂಬರ್, ಇವತ್ತು ಸಂಜೆ 4 ಗಂಟೆಗೆ ಒಂದ್ ಕಡೆ ಆಡಳಿತ ಪಕ್ಷ ಇಷ್ಟೆಲ್ಲ ಕಾರ್ಯಚಟುವಟಿಕೆ ಮಾಡ್ತಾ ಇದೆ, ಆದ್ರೆ ವಿರೋಧ ಪಕ್ಷದ ನಾಯಕರಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ನಿಮ್ಮ News18 ಕನ್ನಡದ ಸ್ಟುಡಿಯೋದಲ್ಲಿ ಸ್ವತಃ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಮಾನ್ಯ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಬರ್ತಾರೆ, ನೀವು ಕೂಡ ಅವ್ರ ಜೊತೆ ಮಾತಾಡ್ಬೋದು. ಈ ಕ್ಷಣದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರ ಜವಾಬ್ದಾರಿ ಮತ್ತು ಆಡಳಿತ ಪಕ್ಷಕ್ಕೆ ಅವರು ಕೊಡುವಂಥ ಸಲಹೆ ಎಲ್ಲವನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡೋರಿದ್ದಾರೆ ಇವತ್ತು ಸಂಜೆ 4 ಗಂಟೆಗೆ. ಡೋಂಟ್ ಮಿಸ್. ಮತ್ತೆ ಬರ್ತೀನಿ ಅವ್ರ ಜೊತೆ ಆ ಸ್ಪೆಷಲ್ ಪ್ರೋಗ್ರಾಮ್ ತೆಗೆದುಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ಕಾರ್ಯಕ್ರಮದಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.